ಒಬ್ಬ ವೈದ್ಯರಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾವು ಅರ್ಥ ಮಾಡಿಕೊಂಡದ್ದನ್ನು ಪ್ರತಿಯೊಬ್ಬ ಸಾಮಾನ್ಯರಿಗೂ ಇಲ್ಲಿ ಅರ್ಥವಾಗುವಂತೆ ನಮ್ಮೆಲ್ಲರಿಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಾಧನೆಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಇಡೀ ಸಭೆಯ ಪರವಾಗಿ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮಿತ್ರರೇ, ಒಂದು ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರೋ ಅಲ್ಲಿ ಒಂದು ಪೇಜ್ ಇದೆ, ನಮ್ಮ ಕರ್ನಾಟಕ ಮೆಮೇಸ್ ಅಂತ. ಅಲ್ಲಿ ಏನು ಅಂತಂದರೆ, ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದರು ಸುಮಾರು ಒಂದು 8-10 ವರ್ಷಗಳ ಹಿಂದೆ ಅನ್ಬೋದು. ಆ ಒಂದು ಪೇಜ್ನಲ್ಲಿ ಏನಿತ್ತು ಅಂದರೆ, ಕರ್ನಾಟಕದ ಯೂತ್ ಐಕಾನ್ ಯಾರಾಗಬೇಕು ಅಂತ. ಸಾಕಷ್ಟು ಫಿಲಮ್ ಆ್ಯಕ್ಟ್ರ್ಗಳಿದ್ದರು, ಆ್ಯಕ್ಟ್ರೆಸ್ಗಳಿದ್ದರು, ಪೊಲಿಟಿಷಿಯನ್ಗಳಿದ್ದರು, ಕ್ರಿಕೆಟರ್ಗಳಿದ್ದರು, ಆದರೆ ಕರ್ನಾಟಕದ ಯುವಕರು ವೋಟ್ ಮಾಡಿದರು ಅಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಹ ಮೂರು ವ್ಯಕ್ತಿಗಳು ಯಾರು ಗೊತ್ತಾ? ಆ ಮೊದಲ ಸ್ಥಾನದಲ್ಲಿದ್ದ ಮೂರು ವ್ಯಕ್ತಿಗಳು ಯಾವುದೇ ಫಿಲಮ್ ಆ್ಯಕ್ಟರ್ಗಳಾಗಿರಲಿಲ್ಲ. ಯಾರ್ಯಾರಾಗಿದ್ದರು ಅಂತಂದರೆ, ಆ ಮೂರು ಜನ, ಮೊದಲನೇದು ಡಿ ಕೆ ರವಿಯವರು, ನಮ್ಮ ಡಿ ಸಿ ಆಗಿ ಅವರು ಇದಾಗಿದ್ದಂತಹ ಡಿ ಕೆ ರವಿಯವರಾಗಿದ್ದರು. ಎರಡನೆಯ ವ್ಯಕ್ತಿ ರಾಹುಲ್ ದ್ರಾವಿಡ್ ಆಗಿದ್ದು, ಕರ್ನಾಟಕದ ಯೂತ್ ಐಕಾನ್ ರಾಹುಲ್ ದ್ರಾವಿಡ್ ಆಗಬೇಕು ಅಂತ. ಮೂರನೆಯ ವ್ಯಕ್ತಿ ಇಂದು ನಮ್ಮ ವೇದಿಕೆಯಲ್ಲಿದ್ದಾರೆ, ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಅಂತ. ಕರ್ನಾಟಕದ ಯೂತ್ ಐಕಾನ್ ಆಗಬೇಕು ಅಂತ ಯುವಕರು ನಿರ್ಧರಿಸಿಬಿಟ್ಟಿದ್ರು. ಹಾಗೆಯೇ ಅವರ ಮಾರ್ಗದರ್ಶನ ಸದಾ ಯುವಕರಿಗೆ ಇರಲಿ ಅಂತ ಆಶಿಸ್ತಾ ನಾವೆಲ್ಲರೂ ಒಂದು ಶಿಲ್ಲೆ ಚಪ್ಪಾಳೆಗಳನ್ನು ಹೊಡಿತೀವಿ. ಅಂತಮ್ಮ ಏನೋ, ನಾನು ಬರೋವರೆಗೂ ಇನ್ನೊಬ್ಬರದೇ ಹವ ಅಂತ ಹೇಳ್ತಾ ಇರ್ತೀವಿ, ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇಡೀ ಜಗತ್ತಿನಲ್ಲಿ ಭಾರತದ್ದೇ ಹವ. ಆ ಹವ ಎಂಥದ್ದು ಅಂತ ಶ್ರೀ ಚಕ್ರವರ್ತಿ ಸುಲಿಬೆಲೆ ಅವರು. ಜನನೀ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಮಹೋದಮಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ನನ್ನ ನೆಚ್ಚಿನ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ, ಅವರು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳಬೇಕು, ನಾನು ಭಾಳ ಚಿಕ್ಕಂದಿಂದಲೂ ಅವ್ರನ್ನ ಟಿ ವಿಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಬೇಜಾರು ಯಾಕಾಗಲ್ಲ, ಯಾಕೆ ಆಗಬಾರ್ದು ಅಂತಂದರೆ, ವಯಸ್ಸು ಜಾಸ್ತಿ ಆಗಿದೆ ಅಂತ ನೀವೆಲ್ಲ ತಿಳ್ಕೊಂಡು ಬಿಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ. ನಾನು ಚಿಕ್ಕಂದಿಂದಲೂ ಅವರು ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಅದನ್ನೇ ಹೇಳ್ತಿದ್ರು, 17 ವರ್ಷಗಳಿಂದ ಟಿ ವಿಯಲ್ಲಿ ಕ್ವಿಜ್ ನಡೆಸ್ಕೊಂಡು ಬಂದಿರುವಂಥ ಒಬ್ಬ ಅಪರೂಪದ ವ್ಯಕ್ತಿ. ಸುಲಭ ಇಲ್ಲ ಮಿತ್ರರೇ, ಒಂದೇ ಕೆಲಸವನ್ನು 1 ವರ್ಷ ನಡ್ಕೊಂಡು ಬರಬೇಕು ಅಂದರೆ ಅದೆಷ್ಟು ಕಷ್ಟ ಇದೆ ಅಂತ ಮಾಡಿದವರಿಗೆ ಗೊತ್ತು. ಅದರಲ್ಲೂ ಪತ್ರಿಕೆಗಳಲ್ಲಿ ಅಂಕಣ ಬರೆಯುವಾಗ ಅವತ್ತಿನ ವಾರದ ಅಂಕಣ ಬರುತ್ತೆ ಅಂದಾಗ ಹೆಂಗೆ ಕುತ್ತಿಗೆಗೆ ಬಂದಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಟಿ ವಿ ಶೋ ಮಾಡ್ತಾ ಅಷ್ಟೆಲ್ಲ ಬರವಣಿಗೆ ಮಾಡುವಂಥ ನಾ ಸೋಮೇಶ್ವರ ಇವತ್ತು ಬಂದು ಇಲ್ಲಿ ಮಾತಾಡಿದರು. ನಂಗೆ ಭಾಳ ಖುಷಿ ಅನಿಸಿದ್ದೇನು ಗೊತ್ತಾ, ಅವ್ರ ಮಾತಿನಲ್ಲಿ ಅವ್ರ ಕ್ಷೇತ್ರಕ್ಕೆ ಬೇಕಾಗಿದ್ದೆಲ್ಲವನ್ನೂ ಹೇಳಿದರು. ಅವ್ರು ಕೂತ ತಕ್ಷಣ ಕೇಳಿದೆ, ಅಪ್ಪಿತಪ್ಪಿ ನಿಮಗೆ ಬಿ ಜೆ ಪಿಲಿ ಏನಾದರೂ ಜವಾಬ್ದಾರಿ ಇದೆಯಾ ಸರ್ ಅಂದೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಖಂಡಿತವಾಗಿಯೂ ಇಲ್ಲ ಅಂತ. ಆದರೆ ಮಾತಿನಲ್ಲಿ ನೀವು ಗಮನಿಸಿದ್ರೋ ಇಲ್ವೋ, ಇದನ್ನು ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಸರ್ಕಾರ ಮಾಡಿದೆ ಅಂತ ಪದೇ ಪದೇ ಪದಪ್ರಯೋಗ ಆಗ್ತಿತ್ತು. ನರೇಂದ್ರ ಮೋದಿಯವರನ್ನು ನಮ್ಮವರು, ಅವರು ನಡೆಸ್ತಾ ಇರುವ ಸರ್ಕಾರ ನಮ್ಮದ್ದು ಅಂತ ಬೆಂಗಳೂರಿನಲ್ಲಿ ಕುಳಿತವರಿಂದ ಹಿಡಿದು ದೂರದ ಬೆಳಗಾವಿಯ ಹಳ್ಳಿಯವರೆಗೂ ಪ್ರತಿಯೊಬ್ಬರು ಭಾವಿಸ್ತಾರಲ್ಲ, ಇದೇ ನರೇಂದ್ರ ಮೋದಿಯವರಿಗೆ ಶ್ರೀರಕ್ಷೆ ಅಂತ. ಇನ್ನೇನು ಹೇಳಬೇಕಾದ ಅಗತ್ಯವೇ ಇಲ್ಲ. ಅವರು ಅದನ್ನು ಹೇಳುವಾಗಲೇ ನನಗೊಂದು ಹೆಮ್ಮೆ ಅನ್ನಿಸ್ತಿತ್ತು. ವಾ, ಅದೆಷ್ಟು ಫೀಲ್ ಮಾಡ್ಕೊಳ್ತಾರೆ ಇದನ್ನು ನಮ್ಮದ್ದು ಅಂತ. ಯಾಕೆ ಅಂತಂದರೆ, ಒಳ್ಳೆ ಕೆಲಸ ಮಾಡಿದಾಗಲೆಲ್ಲ ಇದರಲ್ಲಿ ನಮ್ಮದ್ದು ಪಾಲಿದೆ ಎನ್ನುವ ಭಾವನೆ ಇದೆಯಲ್ಲ, ಅದುವೇ ಶಕ್ತಿ ಅಂತ. ನರೇಂದ್ರ ಮೋದಿಯವರನ್ನು ಗೆಲ್ಲಿಸುವ ಏನಾದರೂ ಒಂದು ಮಹತ್ವದ ಅಂಶ ಇದ್ರೆ ಅದೇ ಈ ಬಾರಿ ನರೇಂದ್ರ ಮೋದಿಯವರನ್ನ ವಾಪಸ್ ಪ್ರಧಾನಿ ಪಟ್ಟದಲ್ಲಿ ಕೂರಿಸಲಿಕ್ಕಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರು ಆಯುಷ್ಮಾನ್ ಭಾರತದ ಕುರಿತಂತೆ ಹೇಳ್ತಿದ್ರು, ಎಷ್ಟು ಜನಕ್ಕೆ ಲಾಭ ಅದರಿಂದ ಪಡ್ಕೊಳ್ತಿದ್ದೀರೋ, ಎಷ್ಟು ಜನರಿಗೆ ಮನೆಯಲ್ಲಿ ಕಾರ್ಡ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅನೇಕ ಹಳ್ಳಿಗರು ಅಥವಾ ನಿಮ್ಮ ಮನೆಗೆ ಬರುವಂತ ಕೆಲಸದವ್ರ ಮನೆಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದಿರುತ್ತೆ. ಆಯುಷ್ಮಾನ್ ಭಾರತ್ ಕಾರ್ಡನ್ನು ಅವರು ನರೇಂದ್ರ ಮೋದಿಯವ್ರ ಫೋಟೋ ನೋಡ್ತಾರೆ, ಏನೋ ಎಲೆಕ್ಷನ್ದೇನೋ ಇರಬೇಕು ಅಂತ ಮೇಲೆಲ್ಲೋ ಎತ್ತಿಟ್ಬಿಟ್ಟಿರ್ತಾರೆ. ಅವ್ರು ಬಂದಾಗ ಮನೇಲಿ ಕೇಳಿ ಅವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದಿದ್ರೆ ಅದು ಏನು ಅಂತ ಹೇಳಿ. ನನಗೊಬ್ಬ ಸ್ವಾಮೀಜಿ ಇತ್ತೀಚೆಗೆ ಹೇಳ್ತಿದ್ರು, ಅವ್ರು ಹೇಳಿದರು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದರೆ ನರೇಂದ್ರ ಮೋದಿ ಆ ಪರಿವಾರಕ್ಕೆ ಕೊಟ್ಟಿರುವ 5 ಲಕ್ಷ ರೂಪಾಯಿಯ ಬ್ಲ್ಯಾಂಕ್ ಚೆಕ್ಕು ಅಂತ.
ಈ ಬ್ಲಾಂಕ್ ಚೆಕ್ ನರೇಂದ್ರ ಮೋದಿ ಕೊಟ್ಬಿಟ್ಟಿದ್ದಾರೆ, ಇದನ್ನು ತಗೊಂಡೋಗಿ ಅಂತ. 15 ಲಕ್ಷ ಬಂತ ಅಂತ ಬಹಳ ಜನ ಕೇಳ್ತಿದ್ರು. 5 ಲಕ್ಷದ ಬ್ಲಾಂಕ್ ಚೆಕ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಹೆಲ್ತ್ ಹಾಳಾದ್ರೆ ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಈ ಕಾರ್ಡ್ ಅನ್ನು ತೋರಿಸಿ, ನರೇಂದ್ರ ಮೋದಿ ಅವ್ರು ನನ್ನ ಲೆಕ್ಕಕ್ಕೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎದ್ ಬಂದ್ಬಿಡಿ ಅಂತ. ನರೇಂದ್ರ ಮೋದಿ ಹೀಗೆ ಮನೆ ಮನೆಗೆ ಬಂದಿರೋದು. ಯಾರ್ದಾದ್ರೂ ಮಗ ಅಪ್ಪನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ ಮುಂದೆ ಆ ತಂದೆ ಹೇಳ್ಬೋದು, ಹೋಗಲೇ ನನ್ನ ಮಗ ನರೇಂದ್ರ ಮೋದಿ ಇದ್ದಾನೆ ನೋಡ್ಕೋತಾನೆ ನನ್ನನ್ನು ಅಂತ ಒಬ್ಬ ತಂದೆ ಹೇಳ್ಬೋದಾದಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ. ಸೀಟಿ ಹೊಡಲಿಕ್ಕೆ ಬಹಳ ಮಜಾ ಅನ್ಸುತ್ತೆ ಅಲ್ಲ. ಆದರೆ ಈ ಆಯುಷ್ಮಾನ್ ಭಾರತ್ ಕಾರ್ಡಿನ ಆಯುಷ್ಮಾನ್ ಭಾರತ್ನ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ? ಖರ್ಚು ಪ್ರತಿ ವರ್ಷದ್ದು 50-70 ಸಾವಿರ ಕೋಟಿ ರೂಪಾಯಿ ಖರ್ಚು. 50-70 ಸಾವಿರ ಕೋಟಿ ರೂಪಾಯಿ ಇದಕ್ಕೋಸ್ಕರ ತೆಗೆದಿಡಬೇಕು. ಎಲ್ಲಿಂದ ಬರುತ್ತೆ ಈ ದುಡ್ಡು ಅಂತ ಕೇಳಿದ್ರು. ನರೇಂದ್ರ ಮೋದಿ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ಅಧಿಕಾರಕ್ಕೆ ಬಂದಾಕ್ಷಣ ನರೇಂದ್ರ ಮೋದಿ ಹೇಳಿದ ಮಾತು, ನಾನು ಎಲ್ಲರ ಅಕೌಂಟ್ಗಳಿಗೂ ಆಧಾರ್ ಕನೆಕ್ಟ್ ಮಾಡಿಸಿದೆ. ಆಧಾರ್ ಕನೆಕ್ಟ್ ಮಾಡಿಸಿದ ನಂತರ ನರೇಂದ್ರ ಮೋದಿ ಹೇಳ್ತಾರೆ, ಎಲ್ಲರಿಗೂ ನಿಮ್ಗೆ ಬರಬೇಕಾಗಿರುವಂತ ಬೆನಿಫಿಟ್ ಅನ್ನ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ಲಿಕ್ಕೆ ಶುರು ಮಾಡಿದೆ. ಆಗ್ಲೇ ನನಗೆ ಗೊತ್ತಾಯ್ತು 3 ಕೋಟಿಗೂ ಹೆಚ್ಚು ಜನ, ನರೇಂದ್ರ ಮೋದಿ ಹೇಳೋದು 3 ಕೋಟಿಗೂ ಹೆಚ್ಚು ಜನ ಬೇನಾಮಿ ಹೆಸರಲ್ಲಿ, ಬದುಕೇ ಇಲ್ಲದೆ ಇರುವಂತಹ ಹೆಸರಲ್ಲಿ, ಹುಟ್ಟೆ ಇಲ್ಲದೆ ಇರುವಂತಹ ಹೆಸರಲ್ಲಿ ಗ್ಯಾಸ್ ಸಬ್ಸಿಡಿ ತಗೋತಿದ್ರು ಅಂತ. 3 ಕೋಟಿ ಜನ, 3 ಕೋಟಿ ಫೇಕ್ ರೇಷನ್ ಕಾರ್ಡ್ಗಳಿದ್ದು ನಿಮಗೇನೇನು ಸಿಗಬೇಕಿತ್ತೋ, ಈ ದೇಶದ ಜನಕ್ಕೇನು ಸಿಗಬೇಕಿತ್ತೋ ಅದನ್ನು ಮಧ್ಯವರ್ತಿಗಳು ಚೆನ್ನಾಗಿ ಲೂಟಿ ಮಾಡ್ಕೊಂಡು ತಿಂದುಬಿಡ್ತಿದ್ರು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು, ಅಧಿಕಾರಕ್ಕೆ ಬಂದ ತಕ್ಷಣ ಈ ಫೇಕ್ ಅಕೌಂಟ್ಗಳನ್ನು, ಫೇಕ್ ರೇಷನ್ ಕಾರ್ಡ್ಗಳನ್ನು, ಮಕ್ಕಳ ಊಟವನ್ನು ಫೇಕ್ ಆಗಿ ಪಡ್ಕೊಳ್ತಾ ಇದ್ದವ್ರನ್ನ, ಆ ದುಡ್ಡನ್ನು ಪಡ್ಕೊಳ್ತಾ ಇದ್ದವರು, ಇವ್ರಿಗೆಲ್ಲರಿಗೂ ದುಡ್ಡನ್ನು ನಿಲ್ಲಿಸಿ ಅದನ್ನೆಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದರಿಂದ ಈ ದೇಶದಲ್ಲಿ ಪ್ರತಿ ವರ್ಷದ ಉಳಿತಾಯ ಎಷ್ಟಂತೆ ಗೊತ್ತಾ? ಈಗ 6 ಲಕ್ಷ ಕೋಟಿ ರೂಪಾಯಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿದೆ. ಉಳಿದಿರುವಂತ ಹಣ 1,10,000 ಕೋಟಿ ರೂಪಾಯಿ. 1,10,000 ಕೋಟಿ ರೂಪಾಯಿ ಉಳಿತಾಯ ಮಾಡಿದ್ರು. ಯಾವುದು ನಮ್ಮ ಹಂತದಲ್ಲಿ ಸೋರೋಗ್ತಿತ್ತೋ, ಯಾವುದು ನಮ್ಮ ಹಂತದಲ್ಲಿ ಲೂಟಿ ಮಾಡುವ ಜನರಿದ್ರೋ ಆ ದುಡ್ಡನ್ನು ಉಳಿಸಿದ್ರು. ನರೇಂದ್ರ ಮೋದಿ ಹೇಳ್ತಾರೆ, ಇದೇ ಥರ ದುಡ್ಡನ್ನು ಉಳಿಸಿದ್ರೆ ಆಯುಷ್ಮಾನ್ ಭಾರತ ಥರದ 2-3 ಯೋಜನೆ ಮಾಡಬಹುದು ನಾವು. ಈ 1 ಯೋಜನೆ ಏನು ಮಹಾ, ಉಳಿಸಿರೋ ದುಡ್ಡಿನಲ್ಲೇ ಈ ದೇಶದ ಆರೋಗ್ಯ ಕಾಪಾಡಬಹುದು ಅಂತ. ಮಿತ್ರೆ ಮಜಾ ಏನು ಗೊತ್ತೇನು, ಆಯುಷ್ಮಾನ್ ಭಾರತ್ನಿಂದ ಬರೀ ನಿಮ್ಗೆ ಆರೋಗ್ಯ ಮಾತ್ರ ಸಿಗುತ್ತೆ ಅಂತ ತಿಳ್ಕೊಳ್ಬೇಡಿ. ಆಯುಷ್ಮಾನ್ ಭಾರತ್ನಿಂದ ಯಾರ್ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೋ, ಹಾಸ್ಪಿಟ್ಲಿಗೆ ಬರೋರು ಅವ್ರ ಆರೋಗ್ಯವನ್ನು ನೋಡ್ಕೊಳ್ಳೋರು. ಮೊದಲೇನಾಗ್ತಿತ್ತು, ಮನೆಯಲ್ಲಿ ಬಡತನಕ್ಕೆ ಹಾರ್ಟ್ ಪೇಷಂಟ್ ಆಗಿದ್ರೆ ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ ಇರಲಿಲ್ಲ, ದುಡ್ಡಿರಲಿಲ್ಲ ಅಂತ. ಆದರೆ ಈಗ ಹಂಗಿಲ್ಲ, ಈಗ ನರೇಂದ್ರ ಮೋದಿ ಕಾರ್ಡ್ ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ. ಹಾಸ್ಪಿಟ್ಲಿಗೆ ಹೋಗುವಾಗ ಹಾಸ್ಪಿಟ್ಲಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಹೆಚ್ಚು ಹೆಚ್ಚು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಬೇಕಾಗುತ್ತೆ, ಹೆಚ್ಚು ಹೆಚ್ಚು ಡಾಕ್ಟರ್ಗಳು ಬೇಕಾಗ್ತಾರೆ. ಈ ಹಾಸ್ಪಿಟಲ್ಗಳು ಸಿಟಿಯನ್ನು ಬಿಟ್ಟು ತಾಲೂಕಿಗೆ ಬರ್ತವೆ, ತಾಲೂಕನ್ನು ಬಿಟ್ಟು ಹೋಬಳಿಗೆ ಬರ್ತವೆ. ಇನ್ನು 5 ವರ್ಷ ನರೇಂದ್ರ ಮೋದಿ ಇರಲಿ, ಈ ದೇಶದಲ್ಲಿ ಆರೋಗ್ಯದ ಪ್ರಾಬ್ಲಮ್ ನಾವು ಏನು ಅನ್ಕೊಂಡಿದ್ದೀವೋ ಅದರ 70% ಕಡಿಮೆ ಆಗಿರುತ್ತೆ. ನರೇಂದ್ರ ಮೋದಿ ಮಾತ್ರ ಮಾಡಬಹುದಾಗಿರುವಂಥ ಸಾಧನೆ ಅದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಮಿತ್ರರೆ. ಹಾಗಂತ ನರೇಂದ್ರ ಮೋದಿ ಕೆಳ ಹಂತದ ಭ್ರಷ್ಟಾಚಾರ ಮಾತ್ರ ತಡೆಯಲಿಲ್ಲ, ಮೇಲಂತದ ಭ್ರಷ್ಟಾಚಾರದ ಕಥೆಯೂ ಮುಗಿದೋಗಿದೆ. ಹೆಂಗಿದೆ ಗೊತ್ತೇನು, ಯಾರೋ ಒಬ್ಬರು ಮೆಸೇಜ್ ಕಳಿಸಿದ್ರು ನನಗೆ ಬೆಳಗ್ಗೆ, ಭಾಳ ಖುಷಿ ಅನ್ನಿಸ್ತು ನನಗೆ. ಮೊದಲೆಲ್ಲ ಬೀದಿಗಿಳಿದು ನಾವು ಪ್ರತಿಭಟನೆ ಮಾಡ್ತಿದ್ವಂತೆ, ಈ ಪುಡಾರಿಗಳೆಲ್ಲ ಮನೇಲಿ ಕೂತ್ಕೊಂಡು ಟಿ ವಿಯಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ರಂತೆ. ಬೀದಿಗಿಳಿದು ನಾವು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದು, ಪುಡಾರಿಗಳೆಲ್ಲ ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡೋದು, ಈಗ ನಾಯಕರುಗಳೆಲ್ಲ ಬೀದಿ ಮೇಲೆ ಕೂತ್ಕೊಂಡು ರಾತ್ರಿ ಇಡೀ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರಂತೆ, ಜನ ಟಿ ವಿಯಲ್ಲಿ ಎಂಜಾಯ್ ಮಾಡ್ತಾರಂತೆ. ಏನು ಡಿಫ್ರೆನ್ಸು ಅಂತ. ಮಮತಾ ಬ್ಯಾನರ್ಜಿ ರಾತ್ರಿ ಇಡೀ ಬೀದಿಯಲ್ಲಿ ಕಳೆದ್ಲು, ಅರವಿಂದ್ ಕೇಜ್ರಿವಾಲ್ ಯಾವಾಗ ಯಾವಾಗ ಬೀದಿಗೆ ಬರ್ತಾನೋ ದೇವರೇ ಬಲ್ಲ. ನರೇಂದ್ರ ಮೋದಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮಹಾಗಠಬಂಧನದ ಒಬ್ಬೊಬ್ಬ ನಾಯಕರು ಬೀದಿಯಲ್ಲಿ ಕೂತ್ಕೊಂಡು ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ ಅಂತ ಇವ್ರು ಗಲಾಟೆ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು ನನ್ನ ಪಾಲಿಗೆ ಅಚ್ಚೆ ದಿನ ಇದೆ. ಈ ದೇಶದಲ್ಲಿ ಎಲ್ಲ ನಾಯಕರುಗಳು, ಎಲ್ಲ ಗೆದ್ದವರುಗಳು ನಾವು ಆಳುವವರು ಅಂತ ಭಾವಿಸುವಾಗ, ಈ ದೇಶಕ್ಕೊಬ್ಬ ಪ್ರಧಾನಿ ಸಿಕ್ಕಿದ್ರು, ನಾನು ಪ್ರಧಾನ ಮಂತ್ರಿ ಅಲ್ಲಪ್ಪ, ಪ್ರಧಾನ ಸೇವಕ, ನಿಮ್ಮ ಮನೆ ಕೆಲಸ ಮಾಡಲಿಕ್ಕೆ ಅಂತ ಬಂದಿರೋನು, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿದಂಥ ಮೊದಲನೇ ನಾಯಕ ನರೇಂದ್ರ ಮೋದಿ ಅಂತ. ಹೀಗಾಗಿ ನರೇಂದ್ರ ಮೋದಿಯವರು ತಮ್ಮಂಥ ಪ್ರಧಾನ ಮಂತ್ರಿ ಅಂತ ಕರೆಸ್ಕೊಳ್ಳಿಲ್ಲ, ನರೇಂದ್ರ ಮೋದಿ ತಮ್ಮಂಥ ಪ್ರಧಾನ ಸೇವಕ ಅಂತ ಕರೆಸ್ಕೊಂಡ್ರು. ಇನ್ನೊಂದು ಪದವನ್ನು ಅವ್ರು ಯಾವಾಗಲೂ ಬಳಸೋದು, ಮೈ ಚೌಕಿದಾರ್ ಹೂ. ಚೌಕಿದಾರ್ ಅಂದ್ರೆ ಏನ್ ಗೊತ್ತಾ,
ನಿಮ್ಮ ಒಂದು ರೂಪಾಯಿ ಆಚೀಚೆ ಹೋಗ್ಲಿಕ್ಕೆ ಬಿಡದೆ ನಾನು ನೋಡ್ಕೊಳ್ತೀನಿ ಅಂತ. ಮಿತ್ರ ಸುಮ್ಮನೆ ಅಂತ ತಿಳ್ಕೊಳ್ಬೇಡಿ, ಒಂದು ರೂಪಾಯಿ ಆಚೆ ಈಚೆ ಹೋಗದೆ ನೋಡ್ಕೊಳ್ಳೋದು. ಈ ದೇಶದಲ್ಲಿ ಹೆಚ್ಚು ಕಡಿಮೆ 55-60 ವರ್ಷಗಳ ಕಾಲ ಕಾಂಗ್ರೆಸ್ ಗೌರ್ಮೆಂಟ್ ಆಳಿದೆ. ಕಾಂಗ್ರೆಸ್ ಗೌರ್ಮೆಂಟ್ನ ಎನ್ವಿರಾನ್ಮೆಂಟ್ ಹೆಂಗಿದೆ ಗೊತ್ತಾ? ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತಂದ್ರೆ, ತಮಗೆ ಬೇಕಾದಂತ ಪತ್ರಕರ್ತರನ್ನು ರೂಪಿಸಿಕೊಂಡಿದ್ದಾರೆ, ತಮಗೆ ಬೇಕಾಗಿರುವಂತ ಸಾಹಿತಿಗಳನ್ನು ರೂಪಿಸಿಕೊಂಡಿದ್ದಾರೆ, ತಮಗೆ ಬೇಕಾಗಿತ್ತರ ಮಾಫಿಯಾ ಡಾನ್ಗಳನ್ನು ತಯಾರು ಮಾಡಿಟ್ಕೊಂಡಿದ್ದಾರೆ, ತಮಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನ ಸೆಟ್ ಮಾಡಿಕೊಂಡಿದ್ದಾರೆ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮಮತಾ ಬ್ಯಾನರ್ಜಿ ಬಂಗಾಳಕ್ಕೆ ಬರದೇ ಇರೋ ಥರ ಮೋದಿಗೆ ಅಡ್ಡ ಹಾಕಿದ್ಲು, ನಿಮ್ಮ ಹೆಲಿಕಾಪ್ಟರ್ ಇಳಿಸುವಂತಿಲ್ಲ ಅಂತ ಹೇಳಿದ್ಲು ಪ್ರಧಾನಮಂತ್ರಿಗೇನೆ. ಮಮತಾ ಬ್ಯಾನರ್ಜಿ ಬಂಗಾಳಕ್ಕೆ ಬರುವಂತಿಲ್ಲ ಅಂತ ಯೋಗಿ ಆದಿತ್ಯನಾಥರಿಗೆ ಅಡ್ಡ ಹಾಕಿದ್ಲು. ಮಮತಾ ಬ್ಯಾನರ್ಜಿ ಬಂಗಾಳಕ್ಕೆ ಬರುವಂತಿಲ್ಲ ಅಂತ ಅಮಿತ್ ಶಾ ಅಡ್ಡ ಹಾಕಿದ್ಲು. ವಿಚಿತ್ರ, ಆಪೋಸಿಷನ್ ಪಾರ್ಟಿಯ ಕ್ಯಾಂಡಿಡೇಟ್ಗಳು ತನ್ನ ರಾಜ್ಯಕ್ಕೆ ಬಂದು ಪ್ರಚಾರ ಮಾಡಬಾರದು ಅಂತ ಭಿನ್ನ ಭಿನ್ನ ರೂಪದಲ್ಲಿ ಅಡ್ಡ ಹಾಕೋದು. ಅಕಸ್ಮಾತ್ ನರೇಂದ್ರ ಮೋದಿ ಅದನ್ನು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಕೈಯಲ್ಲಿ ಮಾಡಿಸಿದರೆ, ಅಥವಾ ಗುಜರಾತ್ನಲ್ಲಿ ಮಾಡಿಸಿದ್ರೆ, ಅಥವಾ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಕೈಯಲ್ಲಿ ಮಾಡಿಸಿದರೆ, ಈ ಎಲ್ಲ ಇಂಗ್ಲಿಷ್ ಮೀಡಿಯಾಗಳು ಲವ 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 ಲವೋ ಅಂತ ಭಯಪಡ್ಕೊಂಡಿರ್ತಿದ್ವು, ನರೇಂದ್ರ ಮೋದಿ ಪ್ರಜಾಪ್ರಭುತ್ವ ನುಂಗ್ ಹಾಕ್ಬಿಟ್ರು ಅಂತ. ಆದರೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಈ ದೇಶದ ಮೂರು ನಾಯಕರನ್ನು ಒಳಗೆ ಬಿಡಲಿಲ್ಲ, ಒಬ್ಬ ಪ್ರೆಸ್ಸವನು ಮಾತಾಡ್ತಿಲ್ವಲ್ಲ. ಯಾಕೆ? ನಾನು ಹೇಳಲಿಲ್ಲ, ನೀವೇ ಹೇಳ್ತಿರೋದು. ಯಾರಾದರೂ ಪ್ರೆಸ್ನವ್ರು ಇದ್ರೆ ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಿರೋದಲ್ಲ. ಯಾಕೆ ಪ್ರೆಸ್ ಇದನ್ನ ಪ್ರಜಾಪ್ರಭುತ್ವದ ಮೇಲೆ ಆಕ್ರಮಣ ಅಂತ ಮಾತಾಡ್ತಿಲ್ಲ ಅಂತಂದ್ರೆ, ವ್ಯವಸ್ಥೆ ಸೆಟ್ ಆಗಿದೆ. ಇದು ಬರೀ ಭಾರತದಲ್ಲಷ್ಟೇ ವ್ಯವಸ್ಥೆ ಸೆಟ್ ಆಗಿರೋದಲ್ಲ, ಇಡೀ ಜಗತ್ತಿನಲ್ಲಿ ವ್ಯವಸ್ಥೆ ಸೆಟ್ ಆಗಿದೆ. ಹೆಂಗ್ ಸೆಟ್ ಆಗಿದೆ ಗೊತ್ತೇನು? ಈ ದೇಶದ ಉತ್ತರ ಪ್ರದೇಶದಲ್ಲಿ ಯಾರದೋ ಬ್ಯಾಗ್ನಲ್ಲಿ ಒಂದ್ ಸ್ವಲ್ಪ ದನದ ಮಾಂಸ ಇತ್ತಂತೆ, ಯಾರೋ ಒಂದ್ 4 ಜನ ಹೋಗಿ ಕೊಂದ್ರಂತೆ ಅಂತ ಹೇಳಿ ಎಂತ ಸುದ್ದಿ ಇದ್ದಕ್ಕಿದ್ದಂತೆ ಮಾಡಿಬಿಟ್ರು ಅಂದ್ರೆ, ಇಂಡಿಯಾದಲ್ಲಾದ ಸುದ್ದಿ ರಿಪೋರ್ಟ್ ಆಗಿದ್ದು ಎಲ್ಲಿ ಗೊತ್ತಾ? ಇಂಗ್ಲೆಂಡಿನ ಬಿಬಿಸಿಯಲ್ಲಿ ರಿಪೋರ್ಟ್ ಆಯಿತು, ಬ್ರಿಟಿಷ್ ಬ್ರಾಡ್ಕಾಸ್ಟ್ ಕಾರ್ಪೊರೇಷನ್ ನಲ್ಲಿ. ಈ ದೇಶದ ಪ್ರಧಾನಮಂತ್ರಿ ಇಂಗ್ಲೆಂಡಿಗೆ ಹೋಗಿದ್ದಾಗ ಅವರನ್ನ ಕೇಳುವಂತ ಪ್ರಶ್ನೆ, ಭಾರತದಲ್ಲಿ ಯಾರೋ ಒಬ್ರು ತೀರ್ಕೊಂಡಾಗ ಅವರನ್ನ ಕೇಳುವಂತ ಪ್ರಶ್ನೆ, ನಿಮ್ಮ ದೇಶದಲ್ಲಿ ದನದ ಮಾಂಸ ಇಟ್ಕೊಂಡಿದ್ದಕ್ಕೆ ಸಾಯಿಸಿದ್ರಂತಲ್ಲ. ಈ ದೇಶದ ಪ್ರಧಾನಿ ಉತ್ತರ ಕೊಡಬೇಕಾದ್ರೆ ಹೆಂಗಾಗಿರ್ಬೋದು ಯೋಚನೆ ಮಾಡಿ. ಒಬ್ಬ ಸತ್ತಿದ್ದಕ್ಕೆ ಇಷ್ಟಾಗೋಯ್ತಲ್ಲ, ಕಾಶ್ಮೀರದಿಂದ 1000 ಜನರನ್ನ ಕೊಂದು ಹಾಕಿದ್ರಿ, 1000 ಜನ ಕಾಶ್ಮೀರ ಬಿಟ್ಟು ಓಡಿ ಬಂದ್ರು. ಯಾವತ್ತಾದ್ರೂ ಈ ದೇಶದ ಜನ ಸೋನಿಯಾ ಗಾಂಧಿ ನಿಲ್ಲಿಸ್ಕೊಂಡು ಕಾಶ್ಮೀರ ಜನಕ್ಕೆ ಅನ್ಯಾಯ ಆಯ್ತಲ್ಲ ತಾಯಿ, ನೀನು ಒಂದಿನ ಆದ್ರೂ ಮಾತಾಡಿದ್ದೀಯ ಅಂತ ಪ್ರಶ್ನೆ ಮಾಡಿದ್ದನ್ನು ಕೇಳಿದ್ದೀರಾ ಪತ್ರಕರ್ತರು? ಯಾವತ್ತಾದ್ರೂ ಈ ದೇಶದ ಪತ್ರಕರ್ತರು ಸಿಖ್ಖರ ಮಾರಣ ಹೋಮ ಆಯ್ತಲ್ಲ ಇದಕ್ಕೆ ಉತ್ತರ ಕೊಡುವಂತ ಸೋನಿಯಾ ಗಾಂಧಿನ ಪ್ರಶ್ನೆ ಮಾಡಿದ್ ಕೇಳಿದ್ದೀರಾ? ಯಾವತ್ತಾದ್ರೂ ಜಗತ್ತಿನ ಪತ್ರಕರ್ತರು ಈ ತರದ ಪ್ರಶ್ನೆ ಕೇಳಿದ್ದೀರಾ? ಯಾರೂ ಕೇಳಲಿಲ್ಲ. ಯಾಕೆ ಅಂತಂದ್ರೆ, ಒಂದು ವ್ಯವಸ್ಥೆ ಹಂಗಿದೆ. ಬರೀ ಪತ್ರಕರ್ತರಲ್ಲ, ಸಾಹಿತಿಗಳಿದ್ದಾರೆ. ನರೇಂದ್ರ ಮೋದಿಯವರ ವಿರುದ್ಧ ಅವಾರ್ಡ್ ವಾಪಸಿಯಾದಾಗ ನನ್ನ ಕರ್ನಾಟಕದ ಸಾಹಿತಿಗಳು ಸೇರಿದಂತೆ ಇಡೀ ದೇಶದಲ್ಲಿ ಒಂದು 30-35 ಜನ ಅವಾರ್ಡ್ ವಾಪಸ್ ಮಾಡಿದ್ರಲ್ಲ. ವಾಪಸ್ ಮಾಡುವಾಗಲೂ ಬುದ್ಧಿವಂತರು ಹೆಂಗಿದ್ರು ಗೊತ್ತಾ? ಯಾವ ಅವಾರ್ಡ್ಗೆ ಸರ್ಕಾರದಿಂದ ಅತ್ಯಂತ ಕಡಿಮೆ ದುಡ್ಡು ಬಂದಿದೆಯೋ ಆ ಅವಾರ್ಡ್ ಮಾತ್ರ ವಾಪಸ್ ಮಾಡಿದ್ರು. ಇದರ ದುಡ್ಡು ವಾಪಸ್ ಕೊಡಬೇಕಾಗತ್ತಲ್ಲ. ದೊಡ್ಡ ಮೊತ್ತದ ಯಾವುದು ವಾಪಸ್ ಕೊಡಲೇ ಇಲ್ಲ. ಯಾವುದು ಬಂದಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ವೋ ಆ ಅವಾರ್ಡ್ಗಳನ್ನೆಲ್ಲ ವಾಪಸ್ ಮಾಡಿದ್ರು. ಸರ್ ಜನನು ನಂಬಿದ್ರು, ಏನೋ ಅವಾರ್ಡ್ ವಾಪಸ್ ಮಾಡಿದ್ರು ಅಂತ. ಆಶ್ಚರ್ಯ ಏನು ಗೊತ್ತನು? ನರೇಂದ್ರ ಮೋದಿಯವರ ವಿರುದ್ಧ ಆಗ ಜಗತ್ತಿನಲ್ಲಿರುವಂತ 100ಕ್ಕೂ ಹೆಚ್ಚು ಈ ಥರದ ರೈಟರ್ಗಳು ತಾವು ಸೈನ್ ಮಾಡಿ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಜಗತ್ತಿನ ಮಾಹೋಲ್ ಹಂಗಿದೆ. ಬರೀ ಇಷ್ಟೇ ಅಲ್ಲ, ಕಾಂಗ್ರೆಸ್ ಯಾವ ಥರದ ಮಾಹೋಲ್ ಡೆವಲಪ್ ಮಾಡಿತ್ತು ಅಂತಂದರೆ, ಜಗತ್ತಿನಲ್ಲಿರೋ ಮಾಫಿಯಾ ಡಾನ್ಗಳನ್ನು ಕೂಡ ಬಂದ್ ಮಾಡಿತ್ತು. ಯಾರಾದರೂ ಕಾಂಗ್ರೆಸ್ಸಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬಲ್ಲೆ, ಡಿಸ್ಕಷನ್ ಮಾಡಲಿಕ್ಕೆ ನಿಲ್ಲಬಲ್ಲೆ, ಕೇಳಲಿ ನನಗೆ ಅಂತ ನಾನು ಕಾಯ್ತಾ ಇದ್ದೀನಿ. ನನಗೆ ಗೊತ್ತು ಫೇಸ್ಬುಕ್ಕಲ್ಲೆಲ್ಲ ಮಾತಾಡೋರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಎದುರಿಗೆ ಬಂದಲ್ಲ. ಈ ಮಾಫಿಯಾ ಡಾನ್ಗಳದ್ದು ಹೇಗಿತ್ತು ಅಂತಂದರೆ, ದುಬೈನಲ್ಲಿ ಅಡಗಿ ಕುಳಿತಿರುವಂಥ ದಾವೂದ್ ಇಬ್ರಾಹಿಮು ಕಿಂಗ್ ಪಿನ್, ಇವರೆಲ್ಲ ತೆಗೆದುಕೊಂಡು ಹೋಗಿರೋ ದುಡ್ಡನ್ನು ಅವನ ಮೂಲಕ ಜಗತ್ತಿನಲ್ಲಿ ಹವಾಲದ ಮೂಲಕ ಇನ್ವೆಸ್ಟ್ ಮಾಡೋದು. ಬರೀ ಅವನೇ ಅಲ್ಲ, ಜಗತ್ತಿನಲ್ಲಿರುವಂಥ ಆರ್ಮ್ಸ್ ಡೀಲರ್ಗಳೊಂದಿಗೂ ಒಪ್ಪಂದ ಮಾಡಿಕೊಂಡು, ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಡೀಲರ್ಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಇವರೆಲ್ಲರೂ ಸೇರಿಕೊಂಡು ನೆಕ್ಸಸ್ ಮಾಡಿಕೊಂಡಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟೋದು, ಈ ಟ್ಯಾಕ್ಸಿನ ದುಡ್ಡನ್ನು ಶಸ್ತ್ರ ತಗೊಳ್ತೀವಿ ಅನ್ನೋ ನೆಪದಲ್ಲಿ ಅವ್ರಿಗೆ ಕೊಟ್ಟು ಕಿಕ್ ಬ್ಯಾಕ್ ಅಂತ ತಗೊಂಡು ಇವ್ರು ಹಾಯಾಗಿರೋದು, ಒಂದು ನೆಕ್ಸಸ್ ರೂಪುಗೊಂಡಿತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಅಂಥ ಕಠಿಣವಾದ ಪರಿಸ್ಥಿತಿಯಲ್ಲಿತ್ತು ಭಾರತ. ಹೀಗಾಗಿ ಈ ದೇಶದ ಸಿರಿವಂತರೆಲ್ಲ ದುಡ್ಡು ತಗೊಂಡು ಲೂಟಿ ಮಾಡಿ ಮೋಸ ಮಾಡಿ ಯಾರಾದರೂ ತುಂಬ ಕಿರಿಕಿರಿ ಮಾಡಿದರೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೋದು ಅಂತ ಡಿಸೈಡ್ ಕೂಡ ಮಾಡಿಕೊಂಡಿದ್ದವು. ನರೇಂದ್ರ ಮೋದಿ ಆರಂಭದಿಂದಲ ಯೋಚನೆ ಮಾಡಿದ್ರು, ನಾನು ಡೈರೆಕ್ಟಾಗಿ ಇವ್ರ ಗೂಡಿಗೆ ಕೈ ಹಾಕಿದ್ರೆ, ಈ ಜೇನು ಗೂಡಿಗೆ ಕೈ ಹಾಕಿದ್ರೆ ಇದು ಜೇನು ನನ್ನನ್ನಷ್ಟೇ ಅಲ್ಲ ದೇಶವನ್ನೇ ಕಚ್ಚಿ ತಿಂದುಬಿಡುತ್ತೆ, ಎಚ್ಚರಿಕೆಯಿಂದ ಕೈ ಹಾಕಬೇಕು ಅಂತ ಮೊದಲಿಗೆ ಏನು ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಯಾವ್ಯಾವ ಪ್ರಮುಖ ರಾಷ್ಟ್ರಗಳಿವೆಯೋ ಆ ರಾಷ್ಟ್ರಗಳಿಗೆಲ್ಲ ಒಂದು ಟ್ರಿಪ್ ಹೋದ್ರು. ಟ್ರಿಪ್ ಹೋಗುವಾಗ ಹೆಂಗೆ ಹೋದ್ರು ಗೊತ್ತಾ? ಸುಮ್ಮನೆ ಹೋಗಿ ಮನಮೋಹನ್ ಸಿಂಗ್ ಹೋದ್ರಲ್ಲ, ನಮ್ಮ ಲನೇಕರಿಗೆ ಮನಮೋಹನ್ ಸಿಂಗ್ ಹೋದ್ರು ಅಂತಲೂ ಗೊತ್ತಾಗಲಿಲ್ಲ.
ಸತ್ಯ ಹೇಳಿ, ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋಗ್ತಿದ್ರ ಅಂತ ಕೇಳಿದ್ರೆ ಅನೇಕರು ಹೇಳ್ತಾರೆ ಅವ್ರು ವಿದೇಶಕ್ಕೆ ಹೋಗಲೇ ಇಲ್ಲ ಸರ್ ಅಂತ. ನಾನೊಂದು ಲೆಕ್ಕಾಚಾರ ಕೊಡ್ತೀನಿ ನಿಮಗೆ, ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋಗಿದ್ದು ಮತ್ತು ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗಿರೋದ್ರ ಲೆಕ್ಕಾಚಾರ. ಮನಮೋಹನ್ ಸಿಂಗ್ರು 4 ವರ್ಷದಲ್ಲಿ 131 ದಿನಗಳ ಕಾಲ ವಿದೇಶದಲ್ಲಿ ಕಳೆದ್ರು, 38 ರಾಷ್ಟ್ರಗಳನ್ನು ತಿರುಗಾಡಿದ್ರು. 131 ದಿನ 38 ರಾಷ್ಟ್ರ ಖರ್ಚು ಮಾಡಿದ್ದು 386 ಕೋಟಿ. ನರೇಂದ್ರ ಮೋದಿ ಅದೇ 4 ವರ್ಷದಲ್ಲಿ 155 ದಿನ ತಿರುಗಾಡಿದ್ರು, 14 ದಿನ ಜಾಸ್ತಿ. ಅವರು 38 ರಾಷ್ಟ್ರ ತಿರುಗಾಡಿದ್ರೆ ಇವರು 45 ರಾಷ್ಟ್ರಗಳನ್ನು ತಿರುಗಾಡಿದ್ರು. ಅವರು 386 ಕೋಟಿ ಖರ್ಚು ಮಾಡಿದ್ರೆ ಇವ್ರು ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? 387 ಕೋಟಿ ರೂಪಾಯಿ. ಅವರಿಗಿಂತ 14 ದಿನ ಜಾಸ್ತಿ, ಅವರಿಗಿಂತ 8 ದೇಶ ಜಾಸ್ತಿ, ಆದರೆ ಖರ್ಚಾಗಿದ್ದು ಮಾತ್ರ ಅವರಿಗಿಂತ 1 ಕೋಟಿ ರೂಪಾಯಿ. 5 ವರ್ಷದ ನಂತರ ಎಲ್ಲ ರೇಟು ಜಾಸ್ತಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ವಿದೇಶ ಪ್ರಯಾಣದ ಖರ್ಚು ಮಾತ್ರ ಮನಮೋಹನ್ ಸಿಂಗ್ರ ಪ್ರಯಾಣದಷ್ಟೇ ಇದೆ. ಯಾಕೆ ಅಂದರೆ ಮನಮೋಹನ್ ಸಿಂಗ್ರು ಪರಿವಾರದವ್ರನ್ನ ಕರ್ಕೊಂಡು ಹೋಗ್ತಿದ್ರು, ನರೇಂದ್ರ ಮೋದಿ ಯಾರನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸಿಂಹ ಹೋದಂತೆ ಹೋಗ್ತಿದ್ದ, ಹೋಗಿ ವಾಪಸ್ ಬರ್ತಿದ್ದ. ಮನಮೋಹನ್ ಸಿಂಗ್ರು ಹೋಗಬೇಕಾದಾಗ ಈ ದೇಶದ ಕಾಂಗ್ರೆಸ್ಸಿನ ಬೂಟು ನೆಕ್ಕುವಂಥ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಿದ್ರು. ನರೇಂದ್ರ ಮೋದಿ ಹೇಳಿದ್ರು, ದೂರದರ್ಶನದವರು ಒಬ್ಬ ರಿಪೋರ್ಟರು, ಆಕಾಶವಾಣಿಯವರು ಒಬ್ಬ ರಿಪೋರ್ಟರು, ಇನ್ಯಾರು ಬರೋದು ಬೇಡ ನನ್ನ ಜೊತೆ ಅಂತ ಅವರಿಗೆ ಪ್ರಯಾರಿಟಿ ಕೊಟ್ಟರು ನರೇಂದ್ರ ಮೋದಿ ಅವರು. ಹೀಗಾಗಿ ವಿದೇಶಕ್ಕೆ ಹೋದಾಗ ಎಲ್ಲ ಲೈವ್ ದೂರದರ್ಶನ ಕೊಡ್ತಿತ್ತು, ಆ ಲೈವನ್ನು ಬೇರೆಯವರು ತೆಗೆದುಕೊಳ್ತಾ ಇದ್ರು. ಇದು ನರೇಂದ್ರ ಮೋದಿಯವರು ಮಾಡಿದ ಸಾಧನೆ. ನಮ್ಮ ಟ್ಯಾಕ್ಸ್ನ ಉಳಿಸಿದ್ರು, ಜಗತ್ತಿನ ರಾಷ್ಟ್ರಗಳನ್ನು ತಿರುಗಾಡ್ಕೊಂಡು ಏನು ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಈ ಗಲ್ಫ್ ಕಂಟ್ರಿಗೆ ಹೋದರು, ದುಬೈ, ಸೌದಿ, ಅಬುದಾಬಿ ಇಲ್ಲೆಲ್ಲ ಹೋದರು. ಇಲ್ಲಿ ಹೋಗಿ ಏನು ಮಾಡಿದರು ಅಂದರೆ, ಯಾರ್ಯಾರು ಇಂಡಿಯನ್ಸ್ ಇದ್ದೀರೋ ನಾನು ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಕರೆದ್ರು. ಇಂಡಿಯನ್ಸಿಗೆ ಭಾಳ ಖುಷಿ, ಮೊದಲನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿ NRIಗಳನ್ನು ಮಾತನಾಡಲಿಕ್ಕೆ ಕರೆಸ್ತಿದ್ದಾರಲ್ಲ ಅಂತ ದೊಡ್ಡ ಸಂಖ್ಯೆಯಲ್ಲಿ NRIಗಳು ಸೇರಿದರು. ದೊಡ್ಡ ಸಂಖ್ಯೆಯಲ್ಲಿ ಸೇರಿದಾಗ ನರೇಂದ್ರ ಮೋದಿ ಏನು ಮಾಡ್ತಿದ್ರು ಗೊತ್ತಾ? ತಾವೊಬ್ಬರೇ ಹೋಗ್ತಿರ್ಲಿಲ್ಲ, ಆ ದೇಶದ ಪ್ರಮುಖರನ್ನು ಕರ್ಕೊಂಡು ಕೂರಿಸ್ಕೊಳ್ತಿದ್ರು. ಅವ್ರು ನೋಡ್ತಿದ್ರು, ಇಷ್ಟೊಂದು ಇಂಡಿಯನ್ಸಾ, ಇಷ್ಟೊಂದು ಇಂಡಿಯನ್ಸ್ ಜೊತೆಯಲ್ಲಿರಬಲ್ರ? ಅವ್ರಿಗೆಲ್ಲ ಒಂದು ಪ್ರಾಬ್ಲಮ್ ಯಾವಾಗಲೂ ಇತ್ತು, ಇಂಡಿಯನ್ಸ್ ಯಾವತ್ತೂ ಜೊತೆಯಲ್ಲಿರಲ್ಲ, ಇವ್ರನ್ನ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಜಾತಿ ಜಾತಿ ನಡುವೆ ಕಿತ್ತಾಡ್ತಾರೆ ಅಂತ. ಆದರೆ ಒಬ್ಬ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಒಂದು ತಿರಂಗದ ಅಡಿಯಲ್ಲಿ ಈ ದೇಶದ ಜನ ಜಾತಿ ಪಂಥ ಮರೆಯುವಂತೆ ವಿದೇಶದಲ್ಲಿ ಒಟ್ಟಾಗುವಂತೆ ಮಾಡಿದ್ರಲ್ಲ, ಅದು ಆಯಾ ದೇಶದ ಪ್ರಮುಖರಿಗೆ ಗಾಬರಿ ಹುಟ್ಟಿಸ್ತು. ಇಷ್ಟು ಜನ ಭಾರತೀಯರನ್ನ ಎದುರಾಕ್ಕೊಂಡು ನಾವು ಬದುಕೋದು ಕಷ್ಟ, ನರೇಂದ್ರ ಮೋದಿ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ನರೇಂದ್ರ ಮೋದಿ ಕೊಟ್ಟ ಮಾಸ್ಟರ್ ಸ್ಟ್ರೋಕಿಗೆ ಜಗತ್ತೆಲ್ಲ ತಲೆಬಾಗಿ ನಿಂತ್ಕೊಳ್ತು ಮಿತ್ರರೇ. ಇಂಗ್ಲೆಂಡ್ನಲ್ಲಿ ಟೋನಿ ಬ್ಲೇರ್ ಇದ್ದ, ಅವನೇನು ಹೇಳ್ತಾನೆ ಗೊತ್ತಾ? ಇದು ನರೇಂದ್ರ ಮೋದಿಯವರ ಕಾರ್ಯಕ್ರಮ, ಯಾವ ಸೂಪರ್ ಸ್ಟಾರ್ ಕೂಡ ಇಷ್ಟು ಜನ ಇಂಡಿಯನ್ಸನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ನರೇಂದ್ರ ಮೋದಿಯವರ ಹತ್ರ ಮಾತ್ರ ಸಾಧ್ಯ, ನಮ್ಮ ಈ ಗ್ರೌಂಡನ್ನು ತುಂಬಿಸುವ ಕೆಪ್ಯಾಸಿಟಿ ಇರೋದು ನರೇಂದ್ರ ಮೋದಿಗೆ ಮಾತ್ರ ಅಂತ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಹೇಳುವ ಸ್ಥಿತಿ ಬಂತಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಯಾವಾಗ ಬೇರೆ ದೇಶದಲ್ಲಿರುವಂಥ ಭಾರತೀಯರನ್ನು ಮಟ್ಟ ಹಾಕಿದ್ರೋ ಆಯಾ ದೇಶದಲ್ಲಿರುವಂಥ ಪ್ರಧಾನಿಗಳು ಅಧ್ಯಕ್ಷರು ಒಂದು ಸಲ ತಣ್ಣಗಾದರು, ನರೇಂದ್ರ ಮೋದಿ ವಿರುದ್ಧ ಮಾತಾಡಬಾರ್ದು, ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬಾರ್ದು, ಇಲ್ಲಿರೋ ಇಂಡಿಯನ್ಸ್ ಒಟ್ಟಾಗ್ಬಿಟ್ರೆ ಕಷ್ಟ ಅಂತ ಒಂದು ಸಲ ಅನ್ನಿಸ್ತು ಅವ್ರಿಗೆ. ಆಮೇಲೆ ಏನು ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ? ಎರಡನೇ ಹಂತಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಆ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ತಿತ್ತು. ಉದಾಹರಣೆಗೆ, ಸೋನಿಯಾ ಗಾಂಧಿಯವರ ಅಪೇಕ್ಷೆಯ ಮೇರೆಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಹೆಲಿಕಾಪ್ಟರ್ಗಳನ್ನು ಕೊಂಡ್ಕೊಳ್ಳಾಯಿತು. ಯಾವ ಹೆಲಿಕಾಪ್ಟರ್ಗಳನ್ನು ತುಂಬ ಕಾಸ್ಟ್ಲಿ ಆಗಿದೆ, ನಾವು ಕೊಂಡ್ಕೊಳ್ಳೋ ತಾಕತ್ ನಮಗಿಲ್ಲ ಅಂತ ಅಮೇರಿಕ ಬಿಟ್ಟಿತ್ತೋ, ಆ 12 ಹೆಲಿಕಾಪ್ಟರ್ಗಳನ್ನು 3,600 ಕೋಟಿ ರೂಪಾಯಿ ಕೊಟ್ಟು ಭಾರತ ಕೊಂಡ್ಕೊಳ್ತು. ಕೊಂಡ್ಕೊಂಡಿದ್ದು ಭಾರತ ಹೆಂಗೆ ಗೊತ್ತಾ? ಆಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿ ಜೊತೆಗೆ ಮಾತುಕತೆ. ಕಂಪನಿ ಜೊತೆ ಮಾತಾಡೋದು ಹೇಗೆ ಅಂದರೆ, ಮಧ್ಯದಲ್ಲಿ ಕ್ರಿಶ್ಚಿಯನ್ ಮಿಷೆಲ್ ಅಂತ ಒಬ್ಬ ಇದ್ದ, ಅವನು ಈ ರಾಜೀವ್ ಗಾಂಧಿ ಪರಿವಾರಕ್ಕೆ ತುಂಬ ಹತ್ತಿರದವನು. ಎಷ್ಟು ಹತ್ತಿರ ಅಂತಂದರೆ, ರಾಹುಲ್ ಅವನ್ನ ಮಿಷೆಲ್ ಮಾಮ ಅಂತಾನೆ ಕರೆಯೋದು. ನರೇಂದ್ರ ಮೋದಿ ಆಗಾಗ ಹೇಳ್ತಾ ಇರ್ತಾರಲ್ಲ, ಮಿಷೆಲ್ ಮಾಮ ಆಜಾಯಂಗೆ, ಮಿಷೆಲ್ ಮಾಮ ಆಜಾಯಂಗೆ ಅಂತ. ಯಾಕೆ ಮಾಮ ಅಂತಾರೆ ಅಂತಂದರೆ, ಸೋನಿಯಾ ಗಾಂಧಿ ಮನೆಯಲ್ಲಿ ಮಾಮ ಅಂತಲೇ ಕರೆಯೋದು ಅವನನ್ನೆಲ್ಲರೂ. ಮಿಷೆಲ್ ಏನು ಮಾಡಿದ, ಈ ದೇಶಕ್ಕೆ ಇದನ್ನು ಮಾಡ್ತಾನೆ. ಈ ಥರದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಬ್ಬೊಬ್ಬ ಮೀಡಿಯೇಟರ್ಗಳಿರ್ತಾರಲ್ಲ, ಅವರೇನು ಮಾಡ್ತಾರೆ, ಆ ವಸ್ತುಗಳನ್ನು, ಶಸ್ತ್ರಗಳನ್ನು ಅತ್ಯಂತ ಹೆಚ್ಚು ರೇಟಿಗೆ ಮಾರ್ತಾರೆ. ನಾವು ನಮ್ಮ ದುಡ್ಡನ್ನು ಅವ್ರಿಗೆ ಕೊಡ್ತೀವಿ, ಆನಂತರ ಅದ್ರ ದುಡ್ಡಲ್ಲಿ ಕಿಕ್ ಬ್ಯಾಕನ್ನು ಇವ್ರ ಅಕೌಂಟ್ಗಳಿಗೆ ತುಂಬುವ ಕೆಲಸ ಅವ್ರು ಮಾಡ್ತಾರೆ. ಇವ್ರ ನೆಟ್ವರ್ಕ್ ಹೆಂಗಿದೆ ಅಂತಂದರೆ, ಇದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ಮೀಡಿಯೇಟರ್ ಜೊತೆ ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ಮು,
ನಾನು ಶಸ್ತ್ರ ಕೊಂಡ್ಕೊಳ್ಬೇಕಾದ್ರೆ ಕಂಪನಿ ಜೊತೆ ಮಾತಾಡೋದೇ ಇಲ್ಲ, ರಾಷ್ಟ್ರದ ಜೊತೆ ಮಾಡ್ತಾ ಇರ್ತೀನಿ, ಗೌರ್ಮೆಂಟ್ ಜೊತೆ ಮಾತಾಡ್ತೀನಿ, ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ರಫೇಲ್ ಕಂಪನಿಯ ಡೀಲ್ ಅನ್ನ ಫ್ರಾನ್ಸ್ ಸರ್ಕಾರದೊಂದಿಗೆ ಭಾರತ ಸರ್ಕಾರ ಮಾಡುವಂತೆ ಮಾಡಿದ್ರು. 36 ರಫೇಲ್ಗಳನ್ನ ಒಪ್ಪಂದ ಮಾಡ್ಕೊಂಡು ಭಾರತಕ್ಕೆ ತರಿಸಬೇಕಾದ್ರೆ ಒಬ್ಬ ಮೀಡಿಯೇಟರ್ ಮಧ್ಯದಲ್ಲಿ ಇರಲಿಲ್ಲ. ಹಿಂಗಾಗಿ ಕಾಂಗ್ರೆಸ್ ಮಾಡಿಕೊಂಡ ಡೀಲ್ ನಲ್ಲಿ ರಫೇಲ್ ಒಳಗೆ ಏನೂ ಇರಲಿಲ್ಲ, ನರೇಂದ್ರ ಮೋದಿ ಮಾಡಿಕೊಂಡ ಡೀಲ್ ನಲ್ಲಿ ರಫೇಲ್ ಒಳಗೆ ಮಿಸೈಲ್ನೂ ತುಂಬಿಕೊಂಡು ಚೀನಾನ ಅಟ್ಯಾಕ್ ಮಾಡಬಲ್ಲಂತ ರಫೇಲ್ನ 36 ರಫೇಲ್ಗಳನ್ನ ಕೊಂಡ್ಕೋಬೇಕು ಅಂತ ನಿಶ್ಚಯ ಮಾಡಿದಾಗ ಕಂಪನಿ ಜೊತೆಗೆ ಮಾತಾಡಿದ್ದಲ್ಲ, ನೇರವಾಗಿ ಸರ್ಕಾರ ಜೊತೆಗೆ ಮಾತಾಡಿದ್ರಲ್ಲ, ಈ ಮಧ್ಯದಲ್ಲಿದ್ದ ಮಾಫಿಯಾ ಗ್ಯಾಂಗ್ಗಳಿಗೆ ಏನ್ ಆಹಾರ ಸಿಗಬೇಕಿತ್ತೋ ಸಿಗೋದು ನಿಂತೋಯ್ತು. ರಾಹುಲ್ ಗಾಂಧಿ ಕಣ್ಣೀರ್ ಯಾಕೆ ಹಾಕ್ತಾನೆ ಅಂತ ಗೊತ್ತಾಯ್ತೇನು? ಯಾಕೆ ಆಗ್ತಾರೆ ಅಂತಂದ್ರೆ, ಈ ರಾಹುಲ್ ಗಾಂಧಿ ಡಿಸೈಡ್ ಮಾಡಿದ್ರು ರಫೇಲ್ ಕೊಂಡ್ಕೊಳ್ಬಾರ್ದು, ನಾವು ಇಂಗ್ಲೆಂಡ್ ನಿಂದ ಯೂರೋ ಫೈಟರ್ಸ್ ಅನ್ನು ತೆಗೆದುಕೊಂಡು ಬಂದ್ರೆ ಅಲ್ಲಿ ಮಧ್ಯವರ್ತಿಗಳು ಕಿಕ್ ಬ್ಯಾಕ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಯೂರೋ ಫೈಟರ್ ತೆಗೆದುಕೊಂಡು ಬರ್ಲಿಕ್ಕೆ ನಿಶ್ಚಯ ಮಾಡಿದ್ರು. ನರೇಂದ್ರ ಮೋದಿ ಪಕ್ಕ ಡಿಸೈಡ್ ಮಾಡಿದ್ರು ನನ್ನ ದೇಶಕ್ಕೆ ಬೇಕಾಗಿರೋದು ರಫೇಲ್ಲೇ ಹೊರತು ಯೂರೋ ಫೈಟರ್ ಎಲ್ಲ ತಗೊಂಡೇ ಬರಬೇಕು ಅಂತ ಮಾತುಕತೆಯನ್ನ ಫ್ರಾನ್ಸ್ನ ಜೊತೆಗೆ ಮಾತಾಡಿದ ತಕ್ಷಣ ಇವ್ರದ್ದೆಲ್ಲರದು ಪುಂಗಿ ಬಂದಾಗೋಯ್ತು. ನರೇಂದ್ರ ಮೋದಿ ಆಮೇಲೆ ಏನು ಮಾಡಿದ್ರು ಗೊತ್ತಾ? ಎಲ್ಲರೂ ಕೇಳ್ತಾರೆ ಸೋನಿಯಾ ಗಾಂಧಿನ ಒಂದು ಜೈಲಿಗೆ ಕಳಿಸ್ಬಿಡ್ಬೇಕಿತ್ತು ಸರ್, ಎಲ್ಲ ಸರಿ ಹೋಗಿರ್ತಿತ್ತು ಅಂತ. ಆದರೆ ನಮ್ಮ ಜನ ಹೆಂಗಿದ್ದೀರಿ ಗೊತ್ತಾ? ನೀವೆಲ್ಲರೂ ಹೆಂಗಿದ್ದೀರಿ ಅಂತಂದರೆ, ಇವತ್ತು ಹೆಂಗಿದ್ದೀರಲ್ಲ, ಸೋನಿಯಾ ಗಾಂಧಿನ ಜೈಲಿಗೆ ಕಳಿಸಿದ್ದೀರಿ ನೀವೇ ಹೇಳ್ತಿದ್ದೀರಿ ಸರ್, ಪಾಪ ಸರ್ ಯಜಮಾನ್ರು ಇಲ್ಲ ಅವಳಿಗೆ, ಸುಮ್ಮನೆ ಜೈಲಿಗೆ ಕಳಿಸ್ಬಿಟ್ರಲ್ಲ. ನಾನೀಗ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಿಲ್ಲ, ಇಂದಿರಾ ಗಾಂಧಿಗಾಗ ಹಿಂಗೆ ಮಾತಾಡಿದ್ದು. ಇಂದಿರಾ ಗಾಂಧಿನ ಯಾವಾಗ ಒಳಗೆ ಕಳಿಸ್ರೋ ನಮ್ಮ ಜನ ಹೇಳಿದ್ರು ಪಾಪ ಸರ್ ಎಮರ್ಜೆನ್ಸಿ ಹಾಕಿತ್ತು ಅಯ್ಯಮ್ಮ. 2 ವರ್ಷಗಳ ಕಾಲ ಈ ದೇಶ ಜನ ಹೆಂಗಿದ್ರು ಅಂತಂದ್ರೆ, ಮನೆಯಿಂದ ಹೊರಗೆ ಹೋಗಬೇಕು ಅಂದ್ರೆ ಪೊಲೀಸರ ಪರ್ಮಿಷನ್ ತೆಗೆದುಕೋಬೇಕಾಗಿತ್ತು. ಯಾವಾಗ ಯಾರನ್ನ ಜೈಲಿಗೆ ಹಾಕ್ತಾರೋ ಗೊತ್ತಿರಲಿಲ್ಲ. ಅಂಥವಳನ್ನ ಈ ದೇಶದಲ್ಲಿ ಹೊಸ ಸರ್ಕಾರ ಬಂದ ತಕ್ಷಣ, ಈ ದೇಶಕ್ಕೆ ಅನ್ಯಾಯ ಮಾಡಿದೆ ನೀನು ಅಂತ ಜೈಲಿಗೆ ಹಾಕಿದ ತಕ್ಷಣ ಹೇಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಬಿಟ್ರು ಅಂದ್ರೆ ಆಯಮ್ಮ, ಆನಂತರ ಮತ್ತೆ ಅಧಿಕಾರಕ್ಕೆ ಬಂದ್ಬಿಟ್ರು. ನರೇಂದ್ರ ಮೋದಿ ಗೊತ್ತಿತ್ತು, ನಾನೇನಾದರೂ ಅರ್ಜೆಂಟ್ ಮಾಡಿ ಒಳಗೆ ಹಾಕಿದರೆ ಯಾವ ಜನ ನನ್ನ ಜೊತೆ ನಿಂತಿರ್ತಾರೋ ಅವರೇ ಹೇಳ್ತಾರೆ ಅಮ್ಮನ ಒಳಗೆ ಕಳಿಸೋನ್ ತಪ್ಪು ಮಾಡಿದ್ರಿ ನೀವು ಅಂತ. ಅದಕ್ಕೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? 4 ವರ್ಷಗಳ ಕಾಲ ಇವರು ಮಾಡಿದ ಎಲ್ಲ ಕುಕರ್ಮಗಳಿಗೆ ಬೇಕಾಗಿರುವ ಸಾಕ್ಷಿಯನ್ನು ಸಂಗ್ರಹಿಸಿ ದುಬೈನಲ್ಲಿ ಅಡಗಿ ಕೂತಿದ್ದ ಕ್ರಿಶ್ಚಿಯನ್ ಮಿಷೆಲ್ನ ಎಳ್ಕೊಂಡು ಬಂದು ಅವನನ್ನು ಕೂರಿಸ್ಕೊಂಡ್ರು ಭಾರತಕ್ಕೆ. ಗೊತ್ತಿರಲಿ ಮಿತ್ರರೇ, ಅವನನ್ನು ಭಾರತಕ್ಕೆ ಕರೆಸ್ಕೊಂಡ ತಕ್ಷಣ ಅವನ ಹತ್ರ ಮೊದಲು ಓಡೋಗಿದ್ದು ಕಾಂಗ್ರೆಸ್ಸಿನ ಯೂತ್ ಮೋರ್ಚಾದ ಅಧ್ಯಕ್ಷ. ಅವನು ನೇರವಾಗಿ ಅಲ್ಲಿಗೆ ಓಡೋದ, ನಿನ್ನ ಪರವಾಗಿ ನಾನು ವಕೀಲಿ ಮಾಡ್ತೀನಿ, ನಿನ್ನನ್ನು ಬಿಡಿಸೋದು ನನ್ನ ಜವಾಬ್ದಾರಿ ಅಂತ. ಯಾಕೆಂದ್ರೆ ಇಡೀ ಕಾಂಗ್ರೆಸ್ಸಿನ ದಸ್ತಾವೇಜ್ ಇತ್ತಲ್ಲ ಅವನ ಹತ್ರ. ಈಗ ಹೆಂಗಾಗಿದೆ ಗೊತ್ತೇನು? ಕ್ರಿಶ್ಚಿಯನ್ ಮಿಷೆಲ್ ಒಂದಾದ್ಮೇಲೆ ಒಂದು ಸತ್ಯವನ್ನು ಬಾಯ್ಬಿಡುತ್ತಿದ್ದಾನೆ. ನಿಧಾನವಾಗಿ ರಫೇಲ್ ಬಗ್ಗೆ ಆಡ್ತಿದ್ದ ಮಾತು ನಿಂತು ಹೋಗಿದೆ. ನಿಧಾನವಾಗಿ ಅಗಸ್ಟಾ ವೆಸ್ಟ್ಲ್ಯಾಂಡ್ ನಿಂತು ಹೋಗಿದೆ. ಹೆಂಗೆ ಸೈಲೆಂಟ್ ಆಗ್ತಿದೆ ಕಾಂಗ್ರೆಸ್ಸು ಅಂತಂದರೆ, ನರೇಂದ್ರ ಮೋದಿ ವ್ಯವಸ್ಥಿತವಾಗಿ ಇವ್ರ ವಿರುದ್ಧ ಬೇಕಾಗಿರುವ ಅಷ್ಟು ಪ್ರೂಫನ್ನು ಸಮಾಜದ ಮುಂದೆ ಇಡಲಿಕ್ಕೆ ಸಿದ್ಧವಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ನರೇಂದ್ರ ಮೋದಿ ಭ್ರಷ್ಟಾಚಾರದ ಮೇಲೆ ಮಾಡಿರುವಂಥ ಪ್ರಹಾರ ಎಂಥದ್ದು ಅಂತಂದರೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 5 ವರ್ಷದ ಹಿಂದೆ ಇದೇ ಮಲ್ಯ ಬೆಂಗಳೂರಿನ ಮಲ್ಯನಿಗೆ ಕಾಂಗ್ರೆಸ್ 9,000 ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತು. 9,000 ಕೋಟಿ. ಈ 9,000 ಕೋಟಿ ಸಾಲ ತೆಗೆದುಕೊಂಡಂತ ಮಲ್ಯ ಇಷ್ಟು ಸಾಲ ಯಾವತ್ತೂ ಯಾರಿಗೂ ಕೊಡ್ಲಿಕ್ಕಾಗಲ್ಲ. ಕೊಡಬೇಕಾದ್ರೆ ಏನ್ ಮಾಡಿಸಿಕೊಂಡ ಗೊತ್ತಾ? ಕಾಂಗ್ರೆಸ್ಸಿನ ಅನೇಕ ನಾಯಕರಿಗೆ ತಾನೇ ತನ್ನ ಫ್ಲೈಟ್ಗಳಲ್ಲಿ ಬಿಸಿನೆಸ್ ಕ್ಲಾಸ್ ನಲ್ಲಿ ಟ್ರಿಪ್ ಮಾಡಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟ. ನಮ್ಮವರೊಬ್ಬರಿದ್ರಲ್ಲ, ಪಾಕಿಸ್ತಾನವನ್ನು ಸ್ವರ್ಗ ಅಂತ ಕರೆದ ಪುಣ್ಯಾತಿಗಿತ್ತಿ, ಆಕೆ ಕೂಡ ವಿದೇಶದಲ್ಲಿ ಪ್ರಯಾಣ ಮಾಡಿದ್ದು ಇವಂದೇ ಫ್ರೀ ಟಿಕೆಟ್ನಲ್ಲಿ. ವಿದೇಶಕ್ಕೆಲ್ಲ ಹೋಗಿ ಬಂದಿದ್ದಾಳೆ ಆಕೆ, ಲೆಟ್ರೆಲ್ಲ ಬರೆದು ಕೊಟ್ಟಿದ್ದಾರೆ ನೀನು ಹೋಗಿ ಬರ್ಬೋದು, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಕೊಡ್ತೀವಿ ಅಂತೆಲ್ಲ. ಇವರೆಲ್ಲ ವಿದೇಶಕ್ಕೆ ಹೋಗಿ ವಾಪಸ್ ಬಂದು ಬ್ಯಾಂಕಿಗೆ ಲೆಟ್ರ್ ಬರೀತಿದ್ರು, ಏನು ತಲೆ ಕೆಡಿಸ್ಕೊಳ್ಬೇಡಿ ಮಲ್ಯನಿಗೆ ದುಡ್ಡು ಕೊಡಿ ಅಂತ. 9,000 ಕೋಟಿ ರೂಪಾಯಿ ಕೊಡಲಾಯಿತು. 9,000 ಕೋಟಿ ರೂಪಾಯಿ ತಗೊಂಡಂತ ಮಲ್ಯ ತನಗೆ ತೀರಿಸುವ ಕೆಪಾಸಿಟಿ ಇಲ್ಲ ಅಂತ ಗೊತ್ತಾದಾಗಲೂ ಸಿಂಹದಂತೆ ತಿರುಗಾಡ್ತಿದ್ದ. ನರೇಂದ್ರ ಮೋದಿ ಬಂದ್ರು ಒಬ್ಬರಾದ್ಮೇಲೆ ಒಬ್ಬರಿಗೆ ಚಾಟಿ ಬೀಸೋದನ್ನು ನೋಡಿದ ಮಲ್ಯ ಅನ್ಕೊಂಡ, ನನಗೆ ಬೀಳೋಕ್ಕಿಂತ ಮುಂಚೆ ಇಲ್ಲಿಂದ ಓಡೋಗೋದು ಒಳ್ಳೇದು ಅಂತ ಸುದ್ದಿ ಹೊರಗೆ ಬರೋಕ್ಕಿಂತ ಮುಂಚೆ ಓಡೋಗ್ಬಿಟ್ಟ. ಓಡೋದವನ್ನ ಮೊದಲು ಕಾಂಗ್ರೆಸ್ ಕೇಳ್ತಿತ್ತು, ಮಲ್ಯಾನ ಓಡೋಗ್ಲಿಕ್ಕೆ ಬಿಟ್ರು, ಮಲ್ಯಾನ ಓಡೋಗ್ಲಿಕ್ಕೆ ಬಿಟ್ರು ಅಂತ. ನರೇಂದ್ರ ಮೋದಿ ಮಲ್ಯಾನ ಕೇಳಿಕೊಂಡ್ರಂತೆ ವಾಪಸ್ ಬಂದು, ನೀನು ಜನರ ಮುಂದೆ ನಿಂತ್ಕೊಂಡು ದುಡ್ಡು ಕಟ್ಟಿಬಿಟ್ರೆ ಒಳ್ಳೇದು. ಮಲ್ಯ ಹೇಳ್ದ, ಇನ್ನು 2 ವರ್ಷ ತಾನೇ ನಿಮ್ಮ ಅಧಿಕಾರ, 2 ವರ್ಷ ಆದಮೇಲೆ ನಮ್ಮದೇ ಗೌರ್ಮೆಂಟ್ ಬರುತ್ತೆ, ಆಮೇಲೆ ನಾನು ವಾಪಸ್ ಬಂದು ರಾಜಂತರ ತಿರುಗಾಡ್ಕೊಂಡಿರ್ತೀನಿ ಅಂತ. ನರೇಂದ್ರ ಮೋದಿ, ನನಗೆ 2 ವರ್ಷ ಭಾಳ ಆಯಿತು ಕಣ, ಅಷ್ಟರಲ್ಲೇ ಏನು ಮಾಡಬೇಕೋ ಮಾಡ್ತೀನಿ ನೋಡ್ಕೋ ಅಂತ ಹೆಂಗೆ ಮಲ್ಯನ ಹಿಂದೆ ಛೂ ಬಿಟ್ರು ಅಂತಂದರೆ, ಮಿತ್ರರೇ ಮಲ್ಯನ ಆಸ್ತಿ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟಿದೆ ಅಂತ ನಮ್ಮ ಇಡಿ ರಿಪೋರ್ಟ್ ತೆಗಿತು. ಸಿ ಬಿ ಐ ಆಫೀಸರ್ಗಳು ಅದ್ರ ಜೊತೆಗೆ ನಿಂತರು. ನರೇಂದ್ರ ಮೋದಿ ಇನ್ಸಾಲ್ವೆನ್ಸಿ ಕೋಡ್ ಅಂತಂದ್ರು, ಅದರ
ಪರಿಣಾಮವಾಗಿ ಯಾರ್ಯಾರು ಈ ದೇಶದಲ್ಲಿ ಈ ತರ ಜನರ ದುಡ್ಡನ್ನು ತಿಂದು ದಿವಾಳಿಯಾಗಿದ್ದೀನಿ ಅಂತ ಲೆಕ್ಕ ಕೊಟ್ಟು ಓಡೋಗ್ಲಿಕ್ಕೆ ನೋಡ್ತಾರೋ ಅವ್ರ ಆಸ್ತಿನ ವಶಪಡಿಸ್ಕೊಳ್ಬಹುದು ಅನ್ನುವಂಥ ಒಂದೇ ಒಂದು ಕಾನೂನಿನಿಂದ ಮಲ್ಯಾನ ಬೆಂಗಳೂರಿನಲ್ಲಿದ್ದ ಭಾರತದಲ್ಲಿದ್ದ ಅನೇಕ ಆಸ್ತಿಯನ್ನು ವಶಪಡಿಸ್ಕೊಳ್ಳಾಯ್ತು. ಇಷ್ಟಕ್ಕೆ ಬಿಡಲಿಲ್ಲ ಅವರು, ನೀನು ನಾನು ಹೇಳ್ದಾಗ ಬರಲಿಲ್ವಲ್ಲ, ಈಗ ನೋಡ್ಕೋ ಏನು ಮಾಡ್ತೀನಿ ಅಂತ ಇಂಗ್ಲೆಂಡ್ನಲ್ಲಿದ್ದ ಆಸ್ತಿಯನ್ನು ಕೂಡ ವಶಪಡಿಸ್ಕೊಂಡು ಅದನ್ನು ಲೀಲಾವ್ ಹಾಕಿ ಭಾರತಕ್ಕೆ ದುಡ್ಡು ತರಬೇಕು ಅಂತ ನರೇಂದ್ರ ಮೋದಿ ನಿಶ್ಚಯ ಮಾಡಿದರು. ಅವನಿಗೆ ತಲೆ ಕೆಟ್ಟೋಯ್ತು. ಒಂದು ಹಂತದಲ್ಲಿ ಏನು ಬರ್ಕೊಂಡಾಗುತ್ತಾ, ನಾನು ಭಾರತಕ್ಕೆ ವಾಪಸ್ ಬರಲ್ಲ, ಆದರೆ ಲೋನ್ ತೀರಿಸ್ಬಿಡ್ತೀನಿ, ದಯಮಾಡಿ ಲೋನ್ ತೆಗೆದುಕೊಳ್ಳಿ ಅಂತ ನರೇಂದ್ರ ಮೋದಿ ಹೇಳಿದರು. 2 ವರ್ಷದ ಹಿಂದೆ ಆಗಿದ್ದರೆ ಬರೀ ಲೋನ್ ತಗೋತಿದ್ದೆ, ಈಗ ನಿನ್ನ ಮುಖ ನಂಜನ ನೋಡಬೇಕು, ಮೊದಲು ವಾಪಸ್ ಇಲ್ಲಿಗೆ ಬಾ ಅಂತ ಅವನಲ್ಲಿ ಕೋರ್ಟಿಗೆ ಹೋದ ನರೇಂದ್ರ ಮೋದಿ. ಆಗಲೇ ನಂಗೆ ನರೇಂದ್ರ ಮೋದಿ ಯಾಕೆ ಅದ್ಭುತವಾದ ಲೀಡರ್ ಅನ್ನಿಸ್ತಾನೆ ಅಂದರೆ ಈ ಕಾರಣಕ್ಕೆ. ಆಗಲೇ ಇಂಗ್ಲೆಂಡಿಗೆ ಹೋದಂಥ ನರೇಂದ್ರ ಮೋದಿ ತೆರೆಸಾ ಮೇ ಜೊತೆ ಮಾತಾಡಲಿಕ್ಕೆ ಕೂತ್ಕೊಂಡ್ರು. ತೆರೆಸಾ ಮೇ ಜೊತೆ ಮಾತಾಡ್ತಾ ಹೇಳಿದರು, ತುಂಬ ಒಪ್ಪಂದಗಳು ಬಾಕಿ ಇವೆ, ಒಂದು ಮುಖ್ಯವಾದ ಒಪ್ಪಂದ ಅದೇನು ಅಂತಂದರೆ ಮಲ್ಯನನ್ನು ಎಕ್ಸ್ಟ್ರೈಟ್ ಮಾಡಬೇಕು ನೀವು ನನ್ನ ದೇಶಕ್ಕೆ, ನೀವು ವಾಪಸ್ ಕಳಿಸ್ಕೊಡಿ ಅವನನ್ನು ಅಂತ. ತೆರೆಸಾ ಮೇ ಏನು ಹೇಳೋದು ಗೊತ್ತಾ, ಪುಣ್ಯಾತಿಗಿತ್ತಿ 200 ವರ್ಷ ಆಳಿದ ಧಿಮಾ ಕಿತ್ತಲ್ಲ ಇವರಿಗೆ. ಏನು ಹೇಳ್ತಾಳೆ ಅಂತಂದರೆ, ನಿಮ್ಮ ದೇಶಕ್ಕೆ ಮಲ್ಯನ ಕಳಿಸ್ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ, ಆದರೆ ನಿಮ್ಮ ದೇಶದ ಜೈಲುಗಳು ಚೆನ್ನಾಗಿಲ್ಲ ಅಂತ ಅಷ್ಟೇ ನಮಗೆ ಟೆನ್ಷನ್ನು, ಅದಕ್ಕೆ ಕಳಿಸ್ಕೊಡ್ಲಿಕ್ಕೆ ಒಪ್ಕೊಳ್ತಿಲ್ಲ ನಾವು ಅಂತ. ಸ್ವಾಭಿಮಾನಿ ನರೇಂದ್ರ ಮೋದಿ ಸುಮ್ಮನೆ ಬಂದರು ಅಂದ್ಕೊಂಡ್ರ, ಅದು ಮನಮೋಹನ್ ಸಿಂಗ್ರಲ್ಲ ತಲೆ ತಗ್ಗಿಸ್ಕೊಂಡು ಎದ್ದು ಬರೋಕ್ಕೆ. ನರೇಂದ್ರ ಮೋದಿ ಹೇಳಿದರು, ನೋಡಮ್ಮ ತಾಯಿ, ಇದೇ ದೇಶದ ಇದೇ ಜೈಲುಗಳಲ್ಲಿ ನೀವು ನನ್ನ ದೇಶದ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರೂರವನ್ನೆಲ್ಲ ಇಟ್ಟಿದ್ರಿ, ಈಗ ನಾನು ಅದೇ ಜೈಲಲ್ಲಿ ಇಡಲಿಕ್ಕೆ ಅಂತ ಅವ್ನು ಕರ್ಕೊಂಡು ಹೋಗ್ತಿರೋದು, ಆದರೆ ನೀವಿಷ್ಟೆಲ್ಲ ದಿಮಾಗ್ ತೋರಿಸ್ತಿದ್ದೀರಾ ಅಂತ ಗೊತ್ತಿದೆಯಲ್ಲ, ಸರಿಯಾದ ಸಮಯ ಬಂದಾಗ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಅಲ್ಲಿಂದ ಎದ್ದು ಬಂದ ನರೇಂದ್ರ ಮೋದಿ ಇನ್ ಎಲ್ಲ ಒಪ್ಪಂದಗಳನ್ನು ತಿರಸ್ಕರಿಸಿ ವಾಪಸ್ ಬಂದ್ಬಿಟ್ರು. ಇಂಗ್ಲೆಂಡಿಗೆ ಹೀಟ್ ಶುರುವಾಗಿತ್ತು. ಹೀಟ್ ಶುರುವಾದ ಇಂಗ್ಲೆಂಡ್ ಏನು ಮಾಡ್ತು ಗೊತ್ತಾ, 2 ದಿನಗಳ ಹಿಂದೆ ಜಾಗತಿಕ ಮಟ್ಟದ ಪ್ರೆಷರ್ ಇಂಗ್ಲೆಂಡಿಗೆ ಹೆಂಗೆ ಬಂದಿದೆ ಅಂತಂದರೆ, ಇಂಗ್ಲೆಂಡ್ ಹೇಳ್ತು, ನಮಗೆ ಮಲ್ಯನನ್ನು ಭಾರತಕ್ಕೆ ದಬ್ಬೋದ್ರಲ್ಲಿ ಯಾವ ತೊಂದರೆಯೂ ಇಲ್ಲ, ಭಾರತಕ್ಕೆ ಅವನನ್ನು ಒಪ್ಪಿಸ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಇಂಗ್ಲೆಂಡ್ ತಾನೇ ತಾನಾಗಿ ಹೇಳುವ ಮಟ್ಟಕ್ಕೆ ಬಂತಲ್ಲ. ಇದು ನರೇಂದ್ರ ಮೋದಿ ಇವತ್ತು ಮಾಡಿರುವಂಥ ಮ್ಯಾಜಿಕ್ಕು ಅಂತ ಯಾಕೆ ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ಶುರುವಾಗಿಬಿಟ್ಟಿದೆ ಅಂತಂದರೆ, ಅಕಸ್ಮಾತ್ ಏನಾದರೂ ಅವನು ಬಂದು ಒಂದು 4 ಜನರ ಹೆಸರು ಹೇಳ್ಬಿಟ್ಟ ಅಂತಂದರೆ, ಎಲೆಕ್ಷನ್ಗಿಂತ ಮುಂಚೆ ಮುಖ ತೋರಿಸೋದು ಹೆಂಗೆ ಇವರು? ಮಿತ್ರೆ ಇವರು ಯಾವ್ಯಾವ ಥರದ ಕೆಲಸ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ಸಿನ ಬದ್ಧ ವೈರಿ ಅಲ್ಲ, ಆದರೆ ನನ್ನ ದೇಶದ ಮೇಲೆ ಅಖಂಡವಾದ ಪ್ರೀತಿ ಇರೋದ್ರಿಂದ ನನ್ನ ದೇಶಕ್ಕೆ ಮೋಸ ಮಾಡಿದ ಪ್ರತಿಯೊಬ್ಬನ ಬಗ್ಗೆಯೂ ಆಡಬೇಕಾದ ಮಾತುಗಳು ಎನ್ನುವ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಚಿದಂಬರಂ ಈ ದೇಶದಲ್ಲಿ ಹಣಕಾಸು ಸಚಿವರಾಗಿದ್ದಾಗ ಅವ್ರು ಹಿಂದೆನೂ ಈ ಪ್ರಯತ್ನ ಮಾಡಿದ್ರು, ಫೇಲ್ ಆಗಿದ್ರು, ಬಟ್ ಮತ್ತೊಮ್ಮೆ ಮಾಡಿದ್ರು. ಏನು ಮಾಡಿದ್ರು ಗೊತ್ತಾ, ಹಣಕಾಸು ಸಚಿವರಾಗಿದ್ದಾಗ ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರದ ಬಳಿ ಪೆಟ್ರೋಲ್ ಪ್ರೈಸ್ಗೆ ಕೊಡೋ ದುಡ್ಡಿಲ್ಲ. ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾನೆ ಹೋಗ್ಬಿಟ್ರೆ ಈ ದೇಶದ ಜನ ಎಲೆಕ್ಷನ್ ಟೈಮ್ನಲ್ಲಿ ಉಲ್ಟಾ ಹೊಡಿತಾರೆ ಅಂತ ಏನ್ ಮಾಡಿದ್ರು ಚಿದಂಬರಂ ಗೊತ್ತೇನು, ಅವರು ಪೆಟ್ರೋಲ್ ಕಂಪನಿಗಳಿಗೆ ಬಾಂಡ್ ಪೇಪರ್ ಕೊಟ್ಟರು. ಬಾಂಡ್ ಪೇಪರ್ ಅಂದ್ರೆ ಏನು? ಒಂದು ಪೇಪರ್ ಅಲ್ಲಿ ಬರ್ಕೊಡೋದು, ನಿಮ್ಮ ಇವತ್ತಿನ 5,000 ಕೋಟಿಯನ್ನ 2 ವರ್ಷಗಳ ನಂತರ ಕೊಡ್ತೀವಿ, ಈಗಿನ 6,000 ಕೋಟಿ ರೂಪಾಯಿನ 2 ವರ್ಷ 1 ತಿಂಗಳ ನಂತರ ಕೊಡ್ತೀವಿ ಅಂತ ಈಗ ಬಾಂಡ್ ಪೇಪರ್ ಕೊಡೋದು. ಈ ಬಾಂಡ್ ಪೇಪರ್ಗೆ ವಾರ್ಷಿಕವಾದ ಬಡ್ಡಿ 7.5%ನಿಂದ 8.5% ಬಡ್ಡಿ ಸಮೇತ ಬಾಂಡ್ ಪೇಪರ್ನ ಕೊಡೋದು. ಜಾಗತಿಕ ಮಟ್ಟದಲ್ಲಿ ನಮ್ಮ ಮೇಲೆ 1,44,000 ಕೋಟಿ ರೂಪಾಯಿ ಸಾಲ ಇತ್ತು, ಬರೀ ಆಯಿಲ್ ಬಾಂಡ್ಸ್ ಇಂದು, ಬೇರೆ ಸಾಲ ಅಲ್ಲ, ಆಯಿಲ್ ಬಾಂಡ್ಗಳೇ 1,44,000 ಕೋಟಿ ಇತ್ತು. ಇದಕ್ಕೆ ಬಡ್ಡಿಯೇ 70,000 ಕೋಟಿ ರೂಪಾಯಿ ಆಗಿತ್ತು. 70,000 ಕೋಟಿ ಅಂದರೆ ಎಷ್ಟು ಗೊತ್ತಾ, ಇಡೀ ಆಯುಷ್ಮಾನ್ ಭಾರತ ಯೋಜನೆ ಇದೆಯಲ್ಲ, ಆಯುಷ್ಮಾನ್ ಭಾರತ ಯೋಜನೆಯ ಒಟ್ಟು ಖರ್ಚು 70,000 ಕೋಟಿ ರೂಪಾಯಿ. ಅಷ್ಟು ಹಣ ಇಲ್ಲದೆ ಬಡ್ಡಿ ತೀರಿಸಬೇಕಾದ ಪರಿಸ್ಥಿತಿ ಇತ್ತು. ನರೇಂದ್ರ ಮೋದಿ ಗೌರ್ಮೆಂಟ್ ಬಂದ ತಕ್ಷಣ ಮೊದಲು ಹೇಳ್ತು, ನಾವು ಹಿಂಗೆ ಸಾಲ ಮಾಡ್ಕೊಂಡು ಕೂತರೆ ನಮಗೆ ಬಾರ್ಗೇನ್ ಮಾಡುವಂಥ ಕೆಪಾಸಿಟಿ ಇರಲ್ಲ, ನಾವು ಬಾರ್ಗೇನ್ ಮಾಡಬೇಕು ಅಂದರೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನು, ಈ ಸಾಲವನ್ನು ತೀರಿಸಬೇಕು, ನಾವು ಸಾಲ ತೀರಿಸಬೇಕು ಅಂತ 2,10,000 ಕೋಟಿ ರೂಪಾಯಿ ಸಾಲವನ್ನು ನರೇಂದ್ರ ಮೋದಿ ಗೌರ್ಮೆಂಟ್ ತೀರಿಸಿ ಎಲ್ಲ ಆಯಿಲ್ ಮಾರುವಂಥ ರಾಷ್ಟ್ರಗಳಿಗೆ ಏನು ಹೇಳ್ತು ಗೊತ್ತಾ, ನೀವು ನನ್ನ ದೇಶಕ್ಕೆ ತೈಲ ಕೊಡಬೇಕಾದ್ರೆ ಎಕ್ಸ್ಟ್ರಾ ಸೆಸ್ ಹಾಕ್ತೀರಾ, ಎಕ್ಸ್ಟ್ರಾ ದಂಡ ಹಾಕ್ತೀರಾ, ನಮಗೆ ಅದನ್ನು ನೀವು ತೆಗಿಬೇಕು, ಇನ್ನು ಮುಂದೆ ನಮಗೆ ಕಾಂಪಿಟೇಟಿವ್ ರೇಟ್ನಲ್ಲಿ ನೀವು ತೈಲ ಕೊಡಬೇಕು ಅಂತ ತೈಲ ಬೆಲೆಯನ್ನು ಕಾಂಪಿಟೇಟಿವ್ ರೇಟಿಗೆ ತಂದು ಇಡೀ ಏಷ್ಯಾದಲ್ಲೇ ಕಡಿಮೆ ಬೆಲೆಗೆ ತೈಲ ತೆಗೆದುಕೊಳ್ಳುವ ರಾಷ್ಟ್ರಗಳಲ್ಲಿ ನಾವು ಒಂದಾದ್ವಿ ಅನ್ನೋ ಥರದ ನರೇಂದ್ರ ಮೋದಿಯವರ ಬಿಸ್ನೆಸ್ಸು. ಮಿತ್ರ, ನರೇಂದ್ರ ಮೋದಿ ಪಕ್ಕಾ ಬಿಸ್ನೆಸ್ ಮನ್, ಆರ್ಡಿನರಿ ಮನುಷ್ಯ ಅಲ್ಲ. ನಾನು ಎಣ್ಣೆ ಒಂದು ಊರಲ್ಲಿ ಸಹಜವಾಗಿ ಘಟನೆ ಹೇಳ್ತಿದ್ದೆ, ಒಂದು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇತ್ತು. ಈ ಗುಜರಾತಿನ ಒಬ್ಬ ಬಿಸ್ನೆಸ್ ಮನ್ನಂತೆ ಅವನನ್ನು ಸಣ್ಣ ಅಂಗಡಿ ಇಟ್ಕೊಂಡಿದ್ದಂತೆ. ಅವನ ಎದುರುಗಡೆ ಒಂದು ಸೂಪರ್ ಮಾರ್ಕೆಟ್ಟು ಬರೋಕ್ಕಿಂತ ಮುಂಚೆ ಇವನು 1 ಕೆಜಿ ತುಪ್ಪಕ್ಕೆ 300 ರೂಪಾಯಿ ಅಂತಿತ್ತಂತೆ.
ಸೂಪರ್ ಮಾರ್ಕೆಟ್ ಅವ್ರು ನೋಡಿದ್ರು ಇವನೇನು ಮೊದಲು ಅಲ್ಲಿಂದ ಓಡಿಸ್ಬೇಕು ಅಂತ ಒಂದು ಕೆ ಜಿ ತುಪ್ಪಕ್ಕೆ 280 ರೂಪಾಯಿ ಅಂತ ಹಾಕಿದ್ರು. ಇವನು 260 ರೂಪಾಯಿ ಅಂತ ಹಾಕ್ದ, ಅವನು 240 ಅಂತ ಹಾಕ್ದ, ಇವನು 220 ಅಂತ ಹಾಕ್ದ, ಅವನು 200 ಅಂತ ಹಾಕ್ದ, ಇವನು 180 ಅಂತ ಹಾಕ್ದ. ಈ ಗಿರಾಕಿ ಒಬ್ಬನಿಗೆ ತಡಿಲಿಕ್ಕಾಗದೆ ಅಲ್ಲ ಕಣಯ್ಯ, ಅದು ದೊಡ್ಡ ಕಂಪನಿ, ಇದರಲ್ಲಿ ಬಿಟ್ಟರು ಮತ್ತೊಂದರಲ್ಲಿ ಲೂಟಿ ಮಾಡ್ತಾರೆ. ನೀನು ಹೆಂಗಯ್ಯ ಬದುಕ್ತೀಯ, ನೀನು ಇಷ್ಟು ಕಡಿಮೆಗೆ ಹೆಂಗೆ ಕೊಡ್ತೀಯ ಅಂದರೆ ಇವನು ನನ್ನಂತೆ ನಾನು ತುಪ್ಪ ಮಾರಿದರೆ ತಾನೇ, ನಾನು ಮಾರದೇ ಇಲ್ಲ ಕಣಯ್ಯ, ಸುಮ್ಮನೆ ಬೋರ್ಡ್ ಹಾಕ್ಕೊಂಡಿದ್ದೀನಿ, ನನಗೇನಾಗಬೇಕಾಗಿದೆ, ಯಾರು ಕೇಳಿದ್ರು ತುಪ್ಪ ಇಲ್ಲ ಅಂತ ಹೇಳಿ ಕಳಿಸ್ತೀನಿ ಅಷ್ಟೇ. ಆದರೆ ಇದನ್ನು ನೋಡಿ ಅವನಿಗಿಂತ ಕಡಿಮೆ ರೇಟಿಗೆ ನಾನು ಕೊಡ್ತೀನಿ ಅಂತ ಓಡ್ ಬರ್ತಾರೆ ಅಂತ. ನರೇಂದ್ರ ಮೋದಿ ಅದೇ ಗುಜರಾತಿನ ವ್ಯಾಪಾರಿ, ಹೆಂಗೆ ವ್ಯಾಪಾರ ಮಾಡ್ತಿದ್ದಾರೆ ಇವತ್ತು ಜಗತ್ತಿನ ಜೊತೆಗೆ ಅಂತಂದರೆ ಭಾರತಕ್ಕೆ ಎಲ್ಲೂ ನಷ್ಟವಾಗುವಂತಿಲ್ಲ, ಆ ಥರದ ವ್ಯಾಪಾರ ಮಾಡ್ತಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಅಂದರೆ ಏನು ಗೊತ್ತೇನು, ನರೇಂದ್ರ ಮೋದಿ ಸೌದಿ ಅರೇಬಿಯಾದಿಂದ ಹೈಯೆಸ್ಟ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು. ಸೌದಿ ಅರೇಬಿಯಾ ಜೊತೆಗೆ ರಿಲೇಷನ್ ಹೆಂಗೆ ಇಟ್ಕೊಂಡಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಯಾಕೆ ನನ್ನ ಫೇವ್ರೇಟ್ ಲೀಡರ್ ಅಂತ ಭಾಳ ಜನ ಕೇಳ್ತಾರೆ, ನಾನು ಯಾಕೆ ನರೇಂದ್ರ ಮೋದಿನ ಅಷ್ಟೊಂದು ಇಷ್ಟಪಡ್ತೀನಿ ಅಂತ ಕೇಳ್ತಾರೆ. ಸತ್ಯ ಹೇಳಬೇಕು ವೇದಿಕೆ ಮೇಲೆ, ಇದುವರೆಗೂ ನರೇಂದ್ರ ಮೋದಿ ಬಿಟ್ಟರೆ ಮತ್ತೊಬ್ಬ ಪೊಲಿಟಿಕಲ್ ಲೀಡರ್ನ ಕುರಿತಂತೆ ಇಷ್ಟು ಹುಚ್ಚಿಗೆ ಬಿದ್ದು ನಾನು ಮಾತಾಡಿದ್ದೇ ಇಲ್ಲ. ಆದರೆ ನರೇಂದ್ರ ಮೋದಿ ಬಗ್ಗೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂತಂದರೆ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಇತ್ತೀಚೆಗೆ ಮಾತನಾಡ್ತಾ ಒಂದು ಮಾತು ಹೇಳಿದರು. ಅವಾಗೆಲ್ಲ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಾ ಇತ್ತಲ್ಲ, ಎವ್ರಿ ಡೇ ನಾವೆಲ್ಲ ತಲೆ ಮೇಲೆ ಆಕಾಶ ಬಿದ್ದ ಥರ ಆಡ್ತಾ ಇದ್ವಲ್ಲ, ಆಗ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರನ್ನ ಇಂಟರ್ವ್ಯೂ ಮಾಡ್ತು ಒಂದು ಕಂಪನಿ, ಒಂದು ಟಿ ವಿ ಚಾನಲ್ಲು. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಯಾವ ನಾಯಕರು ಹೆಂಗೋ ಗೊತ್ತಿಲ್ಲ, ಆದರೆ ನರೇಂದ್ರ ಮೋದಿ ಮಾತ್ರ ಪರ್ಸ್ನಲಿ 3 ಸಲ ನನಗೆ ಕಾಲ್ ಮಾಡಿ ನನ್ನ ಜನಕ್ಕೆ ತುಂಬ ಕಷ್ಟ ಆಗ್ತಿದೆ, ದಯಮಾಡಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡಬೇಡಿ, ಕಡಿಮೆ ಮಾಡಿ ಅಂತ 3 ಸಲ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು. ಜನರನ್ನ ಪ್ರೀತಿಸುವ ಇಂಥ ಮತ್ತೊಬ್ಬ ನಾಯಕನ ನೋಡಲಿಲ್ಲ ಅಂತ. ಸೌದಿ ಅರೇಬಿಯಾ ಮುಸ್ಲಿಂ ಕಂಟ್ರಿಯ ಒಬ್ಬ ಮಂತ್ರಿ ಹೇಳ್ತಾನೆ ಅಂತಂದರೆ ಯೋಚನೆ ಮಾಡಿ ನರೇಂದ್ರ ಮೋದಿಯವರ ಚಿಂತನೆ ಆ ಶೈಲಿ ಹೇಗಿರಬೇಕು ಅಂತ. ನರೇಂದ್ರ ಮೋದಿ ಇರಾನ್ ಜೊತೆಗೆ ತುಂಬ ಒಳ್ಳೆ ಸಂಬಂಧ ಹೊಂದಿದ್ದಾರೆ, ಇರಾನ್ ಮತ್ತೊಂದು ಮುಸ್ಲಿಂ ಕಂಟ್ರಿ, ಎಂಥ ಸಂಬಂಧ ಹೊಂದಿದ್ದಾರೆ ಅಂತಂದರೆ ಇರಾನ್ ನಮಗೆ ಪೆಟ್ರೋಲ್ ಡೀಸೆಲ್ ಕೊಡುತ್ತಲ್ಲ, ನರೇಂದ್ರ ಮೋದಿ ಇರಾನಿಗೆ ಕೇಳ್ಕೊಂಡ್ರಂತೆ ನೀವು ಪೆಟ್ರೋಲ್ ಕೊಡ್ತೀರಾ ಡೀಸೆಲ್ ಕೊಡ್ತೀರಾ, ನಾವು ನಿಮಗೆ ಡಾಲರ್ ಕೊಡ್ತೀವಿ. ಡಾಲರ್ ಬೇಕು ಅಂದರೆ ಮತ್ತೆ ನಮ್ಮ ರೂಪಾಯಿನ ಅಡ ಇಟ್ಟು ಅಮೆರಿಕಾದ ಹತ್ರ ಕೈ ಚಾಚ್ಕೊಂಡು ನಿಂತ್ಕೋಬೇಕು, ಒಂದು ಕೆಲಸ ಮಾಡ್ತೀನಿ ನಾನು ನಿನಗೆ ರೂಪಾಯಿ ಕೊಡ್ತೀನಿ ನಿನ್ನಂಗೆ ಪೆಟ್ರೋಲ್ ಕೊಡು, ನಿನಗೆ ಇಂಡಿಯಾ ಜೊತೆ ಏನಾದರೂ ತಗೊಳ್ಬೇಕು ಅಂತಿದ್ದಾಗ ಆ ರೂಪಾಯಿನ ವಾಪಸ್ ಕೊಡು, ನಾವು ನಿಂಗೇನು ಬೇಕೋ ಅದನ್ನು ಕೊಡ್ತೀವಿ ಅಂತ. ಇರಾನ್ ವಾಸ್ ರೆಡಿ, ಓ ಫೈನ್ ವೆರಿ ಗುಡ್, ಭಾರತದ ಜೊತೆಗೆ ಇದೆ ರೂಪಾಯಿ ಜೊತೆ ವಹಿವಾಟು ಮಾಡ್ಬೋದು ಅಂತ. ಸ್ವಲ್ಪ ದಿನಗಳಾದಮೇಲೆ ನರೇಂದ್ರ ಮೋದಿ ಹೇಳಿದ್ರಂತೆ, ನಾನು ರೂಪಾಯಿ ಏನಾದರೂ ಯಾಕೆ ಕೊಡಬೇಕು, ನಿನಗೆ ಇಂಡಿಯಾದಿಂದ ಅಕ್ಕಿ ತಾನೇ ಬೇಕಾಗಿರೋದು, ನಾನು ಅಕ್ಕಿ ಕೊಡ್ತೀನಿ ನೀನು ಆಯಿಲ್ ಕಳಿಸ್ಕೊಡು ಅಲ್ಲಿಂದ ಅಂತ ಹೇಳಿ ಅಕ್ಕಿ ಕೊಟ್ಟು ಆಯಿಲ್ ತೆಗೆದುಕೊಳ್ಳೋ ಪ್ರಮೇಯ ಬಂತು. ಆದರೆ ಮಜಾ ಏನು ಗೊತ್ತಾ, ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿದ್ದರ ಲಾಭ ಏನು ಅಂತ ಅನೇಕರು ಕೇಳ್ತಾರೆ. ಮಿತ್ರರೇ, ಈ ಥರದ ಮತ್ತೊಂದು ಲಾಭ ನಿಮಗೆ ಯಾವ ಪ್ರಧಾನಿಯ ಕಾಲಕ್ಕೂ ಆಗಿರಲಿಲ್ಲ. ನರೇಂದ್ರ ಮೋದಿ ಇರಾನ್ ಜೊತೆಗೆ ಈ ಒಪ್ಪಂದ ಮುಗಿಸುವ ವೇಳೆಗೆ ಅಮೆರಿಕಕ್ಕೂ ಇರಾನ್ಗೂ ಕಿತ್ತಾಟ ಶುರುವಾಗುತ್ತೆ. ಅಮೆರಿಕ ಹೇಳ್ತು ಇರಾನ್ ಜೊತೆ ಯಾರು ಒಪ್ಪಂದ ಮಾಡ್ಕೊಳ್ಕೂಡ್ದು, ನಾನು ಇರಾನ್ಗೆ ದಿಗ್ಬಂಧನ ಹೇರ್ತಿದ್ದೀನಿ. ಇಂಡಿಯಾ ಹೇಳ್ತು ನಾನೇನು ಮಾಡಲಿ, ಒಪ್ಪಂದ ಆಗೋಗಿದೆ ಈಗಂತೂ ಮುರಿಲಿಕ್ಕಾಗಲ್ಲ ಅಂದರೆ, ಅಮೆರಿಕ ಹೇಳ್ತು ಇಂಡಿಯಾ ಓಕೆ, ಇಂಡಿಯಾ ಮಾಡ್ಕೋಬೋದು, ಇಂಡಿಯಾಗೆ ಪ್ರಾಬ್ಲಮ್ ಇಲ್ಲ. ಇರಾನ್ದು ಮತ್ತು ಇಂಡಿಯಾದು ಒಪ್ಪಂದ ಈಗ ಅಬಾಧಿತವಾಗಿದೆ, ಜಗತ್ತಿನಲ್ಲಿ ಯಾರಿಗೂ ಒಪ್ಪಂದ ಮಾಡ್ಕೊಳ್ಬಾರ್ದು ಅಂತ ಅಮೆರಿಕ ಹೇಳುತ್ತೆ. ಇರಾನ್ ಜೊತೆಗೆ ಫೈನ್, ಇಂಡಿಯಾಗೆ ಫೈನ್. ರಷ್ಯಾದ ಪ್ರಧಾನಿ, ರಷ್ಯಾದ ಅಧ್ಯಕ್ಷ ಪುತಿನ್ ಭಾರತಕ್ಕೆ ಬಂದ್ರಲ್ಲ, 3 ದಿನಗಳ ಕಾಲ ಇಲ್ಲಿದ್ದರು. ಪುತಿನ್ ಭಾರತದಲ್ಲಿ 3 ದಿನ ಇದ್ದಾಗ ಒಂದು ಒಪ್ಪಂದ ಆಯಿತು, S-400 ಮಿಸೈಲ್ ಸಿಸ್ಟಮ್ಗಳನ್ನು ನನ್ನ ದೇಶದ ಸೈನ್ಯಕ್ಕೆ ಕೊಡಬೇಕು ಅಂತ. ರಷ್ಯಾದಿಂದ ನಾವು ಸೈನ್ಯಕ್ಕೆ ಬೇಕಾಗಿರುವ ಶಸ್ತ್ರ ತಗೊಂಡಾಗ ಅಮೇರಿಕ ಕೋಪಿಸ್ಕೊಳ್ಳುತ್ತೆ. ಆದರೆ ಈ ಬಾರಿ ಏನು ಹೇಳ್ತು ಗೊತ್ತಾ, ಅಮೇರಿಕ ನರೇಂದ್ರ ಮೋದಿ ಮಾಡಿದರೆ ಪರವಾಗಿಲ್ಲ, ಮಾಡಲಿಲ್ಲ, ನರೇಂದ್ರ ಮೋದಿ ದೇಶವನ್ನು ಗಟ್ಟಿ ಮಾಡ್ತಿದ್ದಾರೆ, ಭಾರತ ಗಟ್ಟಿ ಆದರೆ ಚೀನಾನ ಎದುರಿಸೋದು ಸುಲಭ ಆಗುತ್ತೆ, ನಮಗೆಲ್ಲ ಒಂದು ಶಕ್ತಿ ಏಷ್ಯಾದಲ್ಲಿ ಬೇಕು, ಅದಕ್ಕೆ ನರೇಂದ್ರ ಮೋದಿಯವರ ಈ ಭಾರತ ಬಲಾಢ್ಯವಾಗಿರಬೇಕು ಅಂತ ಅಮೆರಿಕ ಯೋಚನೆ ಮಾಡುತ್ತೆ. ರಷ್ಯಾದ ಪುತಿನ್ ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ ಏನು ಹೇಳಿದರು ಗೊತ್ತಾ, ರಷ್ಯಾದ ಪುತಿನ್ ಹೇಳಿದರು, ನರೇಂದ್ರ ಮೋದಿ ಜಿ, ಸೆಪ್ಟೆಂಬರಲ್ಲಿ ನನ್ನ ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಸಮಿಟ್ ನಡೆಯುತ್ತೆ, ಭಾರತದ ಪ್ರಧಾನಿಯಾಗಿ ನೀವು ಅಲ್ಲಿರಬೇಕು ಅಂತ ಮೊನ್ನೆ ವಾಪಸ್ ಹೋಗಬೇಕಾದ್ರೆ ಹೋಗ್ತಾ ಹೇಳಿದರು. ಅವರಿಗೆ ಗೊತ್ತಿತ್ತು ಏಪ್ರಿಲಲ್ಲಿ ಎಲೆಕ್ಷನ್ ಆಗುತ್ತೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, ಭಾರತದ ಪ್ರತಿನಿಧಿಯಾಗಿ ಅವರೇ ಬರಬೇಕು ಅಂತ ಪುತಿನ್ ಹೇಳಿ ಹೋಗ್ತಾರೆ. ನರೇಂದ್ರ ಮೋದಿಯವರ ಕುರಿತಂತೆ ಇರುವ ಕಲ್ಪನೆಗಳು ಇಂಥದ್ದು. ನರೇಂದ್ರ ಮೋದಿ ಇವತ್ತು ಹೆಂಗೆ ಬೆಳೆದು ನಿಂತಿದ್ದಾರೆ ಗೊತ್ತೇನು, ಇವತ್ತು ಪಕ್ಕದ ಪಾಕಿಸ್ತಾನದ ಪುಂಡಾಟಿಕೆ ಪೂರ್ತಿ ನಿಂತೋಗಿದೆ. ಯಾಕೆ ನಿಂತೋಯ್ತು ಅಂತಂದರೆ, ನರೇಂದ್ರ ಮೋದಿಯವರಿಗೆ ಚೆನ್ನಾಗಿ ಗೊತ್ತಾಗಿ ಸಪ್ಲೈ ಲೈನ್ ಕಟ್ ಮಾಡಿದರೆ ಅವ್ರ ಉಸಿರಾಟ ನಿಂತೋಗುತ್ತೆ ಅಂತ. ಸಪ್ಲೈ ಲೈನ್ ಎಲ್ಲಿತ್ತು ಗೊತ್ತಾ, ಭಾರತವೇ ಸಪ್ಲೈ ಲೈನ್ ಆಗಿತ್ತು ಅವರಿಗೆ. ನರೇಂದ್ರ ಮೋದಿ ಸಪ್ಲೈ ಲೈನ್ ಯಾವಾಗ ಕಟ್ ಮಾಡಿದ್ರು ಗೊತ್ತಾ, 2 ವರ್ಷಗಳ ಹಿಂದೆ ನವೆಂಬರ್ ತಿಂಗಳಲ್ಲಿ ರಾತ್ರಿ ಮಧ್ಯರಾತ್ರಿ ನರೇಂದ್ರ ಮೋದಿ 8 ಗಂಟೆಗೆ ಒಂದು ಮಾತಾಡ್ತಾ ಹೇಳಿದರು, ಬಾಯಿಯವರು ಬೇನು
ಇವತ್ತು ರಾತ್ರಿ 11 ಗಂಟೆ ಮೇಲೆ 500 ರೂಪಾಯಿಯೂ ನಡೆಯಲ್ಲ, 1000 ರೂಪಾಯಿಯೂ ನಡೆಯಲ್ಲ ಅಂತ ಬಾಯಿ ಬಡ್ಕೋಬೇಕಾಗಿದ್ದು ನಾವು. 500 ರೂಪಾಯಿ 1000 ರೂಪಾಯಿ ಹೋಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಪಾಪ ಈ ದೇಶದಲ್ಲಿ ಅನೇಕರು ಬಾಯಿ ಬಡ್ಕೊಂಡ್ರು. ಪಾಪ ರಾಹುಲ್ ಗಾಂಧಿ, ನಾನು ರಾಹುಲ್ ಗಾಂಧಿನ ಪಾಪ ಅಂತ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಜಕ್ಕೂ ಪಾಪನೇ. 5ನೇ ಕ್ಲಾಸಿನ ಒಬ್ಬ ಹುಡುಗನ್ನ 2nd PUC ತಂದು ಕೂರಿಸಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದೋ ರಾಹುಲ್ ಗಾಂಧಿಗೆ ಅದೇ ಆಗ್ತಾ ಇದೆ. ಕರ್ಕೊಂಡು ಬಂದು ಇಂಥ ದೊಡ್ಡ, ಅದು ನರೇಂದ್ರ ಮೋದಿ ಅಲ್ಲದೆ ಮತ್ತೊಬ್ಬರು ಎದುರಾಳಿಗಳಿದ್ರೆ ಗೆದ್ದುಬಿಡ್ಬೋದಿತ್ತೇನೋ, ಆದರೆ ನರೇಂದ್ರ ಮೋದಿ ಜಗತ್ತಿನ ಎಲ್ಲ ವಿಚಾರಗಳು ಗೊತ್ತು ಅವರಿಗೆ. ಅಂಥ ವ್ಯಕ್ತಿ ಎದುರಿಗೆ ಮಾತನಾಡು ಅಂತಂದರೆ ಎಲ್ಲಿಂದ ಮಾತನಾಡಬೇಕು ಪಾಪ? ಅನುಕಂಪ ಇರಲಿ ಎಲ್ರಿಗೂ, ತುಂಬ ಸೀರಿಯಸ್ ಆಗಬೇಡಿ ಅವ್ರ ವಿಚಾರಕ್ಕೆ. ಆದರೆ ನನಗೆ ಆಶ್ಚರ್ಯ ಏನು ಅಂತಂದರೆ, ಯಾರು ಐಡಿಯಾ ಕೊಡ್ತಾರೋ ಏನೋ, ATMಗಳ ಹೊರಗಡೆ ಬಂದು ನಿಂತ್ಕೊಂಡಂಥ ರಾಹುಲ್ ತನ್ನ ಜೇಬಿಗೆ ಕೈ ಹಾಕ್ಕೊಂಡು ಹರಿದಿರೋ ಜೇಬನ್ನು ತೋರಿಸಿ, ನೋಡಿ ನನ್ನ ದುಡ್ಡು ಖಾಲಿಯಾಗೋಗಿದೆ ಅಂತ. ನಾನಂದೆ, ಶಬಾಷ್ ಮೋದಿಜಿ, ನೀವು ಒಂದೇ ಒಂದು ಭಾಯಿಯವ್ರ ಬೇನೋದಲ್ಲಿ ರಾಹುಲ್ ಗಾಂಧಿದು ಶರ್ಟಿನ ಜೇಬು ಹರಿದೋಗೋ ಥರ ಮಾಡಿದ್ರಲ್ಲ, ನಿಮಗೆ ಇನ್ನೊಂದ್ಸಲ ವೋಟ್ ಇದೊಂದಕ್ಕೋಸ್ಕರ ಹಾಕ್ತೀನಿ ನಾನು ಅಂತ. ಯಾರು ನಾನು ಪ್ರಧಾನಿ ಆಗಬೇಕು, ಯಾಕೆ ಅಂದರೆ ನಮ್ಮ ತಂದೆ ಪ್ರಧಾನಮಂತ್ರಿಯಾಗಿದ್ದರು, ನಮ್ಮ ಅಜ್ಜಿ ಪ್ರಧಾನಿಯಾಗಿದ್ದರು, ನಮ್ಮ ಮುತ್ತಾತ ಪ್ರಧಾನಿಯಾಗಿದ್ದರು, ಅದಕ್ಕೆ ನಾನು ಪ್ರಧಾನಿ ಆಗಬೇಕು ಅಂತ ಹೇಳುವಂಥ ವ್ಯಕ್ತಿ ಇದ್ದರು, ಅವರು ನನ್ನ ಜೇಬು ಹರಿದೋಯ್ತು ಅಂತ ಹೇಳೋ ಮಟ್ಟಿಗೆ ಬಂದರು ಅಂತಂದರೆ ವಾ, ಇದಕ್ಕಿಂತಲೂ ಅಚ್ಚೆದಿನ ಮತ್ತೊಂದೇನಿದೆ ಈ ದೇಶದಲ್ಲಿ ಅಂತ. ಆದರೆ ಮಿತ್ರರ ಯೋಚನೆ ಮಾಡಿ, ಒಂದೇ ಒಂದು ಡಿಮಾನಿಟೈಸೇಷನ್ನ ಕಾರಣದಿಂದಾಗಿ 500,000 ನೋಟ್ ಬ್ಯಾನ್ ಆದಮೇಲೆ ಪಾಕಿಸ್ತಾನ ಬರ್ಬಾದಾಗೋಯ್ತು. ಯಾಕೆ ಅಂತಂದರೆ ಆಗ ನಡಿಬೇಕಾಗಿದ್ದ ಚುನಾವಣೆಗಳಲ್ಲಿ, ಭಾರತದ ಚುನಾವಣೆಗಳಲ್ಲಿ ಫೇಕ್ ನೋಟುಗಳನ್ನು ಚಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಪೂರ್ತಿ ಪ್ರಿಂಟ್ ಮಾಡಿ ಇಟ್ಟುಕೊಂಡಿತ್ತು. ಆದರೆ ಯಾವಾಗ ಬ್ಯಾನ್ ಆಯಿತೋ 500,000ಕ್ಕೆ ಬೆಲೆನೇ ಇಲ್ಲದಂತಾಯಿತು. ಪ್ರಿಂಟ್ ಮಾಡಿದ ವ್ಯಕ್ತಿ 7ನೇ ಮಹಡಿ ಮೇಲಿಂದ ಜಿಗಿದು ಪ್ರಾಣ ಬಿಟ್ಟ. ಭಾರತದಿಂದ ದೊಡ್ಡ ಮೊತ್ತದ ಹಣದ ನಿರೀಕ್ಷಣೆ ಇಟ್ಟುಕೊಂಡಿದ್ದಂಥ ಪಾಕಿಸ್ತಾನ ಯಾವ ಸ್ಥಿತಿಗೆ ಹೋಯಿತು ಅಂತಂದರೆ, ಇವತ್ತು ಪಾಕಿಸ್ತಾನ ಬೇಡೋ ಸ್ಥಿತಿಗೆ ಬಂದಿದೆ. ನಾನು ಸುಮ್ಮನೆ ಹೇಳ್ತಿಲ್ಲ, ಎಂಥ ಬೇಡುವ ಸ್ಥಿತಿ ಗೊತ್ತೇನು? ಪಾಕಿಸ್ತಾನದ ಈಗಿನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್, ಕ್ರಿಕೆಟರ್, ಆ ಇಮ್ರಾನ್ ಖಾನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಗೆ ಹೋದ. IMF ನಮ್ಗೆ ಸಾಲ ಕೊಡ್ತೀರಾ? IMF ಹೇಳ್ತು ಸಾಲ ಕೊಡ್ಬೋದು, ಇದುವರೆಗೂ ತೊಗೊಂಡಿರೋ ಸಾಲ ಏನು ಮಾಡಿದ್ದೀರಾ ಅಂತ ಲೆಕ್ಕ ಕೊಡಿ ಮೊದಲು ಅಂತ. ನೀವೆಲ್ಲ ಭಯೋತ್ಪಾದನೆ ಬೆಳೆಸಲಿಕ್ಕೆ ಬೆಳೆಸಿದ್ದೀರಾ, ಮೊದಲು ಅದು ಲೆಕ್ಕ ಕೊಡಿ. ಎರಡನೇದು, ಇಂಡಿಯಾ ಜೊತೆ ಮಾತುಕತೆ ನಿಲ್ಲಿಸಿದ್ದೀರಲ್ಲ, ಇಂಡಿಯಾ ನಿಮ್ಮನ್ನು ರೋಗ ಕಂಟ್ರಿ ಅಂತ ಜಗತ್ತಿನಾದ್ಯಂತ ಪ್ರೂವ್ ಮಾಡಿದೆ, ಮೊದಲು ಇಂಡಿಯಾ ಜೊತೆ ಮಾತುಕತೆ ಶುರು ಮಾಡಿ ಅಂತಂದರೆ, ಪಾಕಿಸ್ತಾನದ ಪ್ರಧಾನಿಯಾಗಿರುವಂಥ ಈತ, ಈ ಇಮ್ರಾನ್ ಖಾನು ಭಾರತದ ವ್ಯಕ್ತಿಗಳಿಗೆ ಹೇಳ್ತಾನೆ, ಭಾರತದ ಪ್ರಮುಖರಿಗೆ ಹೇಳ್ತಾನೆ, ಪ್ಲೀಸ್ ಮಾತಾಡಿ ನಮ್ಮ ಜೊತೆ. ಯಾಕಂದ್ರೆ ದುಡ್ಡು ಸಾಲ ಸಿಗಲ್ಲ, ಇಲ್ಲ ಅಂದರೆ ಚಿಕ್ಕ ಮಕ್ಕಳು 2 ಬಿಟ್ಟು ಆಮೇಲೆ ಸೇವ್ ಮಾಡ್ತಾರಲ್ಲ, ಹಾಗೆ ನೀವು 2 ಬಿಟ್ಟುಬಿಟ್ಟಿದ್ದೀರಾ, ಪ್ಲೀಸ್ ಸೇವ್ ಮಾಡಿ, ಪ್ಲೀಸ್ ಸೇವ್ ಮಾಡಿ ಅಂತ ಕೇಳುವಂಥ ಸ್ಥಿತಿ. ಇಂಡಿಯಾ ಹೇಳ್ತು ನೀನು ಭಯೋತ್ಪಾದಕರನ್ನು ಒಳಗೆ ಕಳಿಸೋದು ನಿಲ್ಲಿಸುವವರೆಗೂ ಪಾಕಿಸ್ತಾನದ ಜೊತೆಗೆ ಮಾತಿಲ್ಲ. ಆವಾಗಲೇ ನಮ್ಮ ರಮ್ಯಾ ಹೇಳಿದ್ದು, ಸ್ವರ್ಗ ಪಾಕಿಸ್ತಾನ, ಹೆಂಗೆ ಆಡ್ತಾರಲ್ಲ ಇವರು ಅಂತ. ನಾನು ಕೇಳಿಕೊಂಡೆ, ಒಂದು ಕೆಲಸ ಮಾಡ್ತೀನಿ, ಒಂದು 1ನೇ ಟಿಕೆಟ್ ಪಾಕಿಸ್ತಾನಕ್ಕೆ ಕೊಟ್ಬಿಡ್ತೀನಿ, ಹೊರಟುಬಿಡು, ಸ್ವರ್ಗದಲ್ಲಿರು, ನಿಮ್ಮಂಥವ್ರು ಸ್ವರ್ಗದಲ್ಲಿದ್ದಷ್ಟು ಒಳ್ಳೆಯದು, ಅಲ್ಲಿರು ಅಂತಂದರೆ ಅದಕ್ಕೆ ಸಿದ್ಧರಿಲ್ಲ ಇವ್ರು ಯಾರು. ಅವ್ರಿಗೆ ಇಂಡಿಯಾನೇ ಬೇಕು, ಬದುಕಲಿಕ್ಕೆ ಇಂಡಿಯಾ ಬೇಕು, ಸ್ವರ್ಗ ಅಂತ ಹೇಳಲಿಕ್ಕೆ ಪಾಕಿಸ್ತಾನ ಬೇಕು ಅಂತ. ಆದರೆ ಇಮ್ರಾನ್ನ ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ, ಇಮ್ರಾನ್ಗೆ ಅಮೆರಿಕ ಹೇಳಿತು ನಿಮಗೆ ಸಾಲ ಕೊಡೋದಿರಲಿ ಅಯೋಗ್ಯ, ನಿನ್ನ ರಾಷ್ಟ್ರ ಎಂತ ಅಯೋಗ್ಯ ರಾಷ್ಟ್ರ ಅಂದರೆ, ನಾನು ಕೊಟ್ಟಿರೋ ಸಾಲನೆಲ್ಲ ಭಾರತದ ವಿರುದ್ಧ ಬಳಸಿದ್ದೀನಿ, ಇದುವರೆಗೂ ಕೊಟ್ಟಿರೋ ಸಾಲ ಎಲ್ಲ ವಾಪಸ್ ಇದೆ ಅಂತ. ಅವಾಗ ಪಾಕಿಸ್ತಾನದವನೊಬ್ಬ ಒಂದು ವಿಡಿಯೋ ಮಾಡಿದ್ದ, ಅವನೇನು ಹೇಳ್ದ ಅಂತಂದರೆ, ಅಮೆರಿಕಕ್ಕೆ ತಲೆ ಕೆಟ್ಟಿದೆ, ನಾವು ನಮ್ಮ ದೇಶದಲ್ಲಿ ಪೇಸ್ಟ್ ಖಾಲಿ ಆದಮೇಲೆ ಅದನ್ನು ಚೂರು ಮಾಡಿ, ಅದನ್ನು ಕಟ್ ಮಾಡಿ, ಹಿಂದಿಂದ ಎಳ್ಕೊಂಡು ಎಷ್ಟು ಪೇಸ್ಟ್ ಇದೆಯೋ ಅದನ್ನೂ ಉಜ್ತೀವಿ ಹಲ್ಲನ್ನು, ಅಂಥದ್ರಲ್ಲಿ ಕೊಟ್ಟಿರುವ ಸಾಲ ವಾಪಸ್ ಕೊಡ್ತೀವಿ ಅಂತ ನಂಬಿದೆಯಲ್ಲ ಅಮೆರಿಕ ಅಂತ. ಪಾಕಿಸ್ತಾನದ ಸ್ಟೇಟಸ್ ಹಂಗಿತ್ತು ಆಗ. ಆಗೇನು ಮಾಡಿದ ಗೊತ್ತಾ ಇವನು, ಆಗೇನು ಮಾಡ್ತಾ ಅಂತ ಇವನು, ಅಲ್ಲಿಂದ ನೇರವಾಗಿ ಚೀನಾಕ್ಕೆ ಹೋಗಿ ಬೀಜಿಂಗಲ್ಲಿ ಮೀಟಿಂಗು, ಚೀನಾದ ಅಧ್ಯಕ್ಷನಿಗೂ ಇಮ್ರಾನ್ ಖಾನ್. ಬೀಜಿಂಗಲ್ಲಿ ಮೀಟಿಂಗ್ ನಡೆಯುವಾಗ ಆ ಮೀಟಿಂಗ್ನಲ್ಲಿ ಬರಬೇಕಲ್ಲ, ಪಾಕಿಸ್ತಾನದಲ್ಲಿ ಏನು ಬಂತು ಅಂದರೆ, ಬೀಜಿಂಗ್ ಅನ್ನೋ ಅಂಥ ಈ ಪದವನ್ನು ಅಲ್ಲಿನ ಟೈಪ್ ಮಾಡುವಂಥವನು, ಇದರಲ್ಲಿ ಕೂತಿರೋನು ಟೈಪ್ ಮಾಡೋನು, ಬೀಜಿಂಗ್ ಅನ್ನೋ ಬದಲು ಬೆಗ್ಗಿಂಗ್ ಅಂತ ಬರೆದ್ಬಿಟ್ಟ. ಪಾಕಿಸ್ತಾನ್ PM ಈಸ್ ಬೆಗ್ಗಿಂಗ್ ಅಂತ ಆಗೋಯ್ತು. ಅದು ಎಷ್ಟು ಅಕ್ಷರಶಃ ಸತ್ಯ ಆಗಿತ್ತು ಅಂದರೆ, ಇಡೀ ಜಗತ್ತಿನಲ್ಲಿ ಮಾನ ಮರ್ಯಾದೆ ಹರಾಜಾಗೋಯ್ತು. ಕೊನೆಗೆ ವಾಪಸ್ ಬಂದು ಆ TV ಎಡಿಟರ್ನ ಓಡಿಸಿದ ಮೇಲೆ ಇಮ್ರಾನ್ ಖಾನ್ಗೆ ಸಮಾಧಾನ ಆಗಿದ್ದು. ಮೊನ್ನೆಯ ಸುದ್ದಿ ಬಂದಿದೆ, ಚೀನಾ $2 ಬಿಲಿಯನ್ ಅವರಿಗೆ ಸಾಲವಾಗಿ ಕೊಡ್ತಾ ಇದೆ. ಚೀನಾಕ್ಕೆ ಪಾಕಿಸ್ತಾನ ಏನು ಎಕ್ಸ್ಪೋರ್ಟ್ ಮಾಡ್ತಿದೆ ಗೊತ್ತಾ? ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತ. ನನಗೆ ಬಹಳ ವಿಶೇಷ ಅನ್ನಿಸ್ತು,
ಬಹುಶಃ ನಾ ಸೋಮೇಶ್ವರರು ಇನ್ನೂ ಚೆನ್ನಾಗಿ ಅದನ್ನು ಹೇಳ್ಬೋದು. ಕತ್ತೆಗಳ ಚರ್ಮವನ್ನು ಸುಲಿದು ಅದರಿಂದ ಒಂದು ಔಷಧಿ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಬೀಜಿಂಗ್ ತಯಾರಿ ನಡೆಸ್ಕೊಳ್ತಿದೆ. ಅದಕ್ಕೆ ಕತ್ತೆ ಎಕ್ಸ್ಪೋರ್ಟ್ ಆಗ್ತಿರೋದು ಪಾಕಿಸ್ತಾನದಿಂದ. ನನಗೆ ಯಾರೋ ಹೇಳಿದರು ಪಾಕಿಸ್ತಾನಕ್ಕೆ ಗೊತ್ತಿರೋದು ಎರಡೇ ಎಕ್ಸ್ಪೋರ್ಟು, ಒಂದು ಚೈನಾಕ್ಕೆ ಕತ್ತೆಗಳು, ಇಲ್ಲ ಇಂಡಿಯಾಕ್ಕೆ ಟೆರರಿಸ್ಟ್ಗಳು. ಇದನ್ನು ಬಿಟ್ಟರೆ ಇನ್ನೊಂದು ಎಕ್ಸ್ಪೋರ್ಟ್ ಗೊತ್ತಿಲ್ಲ ಅಂತ. ಇದು ಪಾಕಿಸ್ತಾನದ ಲೆವೆಲ್ ತಂದಿಟ್ಟಿರೋದು ಇವತ್ತು. ಇವತ್ತು ಪಾಕಿಸ್ತಾನ ಹೆಂಗಿದೆ ಗೊತ್ತಾ, ನಮ್ಮ ವಿರುದ್ಧ ಮಾತನಾಡೋದಿರಲಿ ಕಣ್ಣಿಗೆ ಕಣ್ಣಿಟ್ಟು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿಗೆ ನರೇಂದ್ರ ಮೋದಿ ತಂದಿದ್ದಾರಲ್ಲ, ಇದು ಕಳೆದ 5 ವರ್ಷಗಳಲ್ಲಾಗಿರುವಂಥ ಕೆಲಸ ಅಂತ. ಮಿತ್ರ ಪಾಕಿಸ್ತಾನ ಬಹಳ ದೊಡ್ಡ ಸಂಗತಿ ಏನಾಗಿರಲಿಲ್ಲ, ಆದರೆ ನರೇಂದ್ರ ಮೋದಿ ಚೀನಾದ ಬುಡಕ್ಕಿಟ್ಟಿರೋ ಬೆಂಕಿ ಇದೆಯಲ್ಲ, ನೀವ್ಯಾರು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೀನಾ ನಮ್ಮ ಸುತ್ತಲೂ ಹೆಂಗೆ ಸುತ್ತಕೊಂಡಿತ್ತು ಗೊತ್ತಾ, ಒಂದ್ ಕಡೆ ಚೀನಾ ನಮ್ಮ ನೇಪಾಳನ ತಂತಕ್ಕೆ ತೆಗೆದುಕೊಂಡಿತ್ತು, ಬಾಂಗ್ಲಾದೇಶನ ತಂತಕ್ಕೆ ತೆಗೆದುಕೊಂಡಿತ್ತು, ಭೂತಾನಲ್ಲಿ ತನ್ನ ಕೈ ಆಟ ಮಾಡಿಸಿತ್ತು, ಮಯನ್ಮಾರನ ತಂತಕ್ಕೆ ತೆಗೆದುಕೊಂಡಿತ್ತು, ಕೆಳಗಿರೋ ಶ್ರೀಲಂಕಾ ತಂತಕ್ಕೆ ತೆಗೆದುಕೊಂಡಿತ್ತು, ಪಾಕಿಸ್ತಾನ ಅಂತೂ ಅವ್ರ ಪರವಾಗಿ ಇತ್ತು. ಒಟ್ಟು ಭಾರತದ ಸುತ್ತಲೂ ಇದು ಪರ್ಲ್ಸ್ ಅನ್ನು ಹಾಕಿತ್ತು, ಮುತ್ತಿನ ಹಾರ ಮಾಡಿತ್ತು, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ. ಆದರೆ ವಾಸ್ತವವಾಗಿ ಮುತ್ತಿನ ಹಾರಲ್ಲ, ಅದು ಕೊರಳಿಗೆ ಉರುಳು ಹಾಕಿ ಭಾರತವನ್ನು ನೇಣು ಹಾಕೋದು ಯಾವಾಗ ಅಂತ ಕಾಯ್ಕೊಂಡು ಕೂತಿತ್ತು. ಈ ದೇಶದ ಪ್ರಧಾನಿಗಳು ಹಂಗೆ ಇದ್ರು. ಆದರೆ ನರೇಂದ್ರ ಮೋದಿ ಬಂದರು. ನರೇಂದ್ರ ಮೋದಿ ಬಂದು ಏನು ಮಾಡಿದರು ಗೊತ್ತಾ, ಒಂದೊಂದೇ ರಾಷ್ಟ್ರವನ್ನು ತನ್ನ ತೆಕ್ಕೆ ತಗೊಳ್ಳಿಕ್ಕೆ ಶುರು ಮಾಡಿದರು. ಭೂತಾನ್ನ ಮೊದಲು ತನ್ನ ತೆಕ್ಕೆ ತೆಗೆದುಕೊಂಡ್ರು, ಬಾಂಗ್ಲಾದೇಶ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. ಬಾಂಗ್ಲಾದೇಶ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ರ ಪರಿಣಾಮವಾಗಿ ಏನಾಯಿತು, ಯಾವ ಚಿತ್ತಗಾಂಗಲ್ಲಿ ಚೀನಾಕ್ಕೆ ಆಹ್ವಾನ ಮಾಡಿತ್ತೋ ಬಾಂಗ್ಲಾದೇಶ, ಆ ಪೋರ್ಟನ್ನ ಚೀನಾದಿಂದ ಕಸಿದುಕೊಂಡು ಭಾರತಕ್ಕೆ ಕೊಟ್ಟು ಹೇಳ್ತು ನೀವೇ ಇಲ್ಲಿ ಬಂದಿದ್ದೇನೆ ಅಭಿವೃದ್ಧಿ ಮಾಡಿ ಅಂತ. ಶ್ರೀಲಂಕಾದಲ್ಲಿ ಭಾರತ ಯಾವ ಪರಿ ಕೈ ಆಡಿಸ್ತು ಅಂತಂದರೆ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲಂಕಾದಲ್ಲಿ ಚೀನಾದ ಪರವಾಗಿದ್ದ ಅಧ್ಯಕ್ಷನನ್ನ ಎಲೆಕ್ಷನ್ ಅಲ್ಲಿ ಸೋಲಿಸುವಂತೆ ಮಾಡಿ ಭಾರತದ ಪರವಾಗಿರಬಲ್ಲಂತ ಪ್ರಧಾನಮಂತ್ರಿಯನ್ನ ತೆಗೆದುಕೊಂಡು ಬಂದು ಅವನು ಭಾರತದ ಪರವಾಗಿ ನಿಲ್ಲುವಂತೆ ಮಾಡಿದ್ದು ಇದೇ ಸರ್ಕಾರ. ಅಜಿತ್ ದೋವಲ್ರ ಸಹಕಾರದೊಂದಿಗೆ ಮಾಡಿದಂತ ಅದ್ಭುತವಾದ ಕೆಲಸ ಅದು. ಆಮೇಲೆ ಏನಾಯ್ತು ಗೊತ್ತೇನು, ಶ್ರೀಲಂಕಾದಲ್ಲಿ ಇವತ್ತು ಏನು ಸರ್ಕಾರ ನಡೀತಾ ಇದೆ, ಶ್ರೀಲಂಕಾದಲ್ಲಿ ಆಶ್ಚರ್ಯ ಏನು ಗೊತ್ತಾ, ಈಗೇನಾದರೂ ಕೂತ್ಕೊಂಡು ಪಿಯೂಷ್ ಗೋಯಲ್ ಅವರಿಗೆ ಸರ್ ನಿಮ್ಮ ಟ್ರೈನ್ ಸ್ವಲ್ಪ ಕಷ್ಟ ಕೊಡ್ತಿದೆ, ಸ್ವಲ್ಪ ಹಾರ್ನ್ ಕಡಿಮೆ ಮಾಡಿಸಿ ಅಂತಂದರೆ ಇನ್ನು ಅರ್ಧ ಗಂಟೆಯಲ್ಲಿ ಬರೋ ಟ್ರೈನ್ ಹಾರ್ ಕಡಿಮೆ ಆಗಿರುತ್ತೆ. ಮೊದಲನೇ ಬಾರಿಗೆ ಭಾರತದಲ್ಲಿ ಇಂಥ ಬದಲಾವಣೆ ಬಂದಿರೋದು. ನೀವು ಟ್ರೈನಲ್ಲಿ ಕೂತ್ಕೊಂಡು ನಮ್ಮ ಬೋಗಿ ಗಲೀಜಾಗಿದೆ ಅಂತ ಏನಾದರೂ ಟ್ವೀಟ್ ಮಾಡಿದರೆ ಟ್ರೈನಿನ ಬೋಗಿಯನ್ನು ಕ್ಲೀನ್ ಮಾಡಲಿಕ್ಕೆ 4-5 ಜನ ಕೆಲಸಗಾರರು ಓಡ್ ಬರ್ತಾರೆ, ಕ್ಲೀನ್ ಮಾಡಿಬಿಟ್ಟು ಸರ್ ದಯಮಾಡಿ ಒಂದು ಟ್ವೀಟ್ ಮಾಡಿ ಸರ್, ಇಲ್ಲಾಂದರೆ ಮತ್ತೆ ಮತ್ತೆ ನಮ್ಮನ್ನು ಕೇಳ್ತಿರ್ತಾರೆ ಸರ್ ಅಂತ ಬೇಡಿಕೊಳ್ಳುವ ಸ್ಥಿತಿಗೆ ಬಂದಿದೆ ಇದು ಭಾರತ. ಆದರೆ ಮಿತ್ರರೇ, ಈ ದೇಶ ಶ್ರೀಲಂಕಾದಲ್ಲಿ ಎಂಥ ಆಟ ಆಡ್ತು ಅಂತಂದರೆ, ಶ್ರೀಲಂಕಾದಲ್ಲಿ ಒಂದು ಇಡೀ ಪೋರ್ಟನ್ನು ಡೆವಲಪ್ ಮಾಡಿ ಅಲ್ಲಿ ಸಬ್ಮರಿನ್ ನಿಲ್ಲಿಸಲಿಕ್ಕೆ ತಯಾರಿ ನಡೆಸ್ತಾ ಇದ್ದ ಚೀನಾಕ್ಕೆ ಹೊಸ ಪ್ರಧಾನಮಂತ್ರಿಗಳು ಹೇಳಿದರು ನೀವೇನು ಮಾಡಿದ ಸಾಕು, ಇನ್ನು ಇಂಡಿಯಾ ಇಲ್ಲಿಗೆ ಬರುತ್ತೆ ಅಂತ ಅವ್ರನ್ನು ವಾಪಸ್ ಕಳಿಸಿ ಇಂಡಿಯನ್ ತೊಗೊಂಬಂದರು. ಭಾರತ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಪಾಕಿಸ್ತಾನನ ಮೆತ್ತಿಗೆ ಮಾಡ್ತು ಚೀನಾ ಸುತ್ತಲೂ ಇರುವಂಥ ಒಂದೊಂದು ರಾಷ್ಟ್ರಗಳನ್ನು ತನ್ನ ತೆಕ್ಕೆ ತೆಗೆದುಕೊಂಡು ಚೀನಾಕ್ಕೆ ಹೇಳ್ತು ನನ್ನ ಹತ್ರ ನೀನು ಮನಮೋಹನ್ ಸಿಂಗ್ರ ಜೊತೆ ಹೆಂಗೆ ಮಾತಾಡಿದೆಯೋ ಹಂಗೆ ಮಾತಾಡಬೇಡ, ಈಗ ಪ್ರಧಾನಮಂತ್ರಿ ಬೇರೆ ಆಗಿದ್ದಾರೆ, ನೆನಪಿಟ್ಟುಕೊಂಡು ವ್ಯವಹಾರ ಮಾಡು ಅಂತ ಹೇಳಬಹುದಾದ್ರ ಮಟ್ಟಿಗೆ ಹೊಸ ಭಾರತವನ್ನು ನಿರ್ಮಾಣ ಮಾಡಿದ್ವಲ್ಲ, ಇದು ಭಾರತದ ಸಾಮರ್ಥ್ಯ ಅಂತ. ಮಿತ್ರ, ಈ ಸಾಮರ್ಥ್ಯದ ಕುರಿತಂತೆ ಹೇಳಬೇಕಾದಾಗಲೆಲ್ಲ ಭಾಳ ಹೆಮ್ಮೆ ಅನಿಸುತ್ತೆ. ಹಾಗಂತ ನರೇಂದ್ರ ಮೋದಿ ಬರೀ ಹೊರಗಡೆ ನೋಡ್ಕೊಂಡು ಇದ್ಬಿಟ್ರ ಒಳಗೇನು ನೋಡ್ಲಿಲ್ವಾ ಅಂತಂದರೆ, ನಾನು ಪಿಯೂಷ್ ಗೋಯಲ್ ಅವರು ಮಾತಾಡೋದನ್ನು ಕೇಳ್ತಿದ್ದೆ. ಒಬ್ಬ ಅದ್ಭುತವಾದ ರೈಲ್ವೆ ಮಿನಿಸ್ಟ್ರು ಭಾರತಕ್ಕೆ ಸಿಕ್ಕಿದ್ದು. ಮೊದಲು ಸುರೇಶ್ ಪ್ರಭು ಇದ್ದರು, ಆಮೇಲೆ ಪಿಯೂಷ್ ಗೋಯಲ್ ಬಂದರು. ಇಬ್ಬರು ಒಂಥರ ನಾವು ಪುಣ್ಯ ಮಾಡಿ ಸಂಪಾದಿಸಿದಂಥ ರೈಲ್ವೆ ಮಿನಿಸ್ಟ್ರುಗಳು ಅಂತ. ಬಹುಶಃ ಪ್ರಧಾನಮಂತ್ರಿಯ ಬಗ್ಗೆ ಮಾತನಾಡುವಾಗಲಾದರೂ ನಾನು ಈ ಥರದ ಪ್ರಧಾನಮಂತ್ರಿ ಯಾರಿದ್ದರು ಅಂತ ಕೇಳಿದರೆ ಸ್ವಲ್ಪ ಮಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಟಲ್ ಜಿ ಇದ್ದರು, ಇವರೆಲ್ಲ ಹೇಳ್ಬೋದೇನೋ, ಇವರೆಲ್ಲರ ಮಿಕ್ಸರ್ ನರೇಂದ್ರ ಮೋದಿ ಅಂತ. ಆದರೆ ಪಿಯೂಷ್ ಗೋಯಲ್ ಹೆಂಗೆ ಗೊತ್ತಾ, ಇದುವರೆಗೂ ಈ ಥರದ ಮತ್ತೊಬ್ಬ ರೈಲ್ವೆ ಮಿನಿಸ್ಟರ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕರ್ನಾಟಕದ ಇಬ್ಬಿಬ್ಬರು ರೈಲ್ವೆ ಸಚಿವರಿದ್ದರು, ಅದರ ನೆನ್ಪಿಟ್ಕೊಳ್ಳಿ, ಇಷ್ಟು ವೈಬ್ರೆಂಟ್ ಆಗಿ ಕೆಲಸ ಮಾಡಿದ ಮತ್ತೊಬ್ಬ ರೈಲ್ವೆ ಮಿನಿಸ್ಟರ್ ಇರಲಿಲ್ಲ. ಯಾಕೆ ಗೊತ್ತೇನು, ಇವತ್ತು ಭಾರತ ನಮ್ಮದು ಹಳೇ ಕಾಲದ 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುವಂಥ ರೈಲುಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಇವತ್ತು ಚೆನ್ನೈನ ಡಾಕ್ ಯಾರ್ಡ್ನಲ್ಲಿ 180 ಕಿಲೋಮೀಟರ್ ಪರ್ ಅವರ್ ಓಡಬಲ್ಲಂಥ ಟ್ರೈನ್ 18 ಅನ್ನು ಭಾರತವೇ ನಿರ್ಮಾಣ ಮಾಡಿ ಅದನ್ನು ಇಂಡಕ್ಟ್ ಮಾಡಲಿಕ್ಕೆ ಸಿದ್ಧತೆ ನಡೆಸ್ಕೊಂಡಿದೆ. ಮೋಸ್ಟ್ಲಿ ಬರುವ ತಿಂಗಳೊಳಗೆ ಅದನ್ನು ಇಂಡಕ್ಟ್ ಮಾಡಿ 180 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡಬಹುದು. ನಂಗೆ ಮೊನ್ನೆ ಶಿವಮೊಗ್ಗದಿಂದ ಯಾರೋ ಫೋನ್ ಮಾಡಿ ಹೇಳ್ತಿದ್ರು, ಚಕ್ರವರ್ತಿ ಬಹಳ ಖುಷಿ ಏನು ಗೊತ್ತೇನು,
ನಮಗೇನು ಭಾಳ ಖುಷಿ ಅಂದರೆ, ಈಗ ಶಿವಮೊಗ್ಗದಿಂದ ಬೆಳಗ್ಗೆ 5 ಒಂದು ಎಕ್ಸ್ಪ್ರೆಸ್ ಟ್ರೈನ್ ಹೊರಡುತ್ತೆ, ಅದು 9 ಬೆಂಗಳೂರು ಸೇರಿಕೊಳ್ಳುತ್ತೆ ಅಂತ, 4 ಬೆಂಗಳೂರಿಗೆ ಬರುತ್ತೆ. ನಾನು ಅದು ಫೈನ್ ಒಳ್ಳೆದಾಯ್ತು ಅಂತ. ಏನೋ ಫೈನ್ ಅಂತೀಯ, ತುಂಬ ಲಾಭ ಆಯಿತು ನಮ್ಗೆ ಅಂದ್ರೆ ಅವರು. ಹೆಣ್ಮಕ್ಳು ಯೋಚನೆ ಮಾಡೋ ರೀತಿನೇ ಚಂದ ರೀ, ಹಿಂಗೆ ಯಾರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಳಿದೆ ಏನು ಲಾಭ ಆಯಿತು, ಅವರಂದ್ರು ಮೊದಲು 6 ಇತ್ತು, ಅದು 1 ರೀಚ್ ಆಗೋದು. ನಾವು ಮದುವೆಗೆ ಹೋಗಬೇಕು ಅಂತ 6 ಹೊರಟ್ರೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ವಿ, ಈಗ ಬೆಳಗ್ಗೆ ಹೊರಟ್ರೆ ತಿಂಡಿನೂ ಊಟದ ಮನೆಯಲ್ಲೇ ಮಾಡ್ಬೋದು ಅಂತ, ಮದುವೆ ಮನೆಯಲ್ಲಿ ಮಾಡ್ಬೋದು ಅಂತ. ಯೋಚನೆ ಶೈಲಿ ನೋಡಿ ಎಷ್ಟು ಚೆನ್ನಾಗಿದೆ. ತಿಂಡಿ ಅಲ್ಲಿ ಮಾಡಿ, ಊಟ ಮಾಡಿ, ನಾವು ಸಂಜೆ ಹೊರಟ್ರೆ ರಾತ್ರಿ ಊಟಕ್ಕೆ ಮನೆಗೆ ವಾಪಸ್ ಬಂದ್ಬಿಡ್ಬೋದಪ್ಪ. ಬೆಂಗಳೂರಿನಲ್ಲಿ ಹೋಟ್ಲಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಒಂದು ಟ್ರೈನ್ ಸ್ಪೀಡ್ ಆಗೋದ್ರಿಂದ ನಮ್ಮ ಯೋಚನಾ ಶೈಲಿ ಅಷ್ಟು ಬದಲಾವಣೆ ಆಗುತ್ತೆ. ಈ ಟ್ರೈನಿನ ಕೆಪಾಸಿಟಿಗಳು ಹೆಂಗಿವೆ ಗೊತ್ತೇನು? ಈಗ ಇವತ್ತಿನ ಟ್ರೈನಿನ ಕೆಪಾಸಿಟಿ, ಟ್ರೈನಿನ ಕ್ಲೀನ್ಲಿನೆಸ್ಸು, ಆ ಪ್ಲಾಟ್ಫಾರ್ಮ್ಗಳಿರುವಂಥ ರೀತಿ ಅಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಇತ್ತೀಚೆಗೆ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ತೋರಿಸ್ತಾ ಇದ್ರು, ಆ ರೈಲ್ವೆ ಪ್ಲಾಟ್ಫಾರ್ಮು, ವೆಯ್ಟ್ ಮಾಡುವಂಥ ಲಾಂಜ್ಗಳು ಇವೆಲ್ಲ ಏರ್ಪೋರ್ಟ್ ಫೆಸಿಲಿಟಿಗೆ ಸಮನಾಗಿರುವಂಥವು. ಮಿತ್ರ, ಇನ್ನೊಂದು 6 ಹೋದರೆ, ಮತ್ತು ನಾನು ಅದನ್ನೇ ಹೇಳಬೇಕು, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಲ್ಲ, ಅದಾದ 4 ಏನು ಬದಲಾವಣೆ ಬರುತ್ತೆ ಅಂತಂದರೆ, ನೀವ್ಯಾರು ರೈಲ್ವೆ ಸ್ಟೇಷನ್ಗೆ ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಥರ ಓಡೋಗಿ ಹತ್ಕೊಳಕ್ಕಾಗಲ್ಲ. ಇನ್ಮೇಲೆ ರೈಲ್ವೆ ಸ್ಟೇಷನ್ಗೂ ಕೂಡ ಏರ್ಪೋರ್ಟ್ನಲ್ಲಿ ಯಾವ ಥರದ ಸೆಕ್ಯೂರಿಟಿ ಇರುತ್ತೋ ಅದೇ ಥರದ ಸೆಕ್ಯೂರಿಟಿ ಕೊಟ್ಟು, ಪ್ರತಿಯೊಬ್ಬರನ್ನು ಅದೇ ಥರ ಮೆಟಲ್ ಡಿಟೆಕ್ಟರ್ ಟೆಸ್ಟ್ ಮಾಡಿ ಒಳಗೆ ಬಿಡುವಂಥ ವಾತಾವರಣ ನಡೆಯುತ್ತಲ್ಲ, ಈ ದೇಶದ ಏರ್ಪೋರ್ಟ್ ಫೆಸಿಲಿಟಿನಷ್ಟೇ ನಾವು ಹೋಗುವಂಥ ಟ್ರೈನ್ ಫೆಸಿಲಿಟಿಯು ಕೂಡ ಅತ್ಯಾಧುನಿಕವಾಗಲಿಕ್ಕಿದೆ. ನಾವೆಲ್ಲ ಏನು ಅಂದ್ಕೊಳ್ತಿದ್ವಿ ಗೊತ್ತಾ, 128 ಭಾರತೀಯರಿಗೆ ಯಾವತ್ತೂ ಇಂಥ ಫೆಸಿಲಿಟಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಿದ್ದಾರೆ. 128 ಭಾರತೀಯ ಇರೋದ್ರಿಂದಲೇ ಈ ಫೆಸಿಲಿಟಿ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ, ನಾನು ನಿಮ್ಮೊಂದಿಗಿದ್ದೀನಿ ಅಂತ. ಮಿತ್ರ, ಪಿಯೂಷ್ ಗೋಯಲ್ ಅವರು ಮೊನ್ನೆ ರಿಪಬ್ಲಿಕ್ ಅಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ಅದಕ್ಕೆ ಹೇಳ್ಕೊಳ್ಳೋದು, ನೀವು ವಿಧಾನಸಭೆಗೆ ಓಟ್ ಹಾಕುವಾಗ ಯಾರಿಗೆ ಓಟ್ ಹಾಕ್ತೀರ ಅನ್ನೋದು ಮ್ಯಾಟರ್ ಆಗುತ್ತೆ, ಆದರೆ ವಿಧಾನಸಭೆಯನ್ನು ಬಿಟ್ಬಿಡಿ, ರಾಷ್ಟ್ರದ ವಿಚಾರಕ್ಕೆ ಓಟ ಬಂದಾಗ, ಓಟ್ ಹಾಕೋ ಪ್ರಮೇಯ ಬಂದಾಗ, ನನ್ನ ಜಾತಿ ನನ್ನ ಜನ ಅಂತ ದೇವರಾಣೆಗೂ ನೋಡಿದರೆ ನಾವೆಲ್ಲವನ್ನೂ ಕಳ್ಕೊಂಡು ಪಾತಾಳಕ್ಕೆ ಸಮಾಧಿ ಆಗಿಬಿಡ್ತೀವಿ ಅಂತ. ಯಾಕೆ ಗೊತ್ತೇ? ಪಿಯೂಷ್ ಗೋಯಲ್ ಹೇಳಿದರು, ಅನಂತಕುಮಾರ್ ನನ್ನನ್ನು ರಿಸೀವ್ ಮಾಡ್ಲಿಕ್ಕೆ ಒಂದ್ಸಲ ಏರ್ಪೋರ್ಟಿಗೆ ಬಂದಿದ್ರಂತೆ, ಅವರಿಗೆ ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ಅನಂತಕುಮಾರ್ ಹೇಳಿದ್ರಂತೆ, ಸರ್ ನಾನು ಅರ್ಬನ್ ರೈಲ್ವೇನ ಬೆಂಗಳೂರಲ್ಲಿ ಡೆವಲಪ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆನೆ ಮಿನಿಸ್ಟರ್ ಆಗಿದ್ದಾಗಲೂ ನನ್ನ ಹತ್ರ ಮಾಡ್ಲಿಕ್ಕೆ ಆಗಲಿಲ್ಲ, ನೀವು ಹೆಸರು ಏನಾದರೂ ಮಾಡಲೇಬೇಕಲ್ಲ ಅಂತ. ಅವರು ತಕ್ಷಣ ಅನಂತಕುಮಾರ್ ಮಾತನ್ನು ನಡೆಸ್ಕೊಡ್ಬೇಕು ಅಂತ ಈ ನಮ್ಮ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನ ಅಧಿಕಾರಿಗಳನ್ನೆಲ್ಲ ಮಾತನಾಡಿಸಿ 1 ಟೈಮ್ ಕೊಡ್ತೀನಿ, ಅರ್ಬನ್ ರೈಲ್ವೆ ಡೆವಲಪ್ ಮಾಡಲಿಕ್ಕೆ ಇಲ್ಲಿ ಏನೇನು ಮಾಡಬೇಕು, ಎಲಿವೇಟೆಡ್ ರೋಡ್ ಮಾಡ್ಕೊಂಬಿಡೋಣ, ನಮಗೆ ಹಳಿಗಳನ್ನು ಹಾಕ್ಕೊಳ್ಳೋಣ, ನಾವು ಜಮೀನನ್ನು ಕೊಂಡ್ಕೊಳ್ಳೋ ಪ್ರಮೇಯವೇ ಇಟ್ಕೊಳ್ಳೋದು ಬೇಡ, ಯಾಕಂದರೆ ಬೆಂಗಳೂರಲ್ಲಿ ಸಾಧ್ಯ ಇಲ್ಲ, ನೀವು ಪ್ಲ್ಯಾನ್ ಮಾಡಿ ಅಂತ ಕೊಟ್ಟರೆ 1 ವಿಚ್ ಈಸ್ ಇಂಪಾಸಿಬಲ್. ರೈಲ್ವೆ ಇಲಾಖೆ ಅಧಿಕಾರಿಗಳು ಹೆಂಗಿದ್ರು ಅಂತಂದರೆ ಈಗ ಪೂರ್ತಿ ಚೇಂಜ್ ಆಗಿಬಿಟ್ಟಿದ್ದಾರೆ. 1 ಅವರು ರಿಗರಸ್ ವರ್ಕ್ ಮಾಡಿ ರಿಪೋರ್ಟ್ ತಂದು ಇವ್ರ ಮುಂದೆ ಇಟ್ಟರಂತೆ, 17,000 ರೂಪಾಯಿಯಲ್ಲಿ ನಾವು ಬೆಂಗಳೂರಲ್ಲಿ ಅರ್ಬನ್ ಟ್ರೈನ್ ಅನ್ನು ಡೆವಲಪ್ ಮಾಡಬಹುದು, ಬೆಂಗಳೂರಿಗಿರೋ ಕಂಜೆಷನ್ ಕಡಿಮೆ ಮಾಡಬಹುದು, ಬೆಂಗಳೂರಿನ ಮುಂಬೈ ತರ ಟ್ರೈನ್ ಡೆವಲಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು ಅಂತ 17,000 ರೂಪಾಯಿ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಕಳಿಸ್ಕೊಟ್ರಂತೆ. ವಾಸ್ತವವಾಗಿ ಅರ್ಬನ್ ಟ್ರೈನಿಗೆ 80% ಸ್ಟೇಟ್ ಕೊಡಬೇಕು, 20% ಸೆಂಟ್ರಲ್ ಕೊಡುತ್ತೆ. ಆದರೆ ಪಿಯೂಷ್ ಗೋಯಲ್ ಹೇಳಿದ್ರಂತೆ 80% ನಿಮ್ಮ ಹತ್ರ ಕೊಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿದೆ, ನಿಮ್ಮ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಗೊತ್ತು, ಕರ್ನಾಟಕನ ಟಾಳ್ ಮಾಡಿಟ್ಬಿಟ್ಟಿದ್ದೀರಾ ಅಂತ ಇಂಡೈರೆಕ್ಟ್ಲಿ ಹೇಳಿದ್ದವರು. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ, 50% ನಾವು ಕೊಡ್ತೀವಿ, 50% ನೀವು ಕೊಡಿ, ಅರ್ಬನ್ ಟ್ರೈನನ್ನು ಡೆವಲಪ್ ಮಾಡೋಣ, ಒಂದು 5 ಟಾರ್ಗೆಟ್ ಹಾಕಿಸ್ಕೊಂಡು ಮುಗಿಸ್ಕೊಳ್ಳೋಣ ಅಂತ. ಒಂದೇ ಒಂದು ಲೆಟರ್ಗೂ ಸಿದ್ದರಾಮಯ್ಯನವರು ಉತ್ತರ ಬರೀಲಿಲ್ವಂತೆ. ಇಲ್ಲಿ ಸರ್ಕಾರ ಬಿದ್ದು ಹೊಸ ಸರ್ಕಾರ ಬಂತು, ಹೊಸ ಸರ್ಕಾರ ಕುಮಾರಸ್ವಾಮಿಯವ್ರದ್ದು. ಕುಮಾರಸ್ವಾಮಿಯವರಿಗೆ 3 ಒಂದಾದ್ಮೇಲೆ ಒಂದು ಬರೆದು ಕೊನೆಗೆ ಪಿಯೂಷ್ ಗೋಯಲ್ ಹೇಳಿದ್ರಂತೆ, ನೀವು ಈ ಬಾರಿ ಉತ್ತರ ಕೊಡಲಿಲ್ಲ ಅಂತಂದರೆ ನಾನು ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಜನರನ್ನು ಸೇರಿಸಿ ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿನೇ ತಯಾರಿಲ್ಲ, ನಾನು 50% ದುಡ್ಡು ಹಾಕ್ತೀನಿ ಅಂತಂದರೆ ಅವ್ನು ಹಾಕ್ಲಿಕ್ಕೆ ತಯಾರಾಗಿಲ್ಲ, ಏನು ಮಾಡ್ತೀರಾ ನೋಡಿ ಅಂತ. ಕೊನೆಗೆ ಮುಖ್ಯಮಂತ್ರಿಗಳು ಉತ್ತರ ಬರೆದ್ರಂತೆ, ಬರೆದು ಹೇಳಿದ್ರಂತ ಒಂದು 28 ರೂಲ್ಗಳನ್ನು ಹಾಕಿ ಇಂತಿಂಥ ರೂಲ್ ಫಾಲೋ ಮಾಡಬೇಕು ಅಂತ. ಪಿಯೂಷ್ ಗೋಯಲ್ ಹೇಳ್ತಾರೆ, ಆ ರೂಲನ್ನು ಫಾಲೋ ಮಾಡಿದರೆ ಯಾವ ಕಾರಣಕ್ಕೂ ಇಲ್ಲಿ ಅರ್ಬನ್ ಟ್ರೈನ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ನನಗೆ ಅವ್ರು ಕೇಳಿಕೊಂಡೆ, ನೀವು ದುಡ್ಡು ಹಾಕದೆ ಹೋದರೂ ಪರವಾಗಿಲ್ಲ, ಬೇರೆ ದಿಕ್ಕಲ್ಲಿ ಏನಾದರೂ ಯೋಚನೆ ಮಾಡ್ತೀವಿ, ಈ ರೂಲ್ಗಳನ್ನು ಕ್ಲಿಯರ್ ಮಾಡಿಕೊಡಿ, ಅರ್ಬನ್ ರೈಲನ್ನು ಡೆವಲಪ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಸೆಂಟ್ರಲ್ ಸ್ಟೇಟ್ ಹತ್ರ ಗೋಗರಿಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನನಗಿದನ್ನು ನೋಡಿದಾಗ ಹೊಟ್ಟೆ ಉರಿದೋಯ್ತು. ಬೆಂಗಳೂರಲ್ಲಿ ಟ್ರಾಫಿಕ್ಕು 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 ಅಂತ ಒದ್ದಾಡ
ಮಾತಾಡ್ತಾ ಇರ್ತೀವಿ. ಬೆಂಗಳೂರಲ್ಲಿ ಸ್ಟೀಲ್ ಬ್ರಿಡ್ಜ್ ಏನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇರೋ ಮರಗಳನ್ನೆಲ್ಲ ಕಡಿಲಿಕ್ಕೆ ಟಿಂಬರ್ ಲಾಬಿಯವರಿಗೆ ಬೇಕಾಗಿರೋ ಥರ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ತಾರೆ. ಆದರೆ ಅರ್ಬನ್ ಟ್ರೈನ್ಸ್ ಏನಾದರೂ ಡೆವಲಪ್ ಆದರೆ ಮಿತ್ರ ಬೆಂಗಳೂರಿನ ಮೇಲಿರುವಂಥ ಟ್ರಾಫಿಕ್ ಕಂಜೆಕ್ಷನ್ ಮೋರ್ ದೆನ್ 70% ಕ್ಲಿಯರ್ ಆಗುತ್ತೆ. ಆರಾಮಾಗಿ ಓಡಾಡಬಹುದಂತ ವಾತಾವರಣ ನಿರ್ಮಾಣ ಆಗುತ್ತೆ. ಒಂದು ಮೆಟ್ರೋ ಆಗಿರೋದ್ರಿಂದಲೇ ಎಷ್ಟು ಲಾಭ ಆಗಿದೆ ಅಂತ ಮೆಟ್ರೋದಲ್ಲಿ ಓಡಾಡೋರಿಗೆ ಗೊತ್ತು. ಇದ್ರ ಜೊತೆಗೆ ಅರ್ಬನ್ ಟ್ರೈನ್ಸ್ ಡೆವಲಪ್ ಆಗಿಬಿಟ್ರೆ ಅಂತೂ ಬೆಂಗಳೂರಿನ ಮೇಲಿರುವಂಥ ಬರ್ಡನ್ ಕಡಿಮೆ ಆಗೋಗ್ಬಿಡ್ತಂದ್ರೆ ಅರ್ಥನೇ ಮಾಡ್ಕೊಳ್ಳೋದಲ್ಲ. ಈ ದೇಶದ ರೈಲ್ವೆ ಸಚಿವರು ಇಷ್ಟೆಲ್ಲ ಆಲೋಚನೆ ಮಾಡಿ ಕೊಟ್ಟರು, ನಮಗದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಿಲ್ಲ. ನರೇಂದ್ರ ಮೋದಿಯವರು ಒಂದು ಕಡೆ ರೈಲ್ವೆ, ಒಂದು ಕಡೆ ಈ ದೇಶದ ಎಲೆಕ್ಟ್ರಿಸಿಟಿಯನ್ನು ಹೆಂಗೆ ಡೆವಲಪ್ ಮಾಡಿದ್ದಾರೆ ಅಂದರೆ, ಅವರು ಅಧಿಕಾರಕ್ಕೆ ಬಂದಾಗ 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಮಿತ್ರರೇ, ಇವತ್ತು 18,000 ಹಳ್ಳಿಗಳಿಗೆ ಕರೆಂಟ್ ಇದೆ. ಈ ದೇಶದ ಯಾರಾದರೂ ಬುದ್ಧಿಜೀವಿಗಳು ಅಮೆರಿಕಕ್ಕೆ ಹೋಗಿ ಪವರ್ ಪಾಯಿಂಟ್ ತೋರಿಸಿ ಭಾಷಣ ಮಾಡ್ತಿದ್ರು, ಹೆಂಗೆ ಮಾಡ್ತಿದ್ರು ಗೊತ್ತಾ? ಭಾರತ 70 ಆಯಿತು ಸ್ವಾತಂತ್ರ್ಯ ಬಂದು, 18,000 ಹಳ್ಳಿಗಳಿಗೆ ಇವತ್ತಿಗೂ ಕರೆಂಟ್ ಇಲ್ಲ. ಎಂಥ ಬಡ ರಾಷ್ಟ್ರ ಭಾರತ! ನಮ್ಮ ಎನ್ ಜಿ ಒಗೆ ದುಡ್ಡು ಕೊಡಿ, ನಾವು ಆ ಜನರಿಗೆಲ್ಲ ಬಲ್ಬ್ ಕೊಡ್ತೀವಿ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡಿರ್ತಿದ್ರು ಇವರೆಲ್ಲ. ನರೇಂದ್ರ ಮೋದಿ ಬಂದು ಏನು ಮಾಡಿದ್ರು ಗೊತ್ತಾ? ಅವ್ರ ಹತ್ರ ಒಂದು ಸ್ಲೈಡನ್ನೇ ಕಿತ್ಕೊಂಬಿಟ್ರು. ಈಗ ಆ ಸ್ಲೈಡ್ ತೋರಿಸೋಂಗೆ ಇಲ್ಲ ಅವ್ರ ಜಗತ್ತಿನ ಎದುರಿಗೆ. ಯಾಕೆಂದರೆ ಜಗತ್ತಿನಲ್ಲಿ ಇವತ್ತು ಅವ್ರು ಹೇಳಬೇಕು, ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋ ಹಳ್ಳಿಗಳು ಎಷ್ಟು ಅಂತಂದರೆ, ಇವತ್ತು ಹೆಮ್ಮೆಯಿಂದ ಹೇಳಿ 0 ಹಳ್ಳಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಂಥದ್ದು ಅಂತ. ಇದು ಭಾರತದ ಶಕ್ತಿ. ಕರ್ನಾಟಕದ 85 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ, ನರೇಂದ್ರ ಮೋದಿ ಬಂದ್ಮೇಲೆ ಬಂತು. ಕುಂದಾಪುರದ ಒಂದು ಹಳ್ಳಿಗಳಿಗೆ ನಮ್ಮ ಟೀಮ್ ಹೋಗಿತ್ತು, ನಮ್ಮ ಕ್ರೂ ಹೋಗಿತ್ತು. ಅವರ ಹಳ್ಳಿಯ ಅಜ್ಜಿನೊಬ್ಬನ ಕೇಳ್ತಾರೆ, ನಿಮಗೆ ಕರೆಂಟ್ ಬಂತು ಹೆಂಗೆ ಅನ್ನಿಸ್ತು? ಅವರಂತಾರೆ, ಕತ್ಲಲ್ಲೇ ಬದುಕು ರೂಢಿ ಆಗಿಬಿಟ್ಟಿತ್ತಪ್ಪ. ಈ ಅಪ್ಪ ಬಂದಮೇಲೆ ನಮ್ಮೂರಿಗೆ ಕರೆಂಟ್ ಬಂತು ಅಂತ ಅಂದರು ಆ ಅಮ್ಮ. ಆಮೇಲೆ ಏನು ಹೇಳಿದ್ರು ಗೊತ್ತಾ? ನರೇಂದ್ರ ಮೋದಿ ನಮ್ಮ ಪಾಲಿನ ದೇವರು ಅಂತ ಒಬ್ಬ ಅಜ್ಜಿ. ನಮ್ಮ ಹುಡುಗರು ಹೇಳಿದರೆ ಸ್ವಲ್ಪ ದೇವರು ಒಂದು ಜಾಸ್ತಿ ಆಯಿತು, ಒಳ್ಳೆ ಲೀಡ್ರು ಅಂತ ಹೇಳಿ ಒಪ್ಕೊಳ್ಬೋದು ಅಂತ ಇವ್ರು ಅಂದರೆ, ಆ ಅಜ್ಜಿ ಏನು ಹೇಳುತ್ತೆ ಗೊತ್ತಾ? ನಿಜವಾಗ್ಲೂ ದೇವ್ರ ಕಣಪ್ಪ, ಯಾಕೆಂದರೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ರು, ಯಾರು ಬೆಳಕು ಕೊಡ್ತಾರೋ ಅವರು ದೇವರು ಅಂತ. ನರೇಂದ್ರ ಮೋದಿ ನನಗೆ ಬೆಳಕು ಕೊಟ್ಟಿದ್ದಾರೆ, ನನ್ನ ಪಾಲಿಗೆ ದೇವರು ಅಂತ. ಈ ದೇಶದಲ್ಲಿ ಸ್ವಚ್ಛ ಭಾರತದ ಕುರಿತಂತೆ ಅವ್ರು ಮಾತಾಡಬೇಕಾದ್ರೆ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. 2014 ನರೇಂದ್ರ ಮೋದಿ ಬಂದರು, 1947 ಸ್ವಾತಂತ್ರ್ಯ ಬಂದಿತ್ತು. 1947 2014 ಈ ದೇಶದಲ್ಲಿ ನಿರ್ಮಾಣವಾದ ಒಟ್ಟು ಶೌಚಾಲಯಗಳ ಸಂಖ್ಯೆ 6.5 crore. 2014 4 ನಿರ್ಮಾಣವಾದ ಶೌಚಾಲಯಗಳ ಸಂಖ್ಯೆ 9.5 crore. ಇಷ್ಟೂ ವರ್ಷಗಳ ದಾಖಲೆಯನ್ನ ನರೇಂದ್ರ ಮೋದಿ ಬ್ರೇಕ್ ಮಾಡಿದ್ರಲ್ಲ. ಮಿತ್ರ, ನರೇಂದ್ರ ಮೋದಿ ಇವತ್ತು ಎಲ್ಲಿವರೆಗೂ ಮಾಡಿದ್ದಾರೆ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕ್ಲೀನ್ ಎನರ್ಜಿ ಉತ್ಪಾದನೆ ಆಗ್ತಿರುವಂತ ರಾಷ್ಟ್ರದಲ್ಲಿ ಅಗ್ರಣಿಯಾಗಿ ಭಾರತ ನಿಲ್ತಿದೆ. ಯಾಕೆಂದ್ರೆ ಇವತ್ತು ಭಾರತ ಸೋಲಾರ್ ಪವರ್ ಪ್ರಾಜೆಕ್ಟ್ಗಳನ್ನ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದೆ. ನಾವು ಪವರ್ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಇವತ್ತು ಪವರ್ ಸರ್ಪ್ಲಸ್ ಕಂಟ್ರಿ ನಮ್ದು, ಹೆಚ್ಚು ಪವರ್ ಇದೆ, ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದು. ಈ ಪವರ್ ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರದ ಒಟ್ಟು ಪವರ್ನಲ್ಲಿ 12% ಪವರ್ ಏನು ಜನರೇಟ್ ಆಗುತ್ತೋ ಅದು ಸೋಲಾರ್ ಪವರ್ನಿಂದ ಜನರೇಟ್ ಆಗುತ್ತೆ ಅಂತಂದರೆ ನರೇಂದ್ರ ಮೋದಿ ಮಾಡಿರುವಂಥ ಸಾಧನೆ ಅಂತ. ಹೀಗಾಗಿ ಜಗತ್ತು ಹೇಳುತ್ತೆ, ಜಗತ್ತಿನಲ್ಲಿ ಕ್ಲೀನ್ ಎನರ್ಜಿ ಕುರಿತಂತೆ ಯಾರಾದರೂ ಲೀಡ್ ಮಾಡಬಲ್ಲಂಥ ಕೆಪಾಸಿಟಿ ಇದ್ದರೆ ಅದು ಭಾರತಕ್ಕೆ ಮಾತ್ರ, ಮತ್ತು ನರೇಂದ್ರ ಮೋದಿಗೆ ಆ ಸಾಮರ್ಥ್ಯ ಇದೆ ಅಂತ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತಲ್ಲ. ಇತ್ತೀಚೆಗೆ ಸಾಲಗಳ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿತ್ತು. ನಾನು ಒಂದಾದ್ಮೇಲೆ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಅಂತಂದರೆ, ಹೇಗೆ ಸೋಮೇಶ್ವರ್ಜಿ ಹೇಳಿದ್ರು, ಅವ್ರು ಹೇಳಿದರು ಬರೀ ಹೆಲ್ತನ್ನು ಬಿಟ್ಟರೆ 2 ಮಾತಾಡ್ತೀನಿ ಅಂತ. ನರೇಂದ್ರ ಮೋದಿ ಅವರ ಸಾಧನೆಗಳು ಅಂತ ಏನಾದರೂ ನನ್ನ ಕೊಟ್ಟು ಬಿಟ್ಟರೆ ಶಿವರಾತ್ರಿ ಕಳಿಸ್ಕೊಡ್ತೀನಿ ನಿಮಗೆ ಅಂತ. ಅಷ್ಟು ಸಾಮರ್ಥ್ಯ ಇದೆ ಅಂತ. ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡಬೇಕಾದಾಗ ಇದೇ ಹೆಮ್ಮೆ ಅನಿಸೋದು ನನಗೆ. ಅವರು ಫೀಲ್ಡಲ್ಲಿ ಹೋರಾಟ ಮಾಡುವ ಕಾರ್ಯಕರ್ತನಿಗೆ ಎದುರಾಳಿಗಳೇನಾದರೂ ಪ್ರಶ್ನೆ ಕೇಳಿದರೆ ತಮ್ಮ ಸಾಧನೆಯನ್ನೇ ಉತ್ತರವಾಗಿ ಕೊಡುವಂಥ ಇಷ್ಟು ಅಸ್ತ್ರಗಳನ್ನು ಕೊಟ್ಟಿದ್ದಾರಲ್ಲ, ಇಂಥ ಪ್ರಧಾನಿ ಮತ್ತೊಬ್ಬ ಇರಲಿಲ್ಲ ರೀ ಮಿತ್ರರೇ. ನಂಗೆ ಗೊತ್ತಿಲ್ಲ ನೀವು ಯಾರನ್ನಾದರೂ ನೋಡಿದ್ರೋ, ನನ್ನ ಜೀವನದಲ್ಲಿ ಅನೇಕ ಪ್ರಧಾನಿಗಳನ್ನು ನೋಡಿದ್ದೀನಿ, ಆದರೆ ನರೇಂದ್ರ ಮೋದಿ ಅಂಥವ್ರಿಲ್ಲ. ಯಾಕೆ ಅಂದರೆ, ಉಳಿದೆಲ್ಲ ಪ್ರಧಾನ ಮಂತ್ರಿಗಳು ನೀವು ನನ್ನ ಜಾತಿಯವ್ರು ತಾನೇ, ಅದಕ್ಕೆ ಓಟ್ ಮಾಡಿ ಅಂತ. ನಾನು ಗಂಡಸು, ನಾನು ಹೆಂಗಸು, ಅದಕ್ಕೋಸ್ಕರ ಓಟ್ ಮಾಡಿ ಅಂತ. ಕೆಲವರಂತೂ ನಾನು ಸ್ಟೇಟ್ ನಮ್ಮ ಅಜ್ಜಿ ಥರ ಇಲ್ವಾ ನೋಡಲಿಕ್ಕೆ, ಪ್ಲೀಸ್ ನನಗೆ ಓಟ್ ಮಾಡಿ ಅಂತೆಲ್ಲ ಕೇಳ್ತಾರೆ. ಇನ್ನೂ ಕೆಲವರು ಕೇಳಿದ್ರು, ನಮ್ಮ ಅಪ್ಪ ಪ್ರಧಾನಿ ಆಗಿದ್ರು, ನಮ್ಮ ತಾತ ಆಗಿದ್ರು, ಈ ಸಲ ಅಂತೂ ಫೈಟ್ ಹೆಂಗಿದೆ ಅಂತಂದ್ರೆ, ಯಾರ್ಯಾರ ಜೊತೆ ಫೈಟ್ ಇದೆ ಅಂತಂದ್ರೆ, ಒಂದು ಕಡೆ ಸೋನಿಯಾ ಮಗ, ದೇವೇಗೌಡರ ಮಗ, ಆ ಕಡೆ ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು, ಈ ಕಡೆ ಫಾರೂಕ್ ಅಬ್ದುಲ್ಲಾ ಮಕ್ಕಳು ಮೊಮ್ಮಕ್ಕಳು, ಆ ಕಡೆ ಹೋದ್ರೆ ಮುಲಾಯಂ ಸಿಂಗ್ ಮಗ, ಲಾಲು ಮಗ, ಎಲ್ಲರ ಮಕ್ಕಳು ಒಂದ್ ಕಡೆ, ಆದರೆ ಭಾರತದ ಮಗ ಇನ್ನೊಂದು ಕಡೆ ನಿಂತಿದ್ದಾನೆ ಅಂತ. ಇವರ ನಡುವೆ ಫೈಟು ಅಂತ. ಈ ಬಾರಿಯ ಹೋರಾಟದ ಶೈಲಿ ಭಿನ್ನ. ಯಾಕೆ ಈ ಹೋರಾಟದ ಬಗ್ಗೆ ನಾನು ನಿಮ್ಮ ಎದುರುಗಡೆ ಬಿಡಿಸಿಡ್ತಿದ್ದೀನಿ ಅಂತಂದ್ರೆ, ಮಿತ್ರ ನರೇಂದ್ರ ಮೋದಿ ಇದುವರೆಗೂ ತನ್ನ ಜಾತಿ ಯಾವುದು ಅಂತ ನಿಮ್ಮ ಹತ್ರ ಓಟ್ ಕೇಳಲಿಲ್ಲ. ಸಿದ್ದರಾಮಯ್ಯನವರು ಅಂದ ತಕ್ಷಣ ಯಾವ ಜಾತಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಕುಮಾರಸ್ವಾಮಿ ಅಂದ ತಕ್ಷಣ ಯಾವ ಜಾತಿ ಅಂತ ಗೊತ್ತಾಗುತ್ತೆ, ಯಡಿಯೂರಪ್ಪ ಅಂತಂದ್ರೆ ಯಾವ ಜಾತಿ ಅಂತ ಗೊತ್ತಾಗುತ್ತೆ,
ನರೇಂದ್ರ ಮೋದಿ ಅಂತ ಹೇಳಿ ನೋಡಿ, ಯಾವ ಜಾತಿ ಅಂತ ಈ ದೇಶದ 90% ಜನಕ್ಕೆ ಗೊತ್ತಿಲ್ಲ ರೀ. ಯಾಕೆಂದರೆ ನಾನು ಹಿಂದೂ, ನಾನು ಭಾರತೀಯ ಅಂತ ಹೇಳಿಕೊಂಡು ಜಗತ್ತಿನ ಮುಂದೆ ನಿಂತಂಥ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಒಬ್ಬ ಅಪರೂಪದ ಲೀಡರ್, ಈ ದೇಶ ಕಂಡಂಥ ಒಬ್ಬ ಅಪರೂಪದ ಲೀಡರ್ ಆಗಿ ನರೇಂದ್ರ ಮೋದಿಯೇ ನಿಂತ್ಕೊಂಡು ಓಟ್ ಕೇಳ್ತಾರಲ್ಲ, ಈ ಥರದ ಲೀಡರ್ನ ಮತ್ತೊಬ್ಬರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗಿರಲಿಲ್ಲ ಅಂತ. ನರೇಂದ್ರ ಮೋದಿ ಯಾವತ್ತೂ ಈ ಥರದ ಚಿಲ್ಲರೆ ರಾಜಕಾರಣಗಳನ್ನು ಮಾಡಿದವರೇ ಇಲ್ಲ. ಹಿಂಗಾಗಿ ಅವ್ರ ಬಗ್ಗೆ ಮಾತನಾಡುವಾಗ ನನಗೆ ಅತ್ಯಂತ ಹೆಮ್ಮೆ ಅನಿಸೋದು ಈ ಕಾರಣಕ್ಕೋಸ್ಕರ. ಇಂಥ ನರೇಂದ್ರ ಮೋದಿಯವರು ಸಾಧನೆಗಳ ಮೇಲೆ ಸಾಧನೆ ಏನು ಮಾಡ್ತಾ ನಮ್ಮ ಎದುರಿಗಿಟ್ಟಿದ್ದಾರೆ. ಒಂದು ವಾರಗಳ ಹಿಂದೆ, 15 ದಿನಗಳ ಹಿಂದೆ ಸಾಲದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ನರೇಂದ್ರ ಮೋದಿನೂ ಸಾಲ ಮಾಡಿದ್ದಾರೆ, ನರೇಂದ್ರ ಮೋದಿನೂ ಸಾಲ ಮಾಡಿದ್ದಾರೆ ಅಂತ. ಅಫ್ಕೋರ್ಸ್ ನರೇಂದ್ರ ಮೋದಿ ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಳ್ತಾರೆ. ಸಾಲ ತಗೊಳ್ಳೋದು ತಪ್ಪಲ್ಲ, ಯಾಕೆಂದ್ರೆ ಆ ಸಾಲವನ್ನು ತಗೊಂಡು ತೀರಿಸ್ತೀವಿ ಅನ್ನೋ ಧೈರ್ಯದ ಮೇಲೆ ತಗೊಳ್ತಾರೆ. ಈ ದೇಶದ ಕೆಪಾಸಿಟಿ ಏನಿದೆ ಗೊತ್ತಾ, ಒಂದು ಸಾಲವನ್ನು ತೆಗೆದುಕೊಂಡವನಿಗೆ ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತೆ. ನಾನು ಬೇರೆಲ್ಲೂ ಇದನ್ನು ಮಾತಾಡ್ತಿಲ್ಲ, ಬೆಂಗಳೂರಿನವ್ರ ಜೊತೆ ಮಾತ್ರ ಇದನ್ನು ಹಂಚ್ಕೊಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ನೀವು ಬ್ಯಾಂಕಿಗೆ ಹೋದರೆ ನಿಮ್ಮ ಬ್ಯಾಂಕಿಗೆ ಸಾಲ ಕೇಳಿದ್ರೆ ನಿಮ್ಮ ಕ್ರೆಡಿಟ್ ರೇಟಿಂಗ್ ಏನಿದೆ ಅಂತ ನೋಡ್ತಾರೆ. ನೀವು ತೆಗೆದುಕೊಂಡಿರೋ ಸಾಲ ಕರೆಕ್ಟಾಗಿ ತುಂಬಿಸಿದ್ದೀರಾ, ನಿಮ್ಮ ಅಕೌಂಟಿಗೆ ರೆಗ್ಯುಲರ್ ದುಡ್ಡು ಹಾಕ್ತಿದ್ದೀರಾ, ಎಲ್ಲವನ್ನು ನೋಡಿ ಕ್ರೆಡಿಟ್ ರೇಟಿಂಗ್ ಆಗುತ್ತೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಭಾರತದ ಕ್ರೆಡಿಟ್ ರೇಟಿಂಗ್ BA1 ಅಂತಿತ್ತು. BA1 ಅಂದ್ರೆ ಏನ್ ಗೊತ್ತಾ, ಇವರಿಗೆ ಸಾಲ ಕೊಡಬಹುದು, ಕೊಟ್ಟ ಸಾಲ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ ಯಾರ್ಯಾರ್ದಿರುತ್ತೋ ಅವ್ರ ಕ್ರೆಡಿಟ್ ರೇಟಿಂಗ್ BA1, ಅಲ್ಲಿಂದನೇ ಶುರುವಾಗೋದು ಎಲ್ಲರ ಕ್ರೆಡಿಟ್ ರೇಟಿಂಗ್. ಅದಾದ್ಮೇಲೆ ಅಟಲ್ಜಿ ಬರುವವರೆಗೂ ಈ ಕ್ರೆಡಿಟ್ ರೇಟಿಂಗ್ ಬದಲೇ ಆಗಿರಲಿಲ್ಲ. ಅಟಲ್ಜಿ ಬಂದು ಈ ದೇಶದ ಸ್ವಾಭಿಮಾನವನ್ನು ಜಾಗೃತಗೊಳಿಸಿ ಫಾರೆಕ್ಸ್ ರಿಸರ್ವ್ ಅನ್ನು ಚೆನ್ನಾಗಿ ತುಂಬಿಸಿದ ನಂತರ ಈ ದೇಶದ ಕ್ರೆಡಿಟ್ ರೇಟಿಂಗ್ BA1 ನಿಂದ BAA1ಗೆ ಶಿಫ್ಟ್ ಆಯಿತು, ಸ್ವಲ್ಪ ಮೇಲಕ್ಕೆ ಹೋಯಿತು. ನರೇಂದ್ರ ಮೋದಿ ಬರೋ ವೇಳೆಗೆ ಅದಾದ 10 ವರ್ಷಕ್ಕೂ ಚೇಂಜ್ ಆಗಿರಲಿಲ್ಲ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಕ್ರೆಡಿಟ್ ರೇಟಿಂಗು BAA1 BAA2 ಇಂದ ಇವತ್ತು BAA3ಗೆ ಶಿಫ್ಟ್ ಆಗಿದೆ. ಅದರ ಅರ್ಥ ಏನು ಅಂತಂದರೆ, ಈಗಲ್ಲ ಇನ್ನೂ ಅನೇಕ ವರ್ಷಗಳ ಕಾಲ ಇವರಿಗೆ ಕೊಟ್ಟಿರೋ ಸಾಲ ವಾಪಸ್ ಬರುತ್ತೆ ಅನ್ನೋ ಧೈರ್ಯ ಇದೆ, ಯಾರು ಬೇಕಿದ್ರು ಸಾಲ ಕೊಡಬಹುದು ಅಂತ. ಈ ದೇಶಕ್ಕೊಂದು ಗೌರವ ಬಂತು. ಈಗ ಹೆಂಗಿದೆ ಗೊತ್ತೇನು, ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತ ಸಾಲ ಕೇಳಿದ್ರೆ ಕೊಡಬೇಕು ಅಂತ ಸಿದ್ಧವಾಗಿ ನಿಂತಿವೆ. ಆದರೆ ಭಾರತ, ನಮಗೇನು ಬೇಕಾಗಿಲ್ಲ, ನಮಗೆ ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋದು ಸಾಕು ಅಂತ. ಸಾಲ ತೊಗೊಂಡಿರೋದು ಯಾಕೆ ಗೊತ್ತೇನು ಮೋದಿಯವರು, ಸಾಲ ತೊಗೊಂಡಿರೋದು ಯಾಕೆ ಅಂತಂದರೆ, ನೀವು ಯಾರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಿತ್ರರೇ, ಅಟಲ್ಜಿಯವರ ಕನಸನ್ನು ಪೂರ್ಣ ಪ್ರಮಾಣದಲ್ಲಿ ನನಸು ಮಾಡ್ತಿದ್ದಾರೆ ನರೇಂದ್ರ ಮೋದಿಯವರು. ಈ ದೇಶದ 3 ದಿಕ್ಕಲ್ಲಿ ಸಮುದ್ರ ಇದೆಯಲ್ಲ, ಸಮುದ್ರ ಯಾನಕ್ಕೆ ಬೇಕಾಗಿರುವಂಥ, ಸಮುದ್ರದ ಮೂಲಕ ಸರಕನ್ನು ಸಾಗಿಸಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗೆ ಅಂತ ಅಟಲ್ಜಿ ವಾಟರ್ ವೇಸ್ಗೆ ವರ್ಲ್ಡ್ ಬ್ಯಾಂಕಿಂದ 1 ಲಕ್ಷ ಕೋಟಿ ಆದರೂ ಹೆಚ್ಚು ಕಡಿಮೆ ಸಾಲ ತಗೊಂಡಿದ್ದಾರೆ. ಯಾಕೆ ಗೊತ್ತಾ ಸಮುದ್ರದಲ್ಲಿ ಮಾಡಬೇಕು, 3 ದಿಕ್ಕಲ್ಲಿ ಸಮುದ್ರ ಇದೆ. ನೀವೇನಾದರೂ ರೋಡಲ್ಲಿ ಸರಕನ್ನು ಸಾಗಿಸ್ಲಿಕ್ಕೆ 1 ಟನ್ ಸರಕನ್ನು ಒಂದು ಲಾರಿಯಲ್ಲಿ ತುಂಬಿ ರೋಡಲ್ಲಿ ಸಾಗಿಸಿದರೆ ಆ 1 ಟನ್ ಸಾಗಿಸ್ಲಿಕ್ಕೆ 1.5 ರೂಪಾಯಿ ಖರ್ಚಾಗತ್ತಂತೆ, ಟ್ರೈನಲ್ಲಾದರೆ 1 ರೂಪಾಯಿ ಖರ್ಚಾಗತ್ತಂತೆ, ನೀವು ವಾಟರ್ ವೇಸಲ್ಲಿ ಮಾಡಿದರೆ 50 ಪೈಸೆಗೆ ಅಷ್ಟೇ ಸರಕು ಹೋಗುತ್ತಂತೆ. ಯಾರೂ ಯೋಚನೆ ಮಾಡಿರಲಿಲ್ಲ, ಅಟಲ್ಜಿ ಯೋಚನೆ ಮಾಡಿದರು. ಆದರೆ ಅಟಲ್ಜಿಗೆ ನಾವು ಮೋಸ ಮಾಡಿಬಿಟ್ವಲ್ಲ, ನಾವು ವೋಟ್ ಹಾಕದೆ ಅವರನ್ನು ಕೆಳಗಿಳಿಸ್ಬಿಟ್ವಲ್ಲ, ಪರಿಣಾಮ 10 ವರ್ಷಗಳ ಕಾಲ ಈ ದೇಶ ಸಮುದ್ರಕ್ಕೆ ಇಳಿಲೇ ಇಲ್ಲ, ಸಮುದ್ರದ ಕೆಲಸ ನಡೀಲೇ ಇಲ್ಲ. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು ಇದು ನನ್ನ ಆದ್ಯತೆಯ ಕೆಲಸ ಅಂತ, ವಾಟರ್ ವೇಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆ ಇನ್ವೆಸ್ಟ್ ಮಾಡಿದ್ರ ಪರಿಣಾಮವಾಗಿ ಇವತ್ತು ಕೋಲ್ಕತ್ತಾದಿಂದ ವಾರಣಾಸಿಗೆ ಮೊದಲನೇ ವಾಟರ್ ವೇಸ್ನ ಮೂಲಕ ಬಂದಿರುವಂಥ ಸರಕನ್ನು ಅಟಲ್ಜಿ ನರೇಂದ್ರ ಮೋದಿಯವರು ಸ್ವೀಕಾರ ಮಾಡಿಕೊಂಡು ಈ ದೇಶಕ್ಕೆ ಮುನ್ನುಡಿ ಬರೆದ್ರು. ಎಷ್ಟು ಗೊತ್ತಾ ಈಗ ಸರಕು ಟ್ರಾನ್ಸ್ಫರ್ ಆಗ್ತಿರೋದು ವಾಟರ್ ವೇಸ್ನಲ್ಲಿ? 0.1% ಮಾತ್ರ. ಅಮೆರಿಕಾದ ನೀರನ್ನು ಬಳಸ್ಕೊಳ್ತಾ ಇರೋದು 21%, ನಾವು ಬರೀ 0.1%. ನರೇಂದ್ರ ಮೋದಿ ಬಿಸ್ನೆಸ್ ಮನ್ ಅನ್ನಲ್ಲ, ಪಕ್ಕ ಬಿಸ್ನೆಸ್ ಮನ್. ಅವ್ರು ಯೋಚನೆ ಮಾಡೋ ರೀತಿನೇ ಹೀಗೆ. ಈ ದೇಶದಲ್ಲಿ ಒಂದು ಸರಕು, ಉದಾಹರಣೆಗೆ ರಾಜಾನುಕುಂಟೆಯಲ್ಲಿ ನೀವೇನೋ ಫ್ಯಾಕ್ಟ್ರಿ ಹಾಕ್ತೀರಿ, ನೀವು ಅಮೆರಿಕಾಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಸರಕನ್ನು ಪ್ರೊಡ್ಯೂಸ್ ಮಾಡ್ತೀರಿ, ಇದು ಅಮೆರಿಕಾಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿನ ಪೋರ್ಟಿಗೆ ಹೋಗಬೇಕಾದ್ರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಂತೆ ಗೊತ್ತಾ? ಆನ್ ಎನ್ ಆವರೇಜ್ 700 ಕಿಲೋಮೀಟ್ರಿಂದ 1,000 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಂತೆ. ಆದರೆ ಚೀನಾದಲ್ಲಿ ಯಾವುದಾದ್ರೂ ಪ್ರೊಡ್ಯೂಸ್ ಮಾಡಿರುವಂಥ ವಸ್ತು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಂತೆ ಗೊತ್ತಾ? ಹೆಚ್ಚಂದರೆ 200 ಕಿಲೋಮೀಟರ್ ಮಾತ್ರ ಟ್ರಾವೆಲ್ ಮಾಡುತ್ತೆ. ಕೆಲವೊಂದ್ಸಲ 5 ಕಿಲೋಮೀಟರ್ 10 ಕಿಲೋಮೀಟರ್ದಲ್ಲಿ ಪೋರ್ಟ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅಲ್ಲಿಂದನೇ ಕಳಿಸ್ಬಿಡ್ತಾರೆ. ಯೂಸ್ ಮಾಡಿ, ನಾವು ಪ್ರೊಡ್ಯೂಸು ಮತ್ತು ಚೀನಾದವರು ಒಂದೇ ಸಲ ಪ್ರೊಡ್ಯೂಸ್ ಮಾಡ್ತೀವಿ, ಚೀನಾದವರು 8 ದಿನ ಮುಂಚೆ ವರ್ಲ್ಡ್ ಮಾರ್ಕೆಟಿಗೆ ಹೋಗ್ತಾರೆ, ನಾವು 8 ದಿನ ನಂತರ ಹೋಗ್ತೀವಿ. ನಮಗಿಂತ ಮುಂಚೆ ಅವ್ರು ಹೋಗಿರೋದ್ರಿಂದ, ನಮಗಿಂತ ಕಡಿಮೆ ಖರ್ಚು ಅವ್ರಿಗೆ ಬಿದ್ದಿರೋದ್ರಿಂದ ಅವ್ರ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ, ನಮ್ಮ ಪ್ರಾಡಕ್ಟನ್ನು ಕೇಳೋರಿಲ್ಲ. ಸಿಂಪಲ್ ಕ್ಯಾಲ್ಕುಲೇಷನ್. ನರೇಂದ್ರ ಮೋದಿ ಈ ಕ್ಯಾಲ್ಕುಲೇಷನ್ ಸರಿ ಮಾಡಬೇಕು ಅಂತ ವಾಟರ್ ವೇಸ್ ಶುರು ಮಾಡಿದರು. ಅವರು ಚಾಲೆಂಜ್ ಮಾಡಿದ್ದಾರೆ, ಮುಂದಿನ 5 ವರ್ಷಗಳಲ್ಲಿ ಈ ದೇಶದ ವಾಟರ್ ವೇಸ್ ಎಕಾನಮಿಯನ್ನು ಚೇಂಜ್ ಮಾಡೋದು ನನ್ನ ಜವಾಬ್ದಾರಿ ಅಂತ ನರೇಂದ್ರ ಮೋದಿ ಚಾಲೆಂಜ್ ಕಟ್ಕೊಂಡು ಹೇಳ್ತಾರಲ್ಲ. ಅವ್ರು ಹೇಳ್ತಾರೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ನೀವು ಹೇಳ್ತಿದ್ದೀರಲ್ಲ, ಇವೆಲ್ಲವೂ ಒಂದ್ಸಲ ಸೆಟ್ರೈಟ್ ಆದರೆ ಪುರುಸೊತ್ತಿಲ್ದಂಗೆ ಮಾಡ್ತೀನಿ ನಿಮಗೆಲ್ಲ, ನೀವೆಲ್ಲ ಎಷ್ಟು ಕೆಲಸ ಮಾಡಬೇಕು ಅಂತಂದರೆ ಮಾಡಿದಷ್ಟು ದುಡ್ದಿಟ್ಕೊಳ್ಬಹುದು ಅಂತ. ಅಂಡ್ ಈ ಮೀನ್ ಇಟ್.
ಅವರು ಒಂದೇ ಒಂದು ಸ್ಟ್ಯಾಚ್ಯು ನಿರ್ಮಾಣ ಮಾಡಿದರು. ಸ್ಟ್ಯಾಚ್ಯು ಅದು ಸ್ಟ್ಯಾಚ್ಯು ಆಫ್ ಯೂನಿಟಿ ಅಂತ ಕರೆದು ಸರ್ದಾರ್ ಪಟೇಲ್ರನ್ನು ನಿಲ್ಲಿಸಿದರು. ನಂಗೆ ದುರದೃಷ್ಟಕರ ಅನಿಸುತ್ತೆ, ಕಾಂಗ್ರೆಸ್ಸಿಗರು ತಮ್ಮ ತಮ್ಮ ಮುಖವನ್ನು ವಾಪಸ್ ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು. ಯಾಕೆ ಅಂತಂದರೆ ಸರ್ದಾರ್ ಪಟೇಲ್ ಕಾಂಗ್ರೆಸ್ ಲೀಡರ್, ಕಾಂಗ್ರೆಸ್ ಲೀಡರ್ಗೆ ಅವರೇ ಗೌರವ ಕೊಡಲಿಲ್ಲ. ಆದರೆ ನರೇಂದ್ರ ಮೋದಿ ಈ ದೇಶವನ್ನು ಒಟ್ಟಾಗಿ ಕಟ್ಟಿದ ಈ ಪುಣ್ಯಾತ್ಮನ ಸ್ಟ್ಯಾಚ್ಯೂ ನಾವು ನಿರ್ಮಾಣ ಮಾಡಲೇಬೇಕು ಅಂತ ಒಂದು 182 ಮೀಟರ್ ಎತ್ತದ ಆ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದರು. 3,000 ಕೋಟಿ ರೂಪಾಯಿ ಖರ್ಚು ಮಾಡಿದರು. ರಮ್ಯಾ ಇದ್ದಾಳಲ್ಲ, ನನಗೆ ಗೊತ್ತಿಲ್ಲ ನೀವು ಏನು ಹೇಳ್ಕೊಳ್ತೀರೋ, ತುಂಬ ಅಸಹ್ಯ ಅನಿಸುತ್ತೆ ನನಗೆ. ನರೇಂದ್ರ ಮೋದಿಯವರು ಸರ್ದಾರ್ ಪಟೇಲರ ಕಾಲಿನ ಬುಡದಲ್ಲಿ ನಿಂತ್ಕೊಂಡು ಆ ಕಾಲಿನ ಬುಡದಲ್ಲಿ ನಿಂತಿರುವಂಥ ಫೋಟೋ ಬಂದಾಗ ಕಾಗೆ ಹಿಕ್ಕೆ ಹಾಕ್ದಂತೆ ಕಾಣ್ತಿಲ್ವಾ ಅಂತ ನರೇಂದ್ರ ಮೋದಿ ಅನ್ನೋ ಈ ಪ್ರಧಾನಮಂತ್ರಿಯ ಬಗ್ಗೆ ಇಷ್ಟು ನೀಚ ಮಾತುಗಳೆಲ್ಲ ಆಡಿದ್ಲಲ್ಲ. ಕಾಂಗ್ರೆಸ್ಸಿಗೆ ಓಟ್ ಯಾಕೆ ಹಾಕಬಾರ್ದು ಅಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ಹಾಕಬಾರ್ದು ಅಂತ ನಾನು ಅನಿಸ್ಕೊಳ್ಳೋದು. ಯಾರಾದರೂ ಪ್ರಧಾನಮಂತ್ರಿ ಇರಲಿ ರೀ, ನಾವು ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ದಾಗ ಮೌನ ಮೋಹನ್ ಸಿಂಗ್ ಅಂತ ಕರೆಯೋದನ್ನೇ ಅನೇಕರು ಆಡ್ಕೊಳ್ತಿದ್ರು, ಪ್ರಧಾನಮಂತ್ರಿ ಹಂಗೆಲ್ಲ ಮಾತಾಡಬಾರ್ದು ಅಂತ. ನಾವು ಮೌನ ಮೋಹನ್ ಸಿಂಗ್ ಅಂತ ಗೌರವದಿಂದ ಕರೆದಿದ್ದನ್ನು ಕೂಡ ಇಷ್ಟು ಕೆಟ್ಟದಾಗಿ ನೀವು ರಿಯಾಕ್ಟ್ ಮಾಡ್ತಿದ್ರಿ. ಆದರೆ ಇವತ್ತು ಕಾಗೆಯ ಹಿಕ್ಕೆ ಅಂತ ನರೇಂದ್ರ ಮೋದಿ ಅವರನ್ನ ಆ ಚಿತ್ರದ ಮುಂದೆ ನಿಂತ ಕರ್ಕೊಂಡ್ರಲ್ಲ, ಆದರೆ ನೆನ್ಪಿಟ್ಕೊಳ್ಳಿ, ನೀವು ಕಾಗೆಯ ಹಿಕ್ಕೆ ಅಂತಂದಿರ್ಬೋದು, ಆದರೆ ಗುಜರಾತಿನ ಜನ ಹೆಂಗೆ ಗೌರವಿಸ್ತಾರೆ ಗೊತ್ತಾ? ಒಂದು ದಿನಕ್ಕೆ ಈ ಸ್ಟ್ಯಾಚ್ಯು ನೋಡಲಿಕ್ಕೆ 10,000 ಜನ ಬರ್ತಿದ್ದಾರೆ. 10,000 ಜನಕ್ಕೆ ಅಲ್ಲಿ ಆಟೋಗಳಿಲ್ಲ, 10,000 ಜನಕ್ಕೆ ಅಲ್ಲಿ ಬೇಕಾಗಿರುವಂಥ ಟ್ಯಾಕ್ಸಿಗಳಿಲ್ಲ, 10,000 ಜನಕ್ಕೆ ಅಲ್ಲಿ ಬೇಕಾಗಿರುವ ಹೋಟೆಲ್ಗಳಿರಲಿಲ್ಲ. ಈ ಎಲ್ಲ ಏನು ಮಾಡಿದ್ದಾರೆ ಅಂತ ಗೊತ್ತಾ? ಸರ್, ಬೆಳಗ್ಗೆ 10ರಿಂದ 5 ಆಫೀಸು ಸರ್, 5 ಗಂಟೆಗೆ ಬಂದು ಹೋಟ್ಲು ಮಾಡ್ಕೊಂಡಿರ್ತೀನಿ ಸರ್ ಅಂತ. ಅನೇಕರು ಹೇಳ್ತಾರೆ, ನನ್ನ ಮಿತ್ರ ಒಬ್ಬ ಹೋಗಿದ್ದ, ಅವನೊಂದು ಟ್ಯಾಕ್ಸಿ ಇರಲಿಲ್ಲ ಅಂತ ಯಾರೋ ಟ್ಯಾಕ್ಸಿಯವ್ರು ಬಂದು ಕರ್ಕೊಂಡು ಹೋದ್ರಂತೆ. ಅವ್ನು ಕೇಳಿದಂತೆ, ಇದೇನೋ ನೀವೇ ಯೂಸ್ ಮಾಡುವಂಥ ಗಾಡಿ ಇದ್ದಂಗೆ ಇದೆಯಲ್ಲ ಅಂತಂದರೆ, ಹೌದು ಸರ್, ನನ್ನ ಸ್ವಂತದ ಗಾಡಿ. ನರೇಂದ್ರ ಮೋದಿ ಸ್ಟ್ಯಾಚ್ಯೂ ಕಟ್ಟಿದ ಮೇಲೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಜನರಿಗೆ ಟ್ಯಾಕ್ಸಿ ಬೇಕು, ನನ್ನ ಸ್ವಂತದ ಗಾಡಿ, ಸಂಜೆ 5 ಗಂಟೆ ಮೇಲೆ ಟ್ಯಾಕ್ಸಿ ಆಗುತ್ತೆ, ಬಂದವ್ರನ್ನ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರುತ್ತೆ, 2,000 ರೂಪಾಯಿ ದುಡಿತೀನಿ ಸರ್, ನಮಗೆ ಈಗ ದುಡಿಮೆಗೆ ಕೊರತೆಯೇ ಇಲ್ಲ, ಹಂಗೆ ಮಾಡಿಟ್ಬಿಟ್ಟಿದ್ದಾರೆ ಸರ್ ನರೇಂದ್ರ ಮೋದಿ ಅಂತ ಇನ್ವೆಸ್ಟ್ ಮಾಡಿದ 3,000 ಕೋಟಿ ರೂಪಾಯಿ ಲಕ್ಷಾಂತರ ಜನರಿಗೆ ಉದ್ಯೋಗ ಮಾಡಿದ್ರಲ್ಲ, ಯಾವತ್ತಾದರೂ ಇಂಥದ್ದೊಂದು ಆಲೋಚನೆ ಮಾಡ್ಬೋದಾ ಇವರು ಅಂತ. ಬಿಡಿ, ನಾನು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ನರೇಂದ್ರ ಮೋದಿ ಕಳೆದ 5 ವರ್ಷಗಳಲ್ಲಿ ಈ ಥರದ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ಮಿತ್ರರೇ, ನರೇಂದ್ರ ಮೋದಿಯವರನ್ನು ಬಿಟ್ಟು ಬೇರೆಯವ್ರಿಗೆ ಓಟ್ ಮಾಡೋ ಅವಕಾಶವೇ ಇಲ್ಲ. ಇವೆಲ್ಲವನ್ನು ಬಿಟ್ಟರೂ ಕೂಡ ನರೇಂದ್ರ ಮೋದಿ ಈ ದೇಶದ ಸ್ವಾಭಿಮಾನವನ್ನು ಹೆಚ್ಚಿಸಲಿಕ್ಕೆ ಮಾಡಿರುವ ಕೆಲಸ ಅಂತಂದರೆ, ಈ ದೇಶದ ಸೈನಿಕರು ಎದುರಾಳಿಗಳ ಜೊತೆ ಹೋರಾಟ ಮಾಡುವಾಗ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲದೆ ಇದ್ದಾಗ ನರೇಂದ್ರ ಮೋದಿ ಹೇಳಿದರು, ನಾನು ಕೊಡಿಸ್ತೀನಿ ನಿಮಗೆ ಅಂತ 186,000 ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಅವ್ರಿಗೆ ತಂದುಕೊಟ್ರು, ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳನ್ನು ಅವ್ರ ಕೈಯಲ್ಲಿಟ್ರು. ಅಷ್ಟೇ ಅಲ್ಲ, ಈ ದೇಶದ ಸೈನಿಕರಿಗೆ ಕಳೆದ 1 ವಾರದ ಹಿಂದೆ ಈ ದೇಶ ಅಮೆರಿಕದೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ತು. ಒಪ್ಪಂದ ಏನು ಗೊತ್ತಾ? 72,000 ಕೋಟಿ ರೂಪಾಯಿಯಲ್ಲಿ 7,00,000 ಈ ದೇಶಕ್ಕೆ ಬೇಕಾಗಿರುವಂತಹ ರೈಫಲ್ಗಳನ್ನು ಸೈನಿಕರ ಜೊತೆ ತಂದಿಡಲಾಯಿತು. ನೀವಿನ ಮುಂದೆ ಪಾಕಿಸ್ತಾನ ಅಷ್ಟೇ ಅಲ್ಲ, ಚೀನಾ ಜೊತೆ ಯುದ್ಧ ಮಾಡುವಾಗಲೂ ಧೈರ್ಯದಿಂದಿರಿ, ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ. ನರೇಂದ್ರ ಮೋದಿ ಈ ದೇಶಕ್ಕೆ ಯುದ್ಧ ವಿಮಾನಗಳು ಬೇಕು ಅಂದಾಗ ರಫೇಲ್ ಯುದ್ಧ ವಿಮಾನಗಳನ್ನು ಮಾತನಾಡಿಸಿದ್ರು. ನರೇಂದ್ರ ಮೋದಿ ರಷ್ಯಾದೊಂದಿಗೆ ನಿಂತುಕೊಂಡು ಇವತ್ತು S-400 ಮಿಸೈಲ್ ಸಿಸ್ಟಮ್ಗಳನ್ನು ತಗೊಂಡು ಬಂದಿದ್ದಾರೆ. ಈ ಮಿಸೈಲ್ ಸಿಸ್ಟಮ್ಗಳು ಆಕಾಶದಲ್ಲೇ ಒಂದು ಗುರಿಯನ್ನು ಹುಡುಕಿ 158 ದಿಕ್ಕುಗಳಲ್ಲಿ ಸಿಡಿಯಬಲ್ಲಂತ ಮಿಸೈಲ್ ಸಿಸ್ಟಮ್ಗಳು ಇವತ್ತು ಚೀನಾ ಬಾರ್ಡರ್ ಅಲ್ಲಿ ನಿಂತಿವೆ. ಅದಕ್ಕೆ ಚೀನಾ ತೆಪ್ಪಕ್ಕೆ ಕೂತ್ಕೊಂಡಿದೆ. ಇವತ್ತು ಹೆಂಗಿದೆ ಭಾರತ ಅಂತಂದ್ರೆ, ನಾವು ಅಮೆರಿಕಾದಿಂದ ಅಪಾಚಿ ಮತ್ತು ಚಿನೂಕ್ ಹೆಲಿಕಾಪ್ಟರ್ಗಳನ್ನು ತಗೊಂಡು ಬರ್ತಿದ್ದೀವಿ. ನಾವು ಅಮೆರಿಕಾದ ಬೋಯಿಂಗ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇವತ್ತು ಈ ದೇಶಕ್ಕೆ ನಾವು ಹೋವಿಡ್ಜರ್ ಅನ್ನುವಂತ ಟ್ಯಾಂಕ್ಗಳನ್ನು ತಗೊಂಡು ಬರ್ತಿದ್ದೀವಿ. ಬೋಫೋರ್ಸ್ ಟ್ಯಾಂಕ್ ನಂತರ ಈ ದೇಶಕ್ಕೆ ಮೊದಲನೇ ಬಾರಿಗೆ ಬರ್ತಾ ಇರುವಂತ ಯಾವುದಾದ್ರು ಟ್ಯಾಂಕ್ ಇದ್ರೆ M777 ಹೋವಿಡ್ಜರ್ ಟ್ಯಾಂಕ್ಗಳು, ಲೈಟ್ ವೈಟ್ ಟ್ಯಾಂಕ್ಗಳನ್ನು ಹೆಲಿಕಾಪ್ಟರ್ ಅಲ್ಲಿ ತೆಗೆದುಕೊಂಡು ಹೋಗಿ ಚೈನಾ ಬಾರ್ಡರ್ ಅಲ್ಲಿ ಇಳಿಸಬಹುದಾಗಿರುವಂತ ಟ್ಯಾಂಕ್ಗಳನ್ನ ಇವತ್ತು ಭಾರತ ತಗೊಂಡು ಬರ್ತಿದೆ. K9 ವಜ್ರ ಟ್ಯಾಂಕ್ಗಳು ಭಾರತಕ್ಕೆ ಬಂದಿವೆ. ಯಾವ್ದು ಗೊತ್ತಾಯ್ತು? K9 ವಜ್ರ. ನರೇಂದ್ರ ಮೋದಿ ಅವರು ಯಾವ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ರಲ್ಲ, ಅದೇ K9 ವಜ್ರ ಟ್ಯಾಂಕ್ಗಳು ಇವತ್ತು ಭಾರತಕ್ಕೆ ಬರ್ತಾ ಇವೆ. ಮಿತ್ರ, ಭಾರತದ ಕೆಪಾಸಿಟಿ ಹೇಗಿದೆ ಅಂತಂದ್ರೆ, ಬರೀ ಬರೋದಷ್ಟೇ ಅಲ್ಲ, ಬರೋದ್ರಲ್ಲಿ ಮುಕ್ಕಾಲು ಪಾಲು ಈ ತರದ ಹೋವಿಡ್ಜರ್ ಟ್ಯಾಂಕ್ಗಳು, ಈ ವಿಮಾನಗಳು ಎಲ್ಲವೂ ಭಾರತದಲ್ಲೇ ಪ್ರೊಡ್ಯೂಸ್ ಕೂಡ ಆಗ್ತವೆ. ಇದು ಭಾರತದ ಕೆಪಾಸಿಟಿ ಇವತ್ತು ಡೆವಲಪ್ ಆಗಿರುವಂತ ರೀತಿ. ಇಷ್ಟಕ್ಕೆ ನಿಲ್ಲಲ್ಲ, ಭಾರತದ ಕೆಪಾಸಿಟಿ ಇವತ್ತು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತಂದ್ರೆ, ಭಾರತ ಪಾಕಿಸ್ತಾನ ತನ್ನೊಳಗೆ ನುಗ್ಗಿ ಅಟ್ಯಾಕ್ ಮಾಡಿದಾಗ ಕೈ ಕಟ್ಕೊಂಡು ಕೂತಿರಲ್ಲ, ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಭಯೋತ್ಪಾದಕರನ್ನು ಕೊಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದೆಯಲ್ಲ, ಇದು ಭಾರತದ ಕೆಪಾಸಿಟಿ ಅಂತ. ನಾನು ಮೊನ್ನೆ ಓದ್ತಿದ್ದೆ ಆಶ್ಚರ್ಯಕರ ಸಂಗತಿ, ನರೇಂದ್ರ ಮೋದಿ ಮುಂದಿನ 5 ವರ್ಷ ಬಂದರೆ ಏನಾಗುತ್ತೆ ಅಂತ ನಂಗೆ ಅನೇಕರು ಕೇಳಿದರು. ನಾನು ಹೇಳಿದೆ, ಮುಂದಿನ 5 ವರ್ಷಕ್ಕೆ ಏನಾದರೂ ನರೇಂದ್ರ ಮೋದಿ ವಾಪಸ್ ಬಂದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿರಲ್ಲ ಅಂತ. ಅವ್ರು ಕೇಳಿದರು, ಯಾಕೆ ಅಂತ. ಯಾಕೆ ಗೊತ್ತಾ?
ಇಸ್ರೇಲ್ನಿಂದ ಭಾರತ 15 ಅನ್ಮ್ಯಾನ್ಡ್ ವೆಹಿಕಲ್ಗಳನ್ನು ತರಿಸ್ತಾ ಇದೆ, ಡ್ರೋನ್ಗಳನ್ನು ತರಿಸ್ತಾ ಇದೆ. ಡ್ರೋನ್ ನಾವು ನೋಡಿದ್ದೀವಲ್ಲ, ಆಕಾಶದಲ್ಲಿ ತಿರುಗಾಡ್ತಾ ಇರುತ್ತೆ, ಕ್ಯಾಮ್ರಾ ಶೂಟ್ ಮಾಡುತ್ತೆ, ಆ ಥರದ ಡ್ರೋನ್ಗಳನ್ನು ಈ ದೇಶ ತರಿಸ್ತಾ ಇದೆ. ಈ ಡ್ರೋನ್ಗಳ ವಿಶೇಷ ಏನು ಅಂತಂದರೆ, ಸಹಜವಾಗಿ ಯಾವುದೂ ಮನುಷ್ಯರಿರಲ್ಲ, ಆದರೆ ಸೂಸೈಡ್ ಡ್ರೋನ್ಸ್ ಇವು. ಈ ಡ್ರೋನ್ ಏನು ಮಾಡುತ್ತೆ, ಈ ದೇಶದ ಕಂಟ್ರೋಲಲ್ಲಿರುತ್ತೆ, ಪಾಕಿಸ್ತಾನದ ಒಳಗೆ ನುಗ್ಗುತ್ತೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋ ವಿಡಿಯೋ ಚಿತ್ರ ಕಳಿಸ್ಕೊಡುತ್ತೆ. ಸರಿಯಾದ ಜಾಗಕ್ಕೆ ಹೋದಾಗ ಈ ದೇಶ ನೇರವಾಗಿ ಅಟ್ಯಾಕ್ ಮಾಡು ಅಂತಂದರೆ ಡ್ರೋನ್ ಅಲ್ಲಿಗೆ ಹೋಗಿ ಸ್ಫೋಟಗೊಳ್ಳುತ್ತೆ, ಇದ್ದವ್ರನ್ನೆಲ್ಲ ಕೊಂದು ತಾನೂ ಸತ್ತೋಗುತ್ತೆ. ಈ ಥರದ 15 ಸೂಸೈಡ್ ಡ್ರೋನ್ಗಳನ್ನು ಇಸ್ರೇಲ್ನಿಂದ ಭಾರತ ತರಿಸ್ಕೊಳ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಮಿತ್ರರೇ, ಮುಂದಿನ 5 ವರ್ಷಗಳಲ್ಲಿ ಈ ದೇಶದ ಸೈನಿಕ ಸಾಹಸ ಮಾಡಿ ಪಾಕಿಸ್ತಾನಕ್ಕೆ ಹೋಗಲ್ಲ, ಬದಲಿಗೆ ಬಾರ್ಡರಲ್ಲಿ ನಿಂತ್ಕೊಂಡು ಕೈಯಲ್ಲಿ ವಿಡಿಯೋ ಗೇಮ್ ಮೆಟೀರಿಯಲ್ ಹಿಡ್ಕೊಂಡೇ ಪಾಕಿಸ್ತಾನವನ್ನು ಆಟ ಆಡಿಸುವಂಥ ಮಟ್ಟಕ್ಕೆ ಬರ್ತಾನಲ್ಲ. ಇದು ಭಾರತದ ಕೆಪಾಸಿಟಿ ವೃದ್ಧಿಯಾಗ್ತಿರುವಂಥ ರೀತಿ ಅಂತ. ಹೀಗೆಲ್ಲ ಇರುವಾಗ ನಾನು ಹೇಳಿದ್ನಲ್ಲ, ಈ 2 ಸಾಲುಗಳಲ್ಲಿ ಮೊದಲನೇ ಸಾಲು ಒಂದು 5% ಮುಗ್ದಿರ್ಬೋದು ಅಷ್ಟೇ, ದೇಶಕ್ಕಾಗಿ ಮೋದಿ ಅಂತ. ಮೋದಿ ಮಾಡಿರುವ ಕೆಲಸಗಳು ಎಷ್ಟಿವೆ ಅಂತಂದರೆ, ನಾನು ವಿಮಾ ಯೋಜನೆ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ, ನಾನು ಈ ದೇಶದ ರೋಡ್ಸ್ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ, ನಾನು ಈ ದೇಶದ ರೈಲ್ವೆ ವ್ಯವಸ್ಥೆಗಳ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಇಷ್ಟು ಕೆಲಸವನ್ನು ನರೇಂದ್ರ ಮೋದಿ ಮಾಡಿಟ್ಟಿದ್ದಾರಲ್ಲ, ನಮಗೆ ಸಮಯ ಸಾಲದು, ಅಷ್ಟು ದೇಶಕ್ಕೋಸ್ಕರ ಮೋದಿ ನಿಂತಿದ್ದಾರೆ. ಆದರೆ ಮೋದಿಗಾಗಿ ನಾವು ನಿಲ್ಲಬೇಕಲ್ಲ, ಏನು ಮಾಡಬೇಕಾಗಿದೆ, ಈ ಪ್ರಶ್ನೆ ನಾನು ನಿಮ್ಮ ಎದುರಿಗೆ ತೊಗೊಂಡು ಬಂದಿರೋದು. ನಾವೆಲ್ಲ ಹುಡುಗರು ಒಂದು ಟೀಮ್ ಕಟ್ಕೊಂಡಿದ್ದೀವಿ, ಟೀಮ್ ಮೋದಿ ಅಂತ. ಬಿಲೀವ್ ಮೀ, ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಮ್ಮದು. ಯಾವತ್ತೂ ಹಂಗೆ ನಮೋ ಬ್ರಿಗೇಡ್ ಮಾಡುವಾಗಲೂ ನಾವು ನಾನ್ ಪೊಲಿಟಿಕಲ್ಲೇ ಆಗಿದ್ವಿ, ಯಾವುದೇ ಪೊಲಿಟಿಕಲ್ ಲೀಡರ್ಗಳನ್ನು ಯಾವತ್ತೂ ಸ್ಟೇಜ್ ಮೇಲೆ ಹತ್ತಿಸಿದ್ದಿಲ್ಲ. ಬಿಲೀವ್ ಮೀ, ಯಾವ ಪಾರ್ಟಿಗೆ ನರೇಂದ್ರ ಮೋದಿ ಸೇರಿದ್ದಾರೋ ಆ ಪಾರ್ಟಿಯ ಆಫೀಸ್ಗೆ ಇದುವರೆಗೂ ನಾನು ಕಳೆದ 5 ವರ್ಷಗಳಲ್ಲಿ 1 ಸಲ ಹೋದ ರೆಕಾರ್ಡ್ ಇಲ್ಲ. ಯಾಕೆಂದರೆ ನಮಗೆ ಪಾರ್ಟಿಯಿಂದ ಏನೂ ಆಗಬೇಕಾಗಿಲ್ಲ, ಆದರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಹುಚ್ಚು ಮಾತ್ರ ನಮ್ಮೆಲ್ಲರ ತಲೆ ಮೇಲೂ ಇದೆ. ಯಾಕೆ ಅಂತಂದರೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಯಾವ ಭಾರತದ ಕುರಿತಂಥ ಗೌರವ ಬೆಳೆಸ್ಕೊಂಡಿದ್ದೀವಲ್ಲ ಅದು ಮುಗಿಲೆತ್ತರಕ್ಕೇರುತ್ತೆ ಎನ್ನುವ ಕಾರಣಕ್ಕೋಸ್ಕರ, ಈ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ. ನಾವೆಲ್ಲ ಟೀಮ್ ಕಟ್ಕೊಂಡಿದ್ದೀವಲ್ಲ, ಈ ಟೀಮ್ನಲ್ಲಿ ನನ್ನ ಜೊತೆ ಓಡಾಡ್ತಾರಲ್ಲ ಹುಡುಗರು, ಎಲ್ಲರೂ ಯಾರು ಗೊತ್ತಾ, ಎಲ್ಲರೂ ಅವರವ್ರದ್ದೇ ಕೆಲಸಗಳಿವೆ. ಕೆಲವರು ಫ್ಯಾಕ್ಟ್ರಿಯಲ್ಲಿ ದುಡಿತಾರೆ, ಕೆಲವರು ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಒಂದಷ್ಟು ಜನ ಅಂತೂ ತಾವು ನಡೆಸೋ ಅಂಗಡಿಯನ್ನು ಮುಚ್ಚಿ ಬಂದುಬಿಟ್ಟಿದ್ದಾರೆ. 3 ತಿಂಗಳು ಅಂಗಡಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಣ್ಣ, ಆಮೇಲೆ ಹೆಂಗೋ ಬಿಸ್ನೆಸ್ ಸೆಟ್ ಮಾಡ್ಕೊಳ್ತೀನಿ. ಆದರೆ ಮೋದಿ ಪ್ರಧಾನಿ ಆಗಲಿಲ್ಲ ಅಂತಂದರೆ ನನ್ನ ಬಿಸ್ನೆಸ್ ಚೆನ್ನಾಗಾದರೂ ನನಗೇನು ಲಾಭ ಇಲ್ಲ ಅಂತ ಕೆಲವರು ಬಂದಿದ್ದಾರೆ. ಕೆಲವರು ಇದ್ದಾರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು ರಜಾ ಹಾಕಿ ಬಂದಿದ್ದಾರೆ, 3 ತಿಂಗಳು 4 ತಿಂಗಳುಗಳ ಕಾಲ ಸಬ್ಯಾಟಿಕಲ್ ಲೀವ್ ತೆಗೆದುಕೊಂಡು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಇದೆ ಅಂತಂದರೆ ಮಿತ್ರರೇ, ಅಮೇರಿಕಾದಿಂದ UKಯಿಂದ ಫೋನ್ ಮಾಡ್ತಾರೆ. ನಾನು ಮೊನ್ನೆ ಲೈವ್ ಕಾನ್ಫರೆನ್ಸಲ್ಲಿ ಇದ್ದೆ ಅವ್ರ ಜೊತೆ, ಅವ್ರು ಹೇಳ್ತಾರೆ ಗ್ರೌಂಡ್ ಲೆವೆಲಲ್ಲಿ ತುಂಬ ಕೆಲಸ ಮಾಡ್ತಿದ್ದೀರಿ ಚಕ್ರವರ್ತಿ ಅವರೇ, ನಮಗೇನು ಮಾಡಲಿಕ್ಕಾಗಲ್ಲ, ಕೊನೆ ಒಂದು 2 ವಾರ 3 ವಾರ ನಾನು ಬಂದ್ಬಿಡ್ತೀನಿ, ನಾನು ಯಾವುದಾದ್ರೂ ಹಳ್ಳಿಗೆ ಕರ್ಕೊಂಡೋಗಿ ನಾನು ಮನೆ ಮನೆಗೆ ಹೋಗಿ ಬೇಡ್ತೀನಿ ಅಂತ ನನ್ಗೆ ಯಾರೋ ಕೇಳ್ಕೊಳ್ತಾ ಇದ್ರು, ನೀವೆಲ್ಲ ಬೇಡುವವರಾಗ್ಬಿಟ್ಟಿದ್ದೀರಿ ಅಂತ. ನಾನಂದೆ ನರೇಂದ್ರ ಮೋದಿಗೆ ಓಟು ಕೊಡಿ ಅಂತ ಮನೆ ಮನೆಗೂ ಹೋಗಿ ಬೇಡ್ತೀವಿ ಕಣಯ್ಯ, ಯಾಕೆಂದರೆ ಬೇಡೋದು ನರೇಂದ್ರ ಮೋದಿಗೋಸ್ಕರ ಅಲ್ಲ, ಈ ದೇಶದ ವಿಶ್ವಗುರುತ್ವಕ್ಕೋಸ್ಕರ ಬೇಡ್ತಿರೋದು ಅಂತ ನಮ್ಗೆ ಕನ್ವಿಕ್ಷನ್ ಇದೆ, ಅದಕ್ಕೋಸ್ಕರ ಬೇಡ್ತೀವಿ ಅಂತ. ವಿ ಡೋಂಟ್ ಮೈಂಡ್. ಆದರೆ ಯಾವುದೋ ಪರಂಪರೆಯ ಯಾವುದೋ ಅಜ್ಜಿಯ ಮೊಮ್ಮಗ ಪ್ರಧಾನಿ ಆಗಬೇಕು ಅಂತ ಬೇಡೋರಿಗಿಂತ ಈ ದೇಶವನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸುವ ನರೇಂದ್ರ ಮೋದಿಯ ಪ್ರಧಾನಿ ಪಟ್ಟಕ್ಕೋಸ್ಕರ ನಾವೆಲ್ಲರೂ ಬೀದಿಗೆ ಬಂದಿರೋದು ಭಾಳ ಖುಷಿಯೇ. ನಾವು ಒಂದು 3 ಪೋಸ್ಟರ್ನ ಮಾಡಿಸಿದ್ದೀವಿ, ಆ ಪೋಸ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಮೊದಲನೇ ಪೋಸ್ಟರು, ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ. ಭಾಳ ಜನ ಟೆನ್ಷನ್ ಆಗಿರ್ಬೋದು, ಚಕ್ರವರ್ತಿಗೆ ಮಾತ್ರ ಹಾಕಿಟ್ಬಿಟ್ರ ಅಂತ. ಏನು ಹಂಗೇನು ಮಾಡಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಆದರೆ 15 ಲಕ್ಷ ಅಕೌಂಟಿಗೆ ಬಂತು ಅಂತ ತುಂಬ ಚರ್ಚೆ ನಡೀತಿದೆ. 15 ಲಕ್ಷದ್ದು ಒಂದು ಹುಡುಗಿ ಒಬ್ಬ ಹುಡುಗಿನ ಕೇಳ್ತಾಳಂತೆ, ನೀನು ಎಷ್ಟು ಶ್ರೀಮಂತ ಲವ್ ಮಾಡೋಕ್ಕಿಂತ ಮುಂಚೆ? ಅವನಂದ, ಸಿಕ್ಕಾಪಟ್ಟೆ ಶ್ರೀಮಂತ, ನಾನು 15 ಲಕ್ಷ ಮೋದಿ ಕೊಟ್ಟಿದ್ದೀನಿ ಅಂದಂತು. ಇವಳು ಸುಮ್ಮನಾದ್ಲು. ನೆಕ್ಸ್ಟ್ ಅವನಂದ, 5 ಕೆಜಿ ಆಲೂಗಡ್ಡೆ ರಾಹುಲ್ ಗಾಂಧಿ ಕೊಟ್ಟಿದ್ದೀನಿ ಅಂದಂತು. ಇವಳಿಗೆ ಅರ್ಥ ಆಗಲಿಲ್ಲ. ತಕ್ಷಣ ಅವಳು ಕೇಳಿದ್ಲು, ಮುಂದೇನು? ಅವನಂದಂತೆ, ಏನೂ ಇಲ್ಲ, ಎಲ್ಲಿವರೆಗೂ ಮೋದಿ ನನಗೆ 15 ಲಕ್ಷ ವಾಪಸ್ ಕೊಡಲ್ವೋ ಅಲ್ಲಿವರೆಗೂ ಅವ್ರನ್ನ ಅಲ್ಲಿಂದ ಇಳಿಯಕ್ಕೆ ಬಿಡಲ್ಲ, ಎಲ್ಲಿವರೆಗೂ ರಾಹುಲ್ ಗಾಂಧಿ ಆಲೂಗಡ್ಡೆ ಚಿನ್ನ ಮಾಡಿಕೊಡಲ್ವೋ ಅಲ್ಲಿವರೆಗೂ ಇಲ್ಲಿಂದ ಅವನ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಅದೇ ಹೋಗ್ತಾ ನೋಡ್ಕೊಂಡು ಬಿಡ್ತೀನಿ ಅಂತ ಇಟ್ಟೇ ಮಾಡಬೇಕಾಗಿರೋದು ಅಂತ. ಆದರೆ ಮಿತ್ರರೇ, ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ 15 ಲಕ್ಷ ಕೇಳೋರಿಗೆಲ್ಲ ನನ್ನ ಹತ್ರ ಉತ್ತರ ಇದೆ. ನಾನು ಹೇಳ್ತೀನಿ ಏನಿದೆ ಇದರಲ್ಲಿ ಅಂತ. ನಾನು ಈ ಪೋಸ್ಟರ್ನ ಎಲ್ಲರೂ ತಗೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ಳಿಕ್ಕೆ ನಿಂತ್ಕೊಂಡಿದ್ದೀನಿ. ಮೊದಲನೇದೇನು ಅಂತಂದರೆ, ನನ್ನ ರಕ್ಷಣೆಗಾಗಿ ಬಡಿದಾಡುವ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸಿಕೊಟ್ರಲ್ಲ,
ಅವತ್ತೇ ಬಂತು 15 ಲಕ್ಷ ನನಗೆ ಅಂತ. ಪಾಕಿಸ್ತಾನದೊಂದಿಗಿನ ಗಡಿಗೆ ಬಲವಾದ ಬೇಲಿ ಹಾಕಿ 600 ಕ್ಕೂ ಹೆಚ್ಚು ಪಾಕ್ ಪ್ರೇರಿತ ಉಗ್ರರನ್ನ ಕೊಂದು ಬಿಸಾಡಿದ್ರಲ್ಲ ನರೇಂದ್ರ ಮೋದಿ, ಅವತ್ತೇ ಬಂತು 15 ಲಕ್ಷ ಅಂತ ನೆನ್ಪಿಟ್ಕೊಳ್ಳಿ. ಕಳೆದ 5 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಒಂದೇ ಒಂದು ಭಯೋತ್ಪಾದನಾ ಕೃತ್ಯ ನಡೆಯಲಿಲ್ಲ ಕಾಶ್ಮೀರ ಬಿಟ್ಟರೆ, ಅದು ನರೇಂದ್ರ ಮೋದಿ ಅವರ ಸಾಧನೆ. 15 ಲಕ್ಷ ಬಂತು ನಮಗೆ ಅಂತ ನಕ್ಸಲರೆಲ್ಲ ಬಾಲ ಮುದುರುಕೊಂಡು ಬಿದ್ದಿದ್ದಾರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸದಾ ದೇಶವನ್ನ ಕಾಡ್ತಾ ಇದ್ದ ಪಾಕಿಸ್ತಾನ ಡಿಮಾನಿಟೈಸೇಷನ್ ಹೊಡೆತ ತಾಳಲಾರದೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಭಯೋತ್ಪಾದನೆ ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆ ಹೆಸರನ್ನು ಹುಟ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕೂಡಿ ಹಾಕಿದ್ದ ನಾಮರ್ದಗಳೆಲ್ಲ ಈಗ ಬೀದಿಯಲ್ಲಿ ಅಲ್ದಾಡುವಂತಾಗಿದೆಯಲ್ಲ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಮಿತ್ರರೇ, ಗರೀಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿ ಈ ದೇಶದ ಜನರನ್ನು ಬಡವರಾಗೇ ಇರಿಸಿದ್ದ ಕಾಲ ಇತ್ತು. ಆದರೆ ಮೋದಿ ಬಂದಮೇಲೆ ನಮ್ಮಂಥ ಬಡವರಿಗೂ ಮನೆ ಕರೆಂಟು ಗ್ಯಾಸು ಬಂತಲ್ಲ, ಬ್ಯಾಂಕಿನ ಒಳಗೆ ಒಮ್ಮೆಯೂ ಹೋಗದಿದ್ದ ನಮ್ಮಲ್ಲಿ ಅನೇಕರಿಗೆ ಜನ್ಧನ್ ಅಕೌಂಟ್ ಕೊಟ್ಟರಲ್ಲ ಮೋದಿ, 15 ಲಕ್ಷ ಬಂತು ಹೋಗಲೆ ಅಂತ ನಾವು ಹೇಳಬೇಕಾಗಿದೆ ಅಂತ. ಭಾಳ ಚೆನ್ನಾಗಿರೋದೊಂದಿದೆ, ಮೊದಲೆಲ್ಲ ಫೋನ್ ಕಾಲ್ ಮಾಡಬೇಕಾದ್ರೆ ಮಿಸ್ ಕಾಲ್ ಕೊಡ್ತಿದ್ವಂತೆ, ಆದರೆ ಈಗ ಮಿಸ್ ಕಾಲ್ ಪ್ರಮೇಯನೇ ಇಲ್ಲ. ಮಿಸ್ ಕಾಲ್ ಪದ ಮಾಯ ಆಗೋಗಿದೆ ಇಂಡಿಯಾದಿಂದ. ಯಾಕೆ ಅಂದರೆ ಎಲ್ಲರೂ ಫೋನ್ ಮಾಡ್ತಾರೆ, ಇವತ್ತು ಮಿಸ್ ಕಾಲ್ ಯಾವನಾದರೂ ಕೊಟ್ಟರೆ ಅವನಿಗಿಂತ ಕಂಜೂಸ್ ಜಗತ್ತಿನಲ್ಲೇ ಯಾರೂ ಇಲ್ಲ ಅಂತ. ಮೋದಿ ಬಂದಮೇಲೆ ನಮಗೆ ಕಾಲ್ ಫ್ರೀ, ಮೋದಿ ಬಂದಮೇಲೆ ಡಾಟಾ ಫ್ರೀ. ಮಿತ್ರರೇ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಜಗತ್ತಿನ ಕೆಲವು ರಾಷ್ಟ್ರಗಳನ್ನು ನೋಡಿದ್ದೀನಿ, ಇಷ್ಟು ರಾಷ್ಟ್ರಗಳಲ್ಲಿ ಡಾಟಾ ಅತ್ಯಂತ ಚೀಪಾಗಿ ಯಾವುದಾದ್ರೂ ದೇಶದಲ್ಲಿ ಸಿಗುತ್ತೆ ಅಂತಾದರೆ ಅದು ನನ್ನ ದೇಶದಲ್ಲಿ ಮಾತ್ರ, ಇನ್ನೆಲ್ಲೂ ಡಾಟಾ ಇಷ್ಟು ಚೀಪಾಗಿ ಸಿಗಲ್ಲ. ಮೋದಿ ಜನರಿಕ್ ಔಷಧಿಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತೆ ಮಾಡಿಕೊಟ್ರು. ಹೇಳಿದ್ರಲ್ಲ, ನೀವು BP ಔಷಧಿಯನ್ನು ನಾರ್ಮಲ್ ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಏನಾಗುತ್ತೋ ಅದರ 10% ರೇಟಿಗೆ ಜನರಿಕ್ ಅಂಗಡಿಯಲ್ಲಿ BP ಔಷಧಿ ಸಿಗುತ್ತೆ. ರೆಗ್ಯುಲರಾಗಿ ತೆಗೆದುಕೊಳ್ಳೋ ಈ ಔಷಧಿ ಎಷ್ಟರ ಮಟ್ಟಿಗೆ ದುಡ್ಡು ಉಳಿಸಿದೆ ಗೊತ್ತಾ? ನನ್ನ ಫ್ರೆಂಡ್ ಒಬ್ಬ ಜನರಿಕ್ ಮೆಡಿಸಿನ್ ಅಂಗಡಿ ನಡೆಸ್ತಾನೆ, ಅವನು ಈ ಪೋಸ್ಟರ್ ಒಂದನ್ನು ಹಾಕ್ಕೊಂಡಿದ್ದಂತಲ್ಲಿ ಯಾರೋ ಬಂದರು ಈ ಪೋಸ್ಟರ್ ನೋಡ್ಕೊಂಡು ಸುಮ್ಮನೆ ಹೋಗಬೇಕಾದ್ರೆ ಅವ್ನು ಕೇಳಿದ್ನಂತೆ, ಸರ್ ಮೋದಿಗೆ ವೋಟ್ ಮಾಡ್ತೀರಾ? ಅವನಂದ್ರೆ ಇನ್ಯಾರಿಗಯ್ಯ ಮಾಡಲಿ. ಇನ್ನು ಕೇಳಿದೆ, ಯಾಕೆ ಸರ್ ಇಷ್ಟೊಂದು ಜೋಶಲ್ಲಿದ್ದೀರಾ ಅಂದರೆ, ಅವ್ರು ಹೇಳಿದ್ರಂತೆ ಪ್ರತಿ ತಿಂಗಳು 3,000 ರೂಪಾಯಿ ಮೆಡಿಸಿನ್ಗೆ ಆಗ್ತಿತ್ತು, 450 ರೂಪಾಯಿ ತಂದು ಇಳಿಸ್ಬಿಟ್ಟಿದ್ದಾನೆ ಆ ಮನುಷ್ಯ, ನನಗೆ ಅವ್ರನ್ನು ಬಿಟ್ಟು ಇನ್ನು ಯಾರಿದಾರಪ್ಪ, ನನ್ನ ಮಗ ನೋಡ್ಕೊಳ್ಳೋ ಚೆನ್ನಾಗಿ ನೋಡ್ಕೊಳ್ತಾರೆ ಮೋದಿ, ಅವ್ರಿಗೆ ವೋಟ್ ಹಾಕ್ತೀನಿ ಅಂತ ಅವ್ರು ಹೇಳಿದ್ರಂತೆ. ಮಿತ್ರ, ಎಲ್ಲಕ್ಕಿಂತ ಸುಂದರವಾದ ಒಂದು ಸ್ಟೇಟ್ಮೆಂಟ್ ಇದರಲ್ಲಿದೆ. ಒಟ್ಟು 10 ಸ್ಟೇಟ್ಮೆಂಟ್ಗಳಲ್ಲಿ ಪ್ರತಿಭಾವಂತ ದಲಿತರೊಬ್ಬರನ್ನು ಕರ್ಕೊಂಡು ಹೋಗಿ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸಿ ಮೋದಿ ತಲೆಬಾಗಿ ನಮಿಸಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ ಕಣಯ್ಯ, ಶತಶತಮಾನದ ಕಳಂಕನೂ ತೊಡೆದೋಯ್ತು ಮೋದಿಗೆ. ಆ ಕಾರಣಕ್ಕೋಸ್ಕರ ವೋಟ್ ಹಾಕ್ತೀನಿ ನಾನು, ನನಗೆ 15 ಲಕ್ಷ ಬಂತು ಅಂತ ಇದು ಹೇಳುವಂಥ ಒಂದು ಪೋಸ್ಟರ್ ಇದೆ. ಈ ಪೋಸ್ಟರ್ಗಳು ಇದ್ರ ಜೊತೆಗೆ ಇನ್ನೊಂದು ಪೋಸ್ಟರ್ ಇದೆ, ಯಾವುದು ಫ್ರೀ ಕೊಡಲ್ಲ, ಯಾಕಂದರೆ ಇದನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಪ್ರಿಂಟ್ ಮಾಡಿಕೊಟ್ಟಿಲ್ಲ, ಯಾವುದೇ ಪೊಲಿಟಿಕಲ್ ಪರ್ಸನ್ ಹತ್ರ ಹೋಗಿ ಇದನ್ನು ಪ್ರಿಂಟ್ ಮಾಡಿಕೊಡಿ ಅಂತ ಕೇಳಲಿಲ್ಲ. ತುಂಬ ಕಷ್ಟಪಟ್ಟು ಅರ್ನ್ ಮಾಡಿರುವಂಥ ಜನ ಈ ದೇಶದಲ್ಲಿ ವಾಪಸ್ ಮೋದಿಯನ್ನೇ ತರಬೇಕು ಎನ್ನುವ ಕಾರಣ ಇಟ್ಕೊಂಡು ಮಾಡಿಸಿಕೊಟ್ಟಿರೋದನ್ನು ನಾವು ನಿಮ್ಗೆ ಒಪ್ಪಿಸುವ ಪ್ರಯತ್ನ. ಈಗಾಗ ಒಂದು 5 ರೂಪಾಯಿ 6 ರೂಪಾಯಿ ಏನಾಗ್ಬೋದು ಅದನ್ನು ದಯಮಾಡಿ ಕೊಟ್ಟು ಕೊಂಡುಕೊಂಡು ನಿಮ್ಮ ಮನೆ ಎದುರಿಗೆ ಹಾಕ್ಕೊಳ್ಳಿ. ಯಾವನಾದರೂ ತರಲೆ ಮಾಡೋನ ಪ್ರಶ್ನೆ ಮಾಡಲಿಕ್ಕೆ ಬಂದರೆ ನಾನೇನೂ ಉತ್ತರ ಕೊಡಬೇಕಾಗಿಲ್ಲಯ್ಯ, ಇದನ್ನು ಓದ್ಕೊಂಡು ಹೋಗು ಸಾಕು ಅಂತ ಒಂದು ಸಲ ಹೇಳಿ. ಮಿತ್ರ, ಎರಡನೇದೊಂದು ಪೋಸ್ಟರ್ ಇದೆ, ಈ ಪೋಸ್ಟರನ್ನು ನಾನು ಓದಿ ಹೇಳಲ್ಲ, ಪ್ರಶ್ನೆ ಕೇಳ್ತೀನಿ, ನೀವೆಲ್ಲರೂ ಉತ್ತರ ಕೊಡಬೇಕು, ಹೌದು ಅಥವಾ ಇಲ್ಲ ಅನ್ನಬೇಕು. ಆಗ್ಬೋದಾ? ನೀವು ಸರಿಯಾದ ಉತ್ತರ ಕೊಡ್ತೀರಾ ನೋಡೋಣ, ಆದರೆ ಉತ್ತರ ಮಾತ್ರ ಜೋರಾಗಿ ಕೊಡಬೇಕು, ನಿಮ್ಮ ಕನ್ವಿಕ್ಷನ್ ಇರಬೇಕು ಉತ್ತರ ಕೊಡಬೇಕಾದಾಗ. ಜೋರಾಗಿ ಉತ್ತರ ಕೊಡಿ ನನ್ನ ಜೊತೆಗೆ, ಎಲ್ಲರೂ ಯೋಚನೆ ಮಾಡಿ ಉತ್ತರ ಕೊಡಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಸ್ವಲ್ಪ ಜೋರಾಗಿ. ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿಯವರ ರಾಜಕೀಯ ಬದುಕು ಚೆನ್ನಾಗಿಲ್ವಾ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಪಾರ್ಟಿಗೆ ವಿಶ್ರಾಂತಿಗೆ ಮೋದಿ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ ಕೇಳಿದ್ದೀರಾ? ಹಂಗಿದ್ರೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತೀರಾ? ಮುಗಿದೋಯ್ತಲ್ಲ, ಯಾಕೆ ವೋಟ್ ಹಾಕಬೇಕು ಮೋದಿಗೆ ಅನ್ನೋದಕ್ಕೆ ಅಷ್ಟು ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಾಯ್ತು. ಅಷ್ಟಕ್ಕೂ ಮೋದಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ನೀವೇ ಉತ್ತರ ಕೊಟ್ಟಮೇಲೆ ಇನ್ನು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೂ ಯಾಕೆ? ಮಿತ್ರ, ಮಹಾಗಠಬಂಧನದಲ್ಲಿರೋರು ಎಲ್ಲರೂ ಹೆಂಗಿದ್ದಾರೆ ಅಂತಂದರೆ ಒಬ್ಬೊಬ್ಬರು ಭಾರತವನ್ನು 10 ಚೂರು ಮಾಡಬಲ್ಲಂಥ ಕೆಪಾಸಿಟಿ ಅವರಿದ್ದಾರೆ. ನನಗೆ 8 ಸೀಟ್ ಕೊಟ್ಟುಬಿಡಿ, ಇನ್ನೊಂದ್ಸಲ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂತ ಹೇಳೋರು ಇದ್ದಾರೆ ನಮ್ಮ ನಡುವೆ. ಹಂಗಿರುವಾಗ 8 ಸೀಟ್ ತೆಗೆದುಕೊಂಡು ಪ್ರೈಮ್ ಮಿನಿಸ್ಟರ್ ಆಗುವರು
ಹಾಗೆ ಅಂಥವ್ರನ್ನೆಲ್ಲ ಸೇರಿಸಿಕೊಂಡು ಈ ರಾಷ್ಟ್ರವನ್ನು ಸಮರ್ಥವಾಗಿ ಕಾಪಾಡಬೇಕು ಅಂತಂದರೆ ಎಂಥ ಸಾಮರ್ಥ್ಯ ಇರ್ಬೋದು ಅನ್ನೋದನ್ನು ಒಂದನ್ನು ಆಲೋಚನೆ ಮಾಡಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದರೆ ನರೇಂದ್ರ ಮೋದಿ ಇವತ್ತೊಂದು ಅದ್ಭುತವಾದ ಭಾರತವನ್ನು ಕಟ್ಟಲಿಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಮೂರನೇದೊಂದು ಸ್ಟಿಕ್ಕರ್ ಇದೆ, ನಿಮ್ಮನೆ ಬಾಗಿಲುಗಳ ಮೇಲೆ ಇದನ್ನು ಹಾಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸ್ಟಿಕ್ಕರಲ್ಲಿ ಈ ಬಾರಿ ಯಾರ್ಯಾರ ಜೊತೆಗೆ ಯುದ್ಧ ಅಂತ, ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ಅರ್ಬನ್ ನಕ್ಸಲ್ಸು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGO, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ. ಇವ್ರ ವಿರುದ್ಧ ಯಾರು ಗೊತ್ತಾ? ಮೋದಿ. ಮೋದಿ ಜೊತೆಗೆ ನಾನು ಅಂತ ಹೇಳಿ ಅಂತ. ಮೋದಿ ಜೊತೆಗೆ ಯಾರು? ಮೋದಿ ಜೊತೆಗೆ ಯಾರು? ಆಯ್ತು ಬಿಡಿ, ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಅದಕ್ಕೆ ಹೇಳೋದು, ಈ ಬಾರಿ ಫೈಟ್ ನಡೀತಾ ಇರೋದು ಮೋದಿ ವರ್ಸಸ್ ಮಹಾಘಟಬಂಧನ್ ಅಲ್ಲ, ಈ ಬಾರಿ ಫೈಟ್ ನಡೀತಾ ಇರೋದು ಮಹಾಘಟಬಂಧನ್ ವರ್ಸಸ್ ಮಹಾಜನತೆಯ ನಡುವೆ ಅಂತ. ಅಕಸ್ಮಾತ್ ಮಹಾಘಟಬಂಧನ್ ಗೆದ್ರೆ ಭಾರತ ಸೋಲತ್ತೆ, ಮಹಾಜನತೆ ಗೆದ್ರೆ ಭಾರತ ಗೆಲ್ಲುತ್ತೆ ಅಂತ. ಈ ಬಾರಿಯ ಹೋರಾಟಕ್ಕೆ ನಾವೆಲ್ಲರೂ ತಯಾರಾಗಬೇಕಾದಂಥ ಅಗತ್ಯ ಇದೆ. ಮಿತ್ರರೇ, ಒಂದು ಸುಂದರವಾದ ಕಾಂಟೆಸ್ಟ್ ಅನ್ನು ನಾವು ಟೀಮ್ ಮೋದಿ ಇದನ್ನು ಕೊನೆಯಲ್ಲಿ ದಯಮಾಡಿ ಕೊಂಡ್ಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮೂರು ಸೇರಿದ್ರೆ 11 ರೂಪಾಯಿ, 5, 5, 10+1, 11. ನೀವು ಇದನ್ನ ಒಂದು 8, 9 ಕೊಂಡ್ಕೊಂಡ್ರೆ ನನ್ನ ಸತ್ತ ಒಂದು 20 ರೂಪಾಯಿಗೆ ನೀವು ಇದನ್ನ ಮೂರು ಸೆಟ್ ಅನ್ನು ಕೊಂಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಹಂಚು, ನೀವೆಲ್ಲ ಹಾಕಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಹೆಚ್ಚು ಹೆಚ್ಚು ಜನರನ್ನ ಮೋದಿ ಫೋಲ್ಡ್ಗೆ ತರುವಂಥ ಪ್ರಯತ್ನ ನಾವು ಮಾಡೋಣ. ನಾವು ಫೆಬ್ರವರಿ 14ಕ್ಕೆ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಿದ್ವಿ ಟೀಮ್ ಮೋದಿಯ ಕಡೆಯಿಂದ. ಪ್ರೇಮಿಕೆಯೊಬ್ಬಳಿಗೆ ಪ್ರೇಮಿ ಕೊಡುವಂಥ ಹೂವು ಕೊಟ್ಟು ನಾನು ನಿನ್ಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳುವಂಥ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತೆ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಮೋದಿಜಿ ವಿ ಲವ್ ಯು ಮೋದಿಜಿ ಅಂತ. ಈ ಬಾರಿ ಮೋದಿಜಿಯವರಿಗೆ ನಾವು ಹೇಳಬೇಕು, ಮೋದಿಜಿ ಮೈ ಲವ್, ಮೈ ಲವ್, ಮೈ ವ್ಯಾಲೆಂಟೈನ್ ಅಲ್ಲ, ಮೈ ಲವ್, ಮೈ PM ಅಂತ ಹೇಳುವಂಥ ಒಂದು ವಾತಾವರಣ ಈ ಸಲ ಬರಬೇಕು ಅಂತ. ನಾವೊಂದು ಪ್ರಯತ್ನ ಏನು ಮಾಡ್ತಿದ್ದೀವಿ ಅಂತಂದರೆ ಒಂದು ಕಾಂಪಿಟೇಷನ್ ಮಾಡ್ತಿದ್ದೀವಿ ಟೀಮ್ ಮೋದಿಯ ಕಡೆಯಿಂದ. ನೀವೆಲ್ಲ ನಿಮ್ಮ ಮೊಬೈಲ್ ತಗೊಂಡು ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಕಳಿಸಿ ನಮಗೆ, ನಾನು ನರೇಂದ್ರ ಮೋದಿಯವರನ್ನು ಯಾಕೆ ಪ್ರೀತಿಸ್ತೀನಿ ಅಂತ ಒಂದು ವಿಡಿಯೋ, 1 ನಿಮಿಷಕ್ಕೆ ಮೀರದ ವಿಡಿಯೋನ. ಒಂದು ನಂಬರ್ ಇದೆ, ಆ ನಂಬರು ಬಹುಶಃ ಕೊನೆಯಲ್ಲಿದ್ದರೂ ಹೇಳ್ಬೋದು, ನಾನು ಹೇಳ್ತೀನಿ. ನೋಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ಳಿ, 9113653, 9113653. ಈ ನಂಬರ್ಗೆ 1 ನಿಮಿಷಕ್ಕೆ ಮೀರಿದ ವಿಡಿಯೋ ಮಾಡಿ ಕಳಿಸಿ. ಮನೆಯಲ್ಲಿ ತಾಯಂದ್ರು ಮಾಡ್ಬೋದು, ಹಿರಿಯರು ಮಾಡ್ಬೋದು, ವಯಸ್ಸಾದವ್ರ ಹತ್ರ ಮಾಡಿಸ್ಬೋದು, ಕೊನೆಗೆ ಪುಟ್ಟ ಮಗುವಿನ ಹತ್ರ ಮಾಡಿಸಿದ್ರು ಸರಿ, ಒಂದು ವಿಡಿಯೋ ಮಾಡಿ, 1 ನಿಮಿಷ ದಾಟದೇ ಇರೋ ಥರ ನೋಡ್ಕೊಳ್ಳಿ, ಆ ವಿಡಿಯೋ ಮಾಡಿ ಕಳಿಸ್ಕೊಡಿ. ಯಾವ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಸೇರಿ ನಿಶ್ಚಯ ಮಾಡ್ತಾರೋ, ಉಳಿದೆಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತೀವಿ ವಾಟ್ಸಪ್ಪು ಯೂಟ್ಯೂಬ್ನಲ್ಲೆಲ್ಲ. ಯಾವುದನ್ನು ಎಲ್ಲರೂ ಇಷ್ಟ ಆಯಿತು ಅಂತ ಹೇಳ್ತಾರೋ ಅದಕ್ಕೆ 10,000 ರೂಪಾಯಿ ಬಹುಮಾನ ಕೊಡಬೇಕು ಅಂಥೇಳಿ ಒಬ್ಬರು ಮುಂದೆ ಬಂದಿದ್ದಾರೆ. ನಾವು ಅದರ ಆಧಾರದ ಮೇಲೆ 10,000 ರೂಪಾಯಿ ಬಹುಮಾನವನ್ನು ಈ ದಿಕ್ಕಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಮಿತ್ರರೇ, ಈಗ ಹೇಳಿ ಜೋರಾಗಿ, ಮೈ ಲವ್ ಮೈ PM, ನಾನು ಮೈ ಲವ್ ಅಂತೀನಿ ಮೈ PM ಅಂತ ಹೇಳಿ, ಮೈ ಲವ್, ಮೈ ಲವ್. ವಂಡರ್ಫುಲ್, ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರ ಜೊತೆ ಮಾತಾಡಿ. ಭಾರತವನ್ನು ಕಟ್ಟುವಂಥ ಕೆಲಸ ಭಾಳ ಜೋರಾಗಿದೆ. ಅಪರೂಪದ ಅನೇಕ ಜನ ನಮ್ಮ ಜೊತೆ ಜೋಡಿಸ್ಕೊಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನರೇಂದ್ರ ಮೋದಿಗೋಸ್ಕರ ಓಡ್ತಾ ಇದ್ದಾರೆ, ಕುಮಾರ್ ಅಂತ. ಅವರು ಕರ್ನಾಟಕದವರು, ಗಂಡ ಹೆಂಡತಿ ಇಬ್ಬರು ಓಡ್ತಿದ್ದಾರೆ. ಅವರು ನಾಳೆ ಬೆಳಿಗ್ಗೆ ಕರ್ನಾಟಕದ ಎಂಟ್ರಿ ಆಗಿದ್ದಾರೆ ಈಗಾಗಲೇ. ನಾಳೆ ಬೆಳಿಗ್ಗೆ HSR ಲೇಔಟ್ನಲ್ಲಿ ಅವ್ರ ಜೊತೆಗೆ ನಾವೊಂದು 800,000 ಜನ ಸ್ವಲ್ಪ ದೂರ ನಾವು ಓಡ್ತೀವಿ, ನಾವು ಮೋದಿ ಜೊತೆಗಿದ್ದೀವಿ, ನಿಮ್ಮ ಜೊತೆಗಿದ್ದೀವಿ ಅಂತ ಅವ್ರಿಗೆ ಹೇಳುವ ಕಾರ್ಯಕ್ರಮ ನಡೀತಿದೆ. ಈ ಥರ ಭಿನ್ನ ಭಿನ್ನ ರೂಪದಲ್ಲಿ ಕೆಲಸ ನಡೀತಿದೆಯಲ್ಲ, ಉದ್ದೇಶ ಒಂದೇ ಒಂದು, ನಾವು ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತ. ನಮ್ಮದು ಒಂದೇ ಗುರಿ, ಮೋದಿ ಇನ್ನೊಂದು ಬಾರಿ ಅಂತ. ಈ ಕಲ್ಪನೆ ಇಟ್ಕೊಂಡು ನಾವೆಲ್ಲ ಬೀದಿಗಿಳಿದಿದ್ದೀವಿ. ನಿಮ್ಮ ಸಹಕಾರ ಜೊತೆಯಲ್ಲಿರಲಿ ಅಂತ ಆಶಿಸ್ತಾ, ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಭಾರತ್ ಮಾತೆಗೆ ಒಂದು ಜೈಕಾರ ಹೇಳೋಣ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಉಚ್ಚ ಕಂಠದಲ್ಲಿ ಹೇಳಿ, ಸುತ್ತಲೂ ಯಾರ್ಯಾರು ಬರದೆ ಒಳಗೆ ಕೂತಿದ್ದಾರೋ ಅವ್ರಿಗೆ ಒಂದ್ಸಲ ಕೇಳಿಸುವಂಥ ಜೈಕಾರ ಕೊಡಿ. ನನ್ನ ಜೊತೆಗೆ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್.